ಆಶು ಶಿಷ್ಯಸಿತರಾಮಗ್ನುಕ್ತಶುಕೈರ್ಭವತ ಯಸ್ಮಾತ್ ವಿಶ್ವಮಶೇಷಮುದ್ಭವತಿ ಯಃ ತತ್ವಂ ಪರಂ ಯೋಗಿನಾಂ ಶ್ರೀಮಂತಂ ಸಮುಪಾಸ್ಮಿನೇ ಸುಮನಸಾಂ ಇಷ್ಟಪ್ರದಂ ವಿಠಲಂ ಗಂಗಾ ಗೀತಾ ಚ ಗಾಯತ್ರೀ ಗೋವಿಂದೇತಿ ಚತುಷ್ಟಯೇ ಚತುರ್ಗಕಾರ ಸಂಯುಕ್ತೇ ಪುನರ್ಜನ್ಮ ನ ವಿದ್ಯತೆ ಸಮೃದ್ಧಂ ಸೌಭಾಗ್ಯಂ ಸಕಲ ವಸುಧಾಯಾತ್ಮಪಿ ತನ್ ಮಹೈಶ್ವರ್ಯಂ ಲೀಲಾ ಜನಿತ ಜಗತಃ ಖಂಡಪರಶೋ ಶ್ರುತೀನಾಂ ಸರ್ವಸ್ವಂ ಸುಕೃತಮಖ ಮೂರ್ತಂ ಸುಮನಸಾಂ ಸುಧಾ ಸೌಂದರ್ಯಂತೆ ಸಲಿಲಮ ಶಿವಂ ನಶ್ಯಮಯತು. ಓಂ ಅಭಿಮಾನಿ ಉಪದೇಶಸ್ತು ವಿಶೇಷಾನುಗತಿಭ್ಯಾಂ ಓಂ ಎನ್ನುವ ಸೂತ್ರದಿಂದ ಅಭಿಮನ್ಯವಾಗಿರತಕ್ಕಂತಹ ವಸ್ತುಗಳಲ್ಲಿ ಅಭಿಮಾನಿ ದೇವತೆಗಳು ಇರುತ್ತಾರೆ. ಅಂದರೆ ಗಂಗಾ ನದಿಯ ನೀರಿನಲ್ಲಿ ಗಂಗಾದೇವಿಯ ಸನ್ನಿಧಾನ ವಿಶೇಷವಾಗಿರುವುದರಿಂದ ಆ ದೇವತೆಗಳೆಲ್ಲರೂ ಸಾಂಶರು ಅಂತ ಹೇಳ್ತೀವಿ. ಸಾಂಶರು ಅಂದರೆ ಎಲ್ಲ ಕಡೆಗೆ ಒಂದೊಂದು ರೂಪ ಅಲ್ಲ, ಅನೇಕ ರೂಪಗಳಿಂದ ಇರತಕ್ಕಂಥವ್ರು, ಆ ಯೋಗ್ಯತೆ ಇರ್ತದೆ ಅವ್ರಿಗೆ. ಅದಕ್ಕೋಸ್ಕರವಾಗಿ ಒಂದು ಊರಿನಲ್ಲಿ ಒಂದು 10 ಮನೆಗಳಲ್ಲಿ ಮನೆ ವಾಸ್ತು ಇದ್ರೆ ಅಥವಾ ಮದುವೆಗಳಿದ್ರೆ ಉಪನಯನ ಇದ್ರೆ ಅಲ್ಲಿ ಗಂಗೆಯನ್ನು ಕರೆದ್ರೆ ಅಥವಾ ಪ್ರತಿ ಮನೆ ಮನೆಗಳಲ್ಲಿ ಸ್ನಾನ ಮಾಡುವಾಗ ಗಂಗೆಯನ್ನು ಆಹ್ವಾನಿಸಿದರೆ ಗಂಗಾದೇವಿ 8 ರೂಪಗಳಿಂದಲೂ ಒಂದಲ್ಲಿ ಇರ್ತಾಳೆ ಅಂತ ಅರ್ಥ ಏನು? ಸಾಂಶರು ಅಂತ. ಅವೆಲ್ಲ ನಿರಂಶರು, ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಇರೋದಿಲ್ಲ. ಆ ಸಾಂಶರಾದ ದೇವತೆಗಳೆಲ್ಲ ಬಂದಿದ್ದಾರಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ರಾಯರ ವಿಶೇಷ ಸನ್ನಿಧಾನ ಶಾಕಂಬರಿ ನಗರದ ಈ ಪವಿತ್ರ ಪಾವನ ಕ್ಷೇತ್ರಕ್ಕೆ ನಾವು ಅಧಿಕ ಮಾಸದೊಳಗೆ ಗಂಗಾನದಿ ಸ್ನಾನ ಮಾಡಬೇಕು ಅಂತ ಅಪೇಕ್ಷೆ ಇದ್ದೆ ನಮಗೆ, ಆದರೆ ಅದು ಆಗಲಿಲ್ಲ. ಕೊನೆಗೆ ಆ ಗಂಗಾದೇವಿನೇ ಇಲ್ಲಿ ಬರ್ತಾ ಇದ್ದಾಳೆ ಅನ್ನೋದು ಈ ಗಂಗಾದ ಹರಿಯ ಒಂದು ವಿಶಿಷ್ಟವಾಗಿರ್ತಕ್ಕಂಥದ್ದು. ಈ ಗಂಗಾ ಎರಡು ತರಹ, ಒಂದು ಜಲರೂಪವಾದ ಗಂಗಾ, ಇನ್ನೊಂದು ಭಾವರೂಪವಾದ ಗಂಗಾ. ನಮ್ಮ ಗಲಗಲಿ ಆಚಾರ್ಯರು ಭಾವ ಪ್ರಪಂಚದೊಳಗೆ ನಮ್ಮನ್ನು ಆ ಗಂಗೆಯ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಜ್ಞಾನದಿಂದಲೇ ಗಂಗೆಯನ್ನು ಚಿಂತನೆ ಮಾಡಬೇಕು. ಕೇವಲ ನೀರಿನಲ್ಲಿ ಮುಳುಗಿದಾಗ ಆಗುವಂತಹದ್ದು ಪಾಪ ಪರಿಹಾರ ಅದೆಲ್ಲವನ್ನು ಹೇಳಿದ್ದಾರೆ. ಆದರೆ ಆ ಗಂಗಾ ನಾಮೋಚ್ಚಾರಣೆ ಅದಕ್ಕಿರುವಂತಹ ಹಿನ್ನೆಲೆ ಅದನ್ನೆಲ್ಲವನ್ನು ಕೂಡ ನಾವು ಅವಲೋಕನ ಮಾಡಿದಾಗ ಭಾಗವತದಲ್ಲಿ ಪಂಚಮಸ್ಕಂದ ಭಾಗವತದಲ್ಲಿ ಗಂಗಾವತರಣವನ್ನು ಹೇಳ್ತಾರೆ. ತತ್ರ ಭಗವತ ಸಾಕ್ಷಾತ್ ಯಜ್ಞಲಿಂಗಸ್ಯ ವಿಷ್ಣೋ ವಿಕ್ರಮದೋ ವಾಮಪಾದಾಂಗುಷ್ಟ ನಖ ನಿರ್ಭಿನ್ನ ಉದ್ವಾಂಡಕಟಾ ವಿವರೇಣ ಅಂತ ಪ್ರವೀಷ್ಟ ಯಾ ಬಾಹ್ಯ ಜಲಧಾರ. ಗಂಗಾ ನದಿ ನೀರು ಈ ಭೂಮಿ ಮೇಲೆ ಹರಿಯೋ ನೀರಲ್ಲ. ನಿನ್ನೆ ಹೇಳಿದ ಹಾಗೆ ಬೆಟ್ಟ ತುಟ್ಟ ತುದಿಯಲ್ಲಿ ಹುಟ್ಟಿ ಹರಿಯುವವು ಎಷ್ಟೋ ಸುನದಿ ಅಲ್ಲಿ ಶಿವನ ಶಿರ ದಟ್ಟ ಮುಟ್ಟಿ ನೆರೆದಿರುವ ರೆತ್ತು ಜಗದಿ ಹರಿಯ ಪಾದ ತಳ ತೊಳೆದು ತೀರ್ಥ ಪಾವಿತ್ರ ಪಡೆದ ಯಾರು. ಜಗತ್ತಿನಲ್ಲಿ ಪರಮಾತ್ಮನ ಪಾದವನ್ನು ಮುಟ್ಟಿದ ನದಿ ಅಷ್ಟೇ ಅಲ್ಲ, ಆ ಬ್ರಹ್ಮಾಂಡ ಕಟಾಹದ ಮೇಲೆ ಆವರಣ, ಆ ಆವರಣದಲ್ಲಿರುವ ಗಂಗೆಯ ನೀರು ಅದು ವಿಷ್ಣು ಪಾದವನ್ನು ಮುಟ್ಟಿದ್ದರಿಂದ ವಿಷ್ಣುಪದಿ ವಿಷ್ಣುಪದಿ ಅಂತ ಆಯಿತು. ಆ ವಿಷ್ಣುಪದಿಯಾಗಿರ್ತಕ್ಕಂಥದ್ದು ಮುಂದೆ ಭಾಗೀರಥಿಯಾಗಿ ಬರ್ತಾ ಇದ್ದಾಳೆ. ಭಗೀರಥನ ಪ್ರಯತ್ನದಿಂದ ಭಾಗೀರಥಿಯಾಗಿ ಹರಿದು ಬಂದಿದ್ದಾಳೆ. ಅಂತಹ ಗಂಗೆಯ ಒಂದು ಅವಸರ ಏನು ಅಂತ ಕೇಳಿದ್ರೆ ಕವಿ ವರ್ಣನೆ ಮಾಡ್ತಾನೆ, ನೀ ತಾಯಿ ಸ್ವಭಾವದವಾಗಿ ನೀವು ಆ ತಾಯಿ ಅಂತಕ್ಕಂಥ ಇದ್ದದ್ರಿಂದ ಹೀಗೆ ಬರ್ತಾ ಇದ್ದು. ವಾದರಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ತಮ್ಮ ದೀನೇಶು ದಯಾವತಿ ವಿಧಿತಮ್ಮ ಆ ಗಂಗೋತ್ರಿಯಿಂದ ಬರುವ ಪ್ರವಾಹ ನೋಡಿ ವಾದರಸ್ವಾಮಿಗಳು ಎನಿಸ್ತಂತ ಯಾಕೆ ಕಂಸರ ಅಂತೀನಿ. ಮಗು ಬಿದ್ದದ್ದನ್ನು ನೋಡಿ ತಾಯಿ ಓಡಿ ಬರ್ತಾವಂತ, ಅದು ಯಾರದೋ ಮಗು ಆಗಿರ್ಬೋದು, ಮಗು ಬಿತ್ತು ಅಂತ ಹೇಳಿದ ಕೂಡಲೇ ಬಂದವಳು ನನ್ನ ಮಗ ಏನು ಅಂತ ಬಂದಿರ್ತಾಳೆ. ಅದು ಅಲ್ಲದೆ ಇದ್ರೆ ಅಲ್ಲ ಇನ್ನೊಬ್ಬರು ಇದ್ರೆ ಅವನು ಎತ್ತುತ್ತಾಳೆ, ಅವನು ಬಿಡೋದಿಲ್ಲ ಎತ್ತುತ್ತಾಳೆ. ಆದರೆ ಗಾಬರಿಯಾಗಿ ಬರುವವಳು ತಾಯಿ ಜಗತ್ತಿನಲ್ಲಿ. ಅದಕ್ಕೆ ತಾಯಿಗೆ ಒಂದು ಅದ್ಭುತವಾದ ಹೆಸರಿದೆ, ಏನಂದರೆ ಅವ್ವ ಅಂತ. ಕೆಲವು ಕಡೆ ಅವ್ವ, ಕೆಲವು ಕಡೆ ಅಮ್ಮ ಇವೆಲ್ಲ ಹೇಳ್ತಿರ್ತೀವಿ. ಅವ್ವ ಅಂದರೆ ಸಂಸ್ಕೃತದ ಪ್ರಕಾರ ಅವರಕ್ಷಣೆ ಅಂತ ಧಾತು. ಅವ ಆ ಶಬ್ದದ ಓಂಕಾರ ಬಂದು ಅದಕ್ಕೆ ಓಂಕಾರ ಅವಧಾತುವಿನಿಂದ ಬಂದದ್ದು.
ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ ಅವ ಅನ್ನೋ ಧಾತು, ಅವತಿ ಅವತಃ ಅವಂತಿ, ಅದು ನಾವು ಹೇಳ್ತೇವಲ್ಲ ಓಂ ಸಹನಾವತು ಸಹನೋ ಅವತು ಅಂತ ಬರ್ತದೆ ಶಬ್ದ. ಅವತು ಅಂದ್ರೆ ರಕ್ಷಣೆ ಮಾಡುವವನು, ಅದಕ್ಕೆ ಓಂಕಾರ ಅಂದ್ರೆ ನಮ್ಮನ್ನು ರಕ್ಷಣೆ ಮಾಡುವವನು ಮೊದಲನೇ ಅವ್ವ ಭಗವಂತ. ಈ ಎರಡನೇ ಅವ್ವ ಈ ಅವ್ವ ನಮ್ಮ ಅವ್ವ ಏನಿದ್ದಾಳೆ ಈಗಿನೂ ರಕ್ಷಣೆ ಮಾಡ್ತಾಳಲ್ಲ, ಅದಕ್ಕೆ ಈ ಅವ್ವಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ನಮ್ಮೆಲ್ಲರನ್ನ ನೋಡುವಂಥ ಅವ್ವ ಅಂದ್ರೆ ಗಂಗಾ ತಾಯಿ ಅಂತ, ಗಂಗಾ ಮಯ್ಯ ಅಂತ ಉತ್ತರ ಭಾರತ ಕಡೆಯಲ್ಲ ನಾವೆಲ್ಲ ಗಂಗಾದೇವಿ ಅಂದ್ರೆ ಅವ್ರು ಗಂಗಾ ಮಯ್ಯ ಅಂದ್ರು, ಗಂಗಾ ಮಾತಾ ಅಂತ ಇದೆ ಅರ್ಥದಲ್ಲಿ. ತಾಯಿಯಾಗಿ ಬಂದಂಥ ಸ್ವಭಾವ ಅದು. ಯಾಕದು ಸ್ವಭಾವ ಬಂದಿದೆ ಅಂತಂದ್ರೆ ನೋಡ್ರಿ, ಯಾರ ಮನೆಯಲ್ಲಿ ಇರ್ತೀವಿ ಆ ಸಂಸ್ಕಾರ ನಮಗೆ ಬರ್ತದೆ. ಈ ಪರಮಾತ್ಮನ ಪಾದದಿಂದ ಬಂದಿದ್ದರಿಂದ ದೇವರ ಸ್ವಭಾವನೇ ಬಂದು. ಗಂಗಾದೇವಿ ಯಾರ ಸ್ವಭಾವ ಅಂತಂದ್ರೆ ಅವರ ಅಪ್ಪನ ಸ್ವಭಾವ. ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರೋ ಒಬ್ಬರು ಭಾಳ ಒಳ್ಳೆ ಸಂಸ್ಕಾರ ಇದ್ರೆ ಅವ್ರು ಯಾರು, ಏ ಅವರು ಇವ್ರ ಮಗಳು ಇಂಥ ಆಚಾರ್ಯರ ಮಗಳು ಅನುಕೂಲ ನೋಡ್ರಿ ಹೆಂಗೆ ಅದಕ್ಕೆ ಅಂತ ನೋಡ್ರಿ. ಸಂಸ್ಕಾರನೇ ಸಂಸ್ಕಾರ ಅಂತ ಹೇಗಿದೆ ನೋಡ್ರಿ, ಅವರಲ್ಲಿ ದೊಡ್ಡವರಿಗೆ ನಮಸ್ಕಾರ ಮಾಡೋದು, ಗೌರವ ಕೊಡೋದು, ಕೆಲಸ ಮಾಡೋದು, ಇದೆಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲಿಂದ ಬರ್ತದೆ ಸಂಸ್ಕಾರದಿಂದ ಬರಬೇಕಲ್ಲ. ಅದಕ್ಕೋಸ್ಕರವಾಗಿ ನಾರಾಯಣನ ಸಂಸ್ಕಾರ ಗಂಗಾದೇವಿ ಬಂತು ಅಂತ ಕವಿ ವರ್ಣನೆ ಮಾಡ್ತಾನೆ. ಏನಂತ ವರ್ಣನೆ ಮಾಡ್ತಾನೆ ಅಂತಂದ್ರೆ, ಈ ವ್ಯಸನ ಅಂತಾರೆ ವ್ಯಸನ, ಇದಕ್ಕೊಂದು ವ್ಯಸನ ಅಂತಂದ್ರೆ ಅದು ಕೆಟ್ಟ ಅರ್ಥದಲ್ಲೂ ವ್ಯಸನ ಇರ್ತಾವ, ಈ ವ್ಯಸನ ಅಂದ್ರೆ ಒಳ್ಳೆ ಅರ್ಥದಲ್ಲೂ ಇರ್ತದೆ. ಸಾಮಾನ್ಯವಾಗಿ ರಾಘವೇಂದ್ರ ಸ್ವಾಮಿಗಳು ವ್ಯಸನ ಶಬ್ದವನ್ನು ವ್ಯಾಖ್ಯಾನ ಮಾಡ್ಯಾರ ನಮ್ಮ ಗ್ರಂಥದಲ್ಲಿ. ಯಥಾ ಕರಣೆ ಚಿತ್ತಕ್ಷೋಭ ಏತೊಂದು ವ್ಯಸನ ಅಂತ, ಯಾವುದನ್ನು ಮಾಡದೇ ಇದ್ರೆ ತಲೆ ಸರಿ ಉಳಿಯೋದಿಲ್ಲ ಅದಕ್ಕೆ ವ್ಯಸನ ಅಂತ ಹೆಸರು. ನೋಡಿ ಕೆಲವರಿಗೆ 3 ಗಂಟೆಗೆ ಏನೋ ತಗೊಳ್ಳೋ ಚಟ ಇರ್ತದೆ ಅದು ಚಹಾ ಏನೋ ತಗೊಳ್ಳೋ, ಅದು ಆ 3 ಗಂಟೆ ಆಗ್ಬಿಟ್ಟು ತಲೆ ಥರ ಆಗಿರ್ತದೆ ಯಾಕಂದ್ರೆ ಇನ್ನೂ ಆಗೇ ಇಲ್ಲಲ್ಲ ಅಂತ. ಕೆಲವರಿಗೆ ಬೆಳಿಗ್ಗೆ ಕಾಫಿ ಗಮಿಸ್ಬೇಕು, ಗರಸ್ದೇ ಇದ್ರೆ ಸರಿ ಆಗೋದೇ ಇಲ್ಲ, ಅವರು ತಲೆಯೂ ಸರಿ ಆಗೋದಿಲ್ಲ. ಅದಕ್ಕೆ ಎಲ್ಲ ಅಕರಣೆ ಯಾವುದನ್ನು ಮಾಡದೇ ಇದ್ರೆ ಚಿತ್ತಕ್ಷೋಭ ಏತದ ವ್ಯಸನ ಅಂತ. ಇದು ನೆಗೆಟಿವ್ ಅರ್ಥದಲ್ಲಿ, ಪಾಸಿಟಿವ್ ಅರ್ಥದಲ್ಲಿ ಹೇಳುವಾಗ ಅದನ್ನು ವ್ಯಸನ ಮಾಡ್ಕೋತಾರೆ ಅಂತ ಕೆಲವರು. ಏನಂದ್ರೆ ಉದ್ಧಾರ ಮಾಡೋದೇ ವ್ಯಸನ. ನಮ್ಮ ನಾರಾಯಣನಿಗೆ ಆ ಪಾದ, ಆ ಪಾದ ಸಂಪರ್ಕದಿಂದ ಬಂದಂತಹ ಗುಣ ಅಂತ. ಕುರುಡ ಕಿವುಡ ಮತಿ ಮದಡ ಕುಂಟ ಜಡ ಯವಣ ಗಣ ವಿಗಣ ಮೂಕ ಗಾಳಿಗ ಚಾರ ಶೋಕಿಪ ಅನೇಕ ಏಳ ಮೂಡ. ಕವಿ ಅಂತ ಇದ್ದಾನೆ, ಅಂಬ ನಿನ್ನ ಆಲಂಬ ನಂಬಿ. ಆ ಶಬ್ದಗಳ ಪ್ರಯೋಗ ಹೆಂಗಿದೆ ನೋಡ್ರಿ, ಅಂಬ ಅಂದ್ರೆ ತಾಯಿ ಯಾವಾಗ ಅವ್ವ ಅನ್ನೋ ಶಬ್ದಕ್ಕೆ ಅರ್ಥ. ಇನ್ನೊಂದು ಅಮ್ಮ ಅಂತಲೂ ಕೆಲವರು ಹೇಳ್ತೇವಲ್ಲ, ಅದಕ್ಕೊಂದು ಅರ್ಥ ಹುಡುಕಿದ್ದಾರೆ ಕೆಲವರು ಜ್ಞಾನಿಗಳು. ಅಮ್ಮ ಅಂದ್ರೆ ಅಮಾವಾಸ್ಯ ಅಂತ ಹೇಳ್ತೇವೆ, ಅಮಾವಾಸ್ಯ ಅಂದ್ರೆ ಎರಡು ಕೂಡಿರ್ತಾವೆ, ಸೂರ್ಯ ಚಂದ್ರರು ಕೂಡಿದ್ರೆ ಅಮಾವಾಸ್ಯ. ಅಮ ಅಂದ್ರೆ ಜೊತೆ ಜೊತೆಗೆ ವಸತಿ, ಎರಡು ಇಬ್ಬರು ಕೂಡ ಒಂದೇ ಕಡೆ ವಾಸ ಮಾಡಿದ್ದರಿಂದ ಕತ್ಲ ನಮ್ಗೆ ಕತ್ಲಾಗ್ತದೆ, ಇಲ್ಲಂದ್ರೆ ದೂರ ಇದ್ರೆ ಬೆಳದಿಂಗಳು ಬರ್ತದೆ ವೈಜ್ಞಾನಿಕವಾಗಿ, ಸಮೀಪದಲ್ಲಿದ್ರೆ ನಮಗೆ ಕಟ್ಲಾಗ್ತದೆ, ಆದ್ದರಿಂದ ಅಮಾವಾಸತಿ ಇತಿ ಅಮಾವಾಸ್ಯ. ಹಾಗೆ ಅಮ ಅಂದ್ರೆ ಜೊತೆಗೆ, ಅದಕ್ಕೆ ತನ್ನ ಉಸಿರಿರುವವರಿಗೆ, ತನ್ನ ಒಂದು ಜೀವನದ ಕೊನೆಯವರಿಗೆ, ಮಕ್ಕಳ ಜೊತೆ ಇರುವವಳು ಮುಖ್ಯ ಅಂತ ತಾಯಿ ಜಗತ್ತಿನೊಳಗ, ಅದಕ್ಕೆ ಅಮ ಅಂದ್ರೆ ಜೊತೆ ಇರುವಳು ಅಂತ ಅರ್ಥ. ಅದನ್ನು ಅಮ್ಮ ಅಂತ ಕರೆದ್ರು, ಅಮ್ಮ ನಮ್ಮ ಜೊತೆಗೆ ಇರ್ತವಳು ಅವಳೊಬ್ಬಳೇ, ಇನ್ನೋ ಯಾರೂ ಅಷ್ಟು ವಿಚಾರ ಮಾಡೋದು. ಈ ಪ್ರವಚನ ಮುಗಿದ ಮೇಲೆ ನಮ್ಮ ತಾಯಿ ಫೋನ್ ಮಾಡ್ಬೇಕು, ರಾಯಚೂರಲ್ಲಿದ್ದಾರೆ ನಮ್ಮ ತಾಯಿ ಫೋನ್ ಮಾಡ್ಬೇಕು, ಏನಂತ ಏನಪ್ಪಾ ಏನಾಯ್ತು ಪ್ರವಚನಕ್ಕೆ ಹೋಗಿದ್ದೆ ಏನು ಹೇಳಿದೆ ಗಂಗಾಲಾರಿ ಹೇಳಿದೆ. ನಮ್ಮ ತಾಯಿ ಏನಂತ ಗೊತ್ತೇನು ರೀ, ಗಂಗಾಲಾರಿ ಹೇಳುವಂತಂಗ ನಿಮ್ಮ ಧ್ವನಿ ಜೋರಾಗಿರ್ತದೆ, ಅಷ್ಟು ಜೋರು ಹೋದ್ರೆ ಬೇಡ ತ್ರಾಸಾಗ್ತದೆ. ಇದನ್ನು ತಾಯಿಯೊಬ್ಬರು ಬಿಟ್ಟರೆ ಇನ್ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಉಳಿದವರು ಆಚಾರ್ಯ ಭಾಳ ಚಂದ ಹೇಳಿದ್ರು, ನಮಗೆಲ್ಲ ಕಿವಿ ಕೇಳಿಸ್ತು ಅಂತ ಉಳಿದವ್ರು ಅಂತಾರೆ. ಸ್ವಲ್ಪ ಕಿವಿಗೆ ಮಾಡೋದು ಮೊನ್ನೆ ಬಂದಿದ್ದು ನೋಡ್ರಿ, ಎಷ್ಟು ಚಂದ ಜೋರು ಜೋರಾಗಿ ಹೇಳಿದ್ರು, ಅದು ಜೋರಾಗಿ ನಾವು ಹೇಳಿದ್ರು ನಮ್ಮ ಹಣೆಯವರ, ಅದನ್ನು ತ್ರಾಸಾಗುತ್ತೆ ತಾಯಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಆ ರೀತಿಯಾಗಿ ಕಾಳಜಿ ಮಾಡ್ತಾರಂತ. ನಮ್ಮ ಇಲ್ಲೇ ಕೂತವ್ರನ್ನೆಲ್ಲ ಹೆಚ್ಚು ಕಾಳಜಿ ಮಾಡಿದವರು ತಾಯಿಯೊಬ್ಬರೇ, ನಮ್ಮ ಜೊತೆಗೆ ಇರ್ತಾಳೆ ಅನ್ನೋರು ತಾಯಿಯೊಬ್ಬರೇ. ಅದರಿಂದ ಅಮ್ಮ ಅಂದ್ರೆ ಜೊತೆಗಿರುವವರು ಅಂತ ಒಂದು ಅರ್ಥ, ಅವ್ವ ಅಂದ್ರೆ ರಕ್ಷಣೆ ಮಾಡುವವಳು ಅಂತ ಇನ್ನೊಂದು ಅರ್ಥ. ಈ ಎರಡೂ ಕಾರ್ಯಗಳನ್ನು ಗಂಗಾದೇವಿ ಮಾಡ್ತಾ ಇದ್ದಾಳೆ. ಗಂಗಾ ಅವಳು ನದಿಯಲ್ಲ ತಾಯಿಯಾಗಿದ್ದಾಳೆ ಅಂತ ಕವಿ ತನ್ನ ಭಾವನೆ ಪ್ರಪಂಚದೊಳಗೆ ಹೇಳ್ತಾಳೆ. ಸುರ ಗಣವ ಅಳಿದೆ ಲೆಕ್ಕಿಸದೆ ಗರ್ವ ಉಕ್ಕಿ. ಯಾವಳು ದೇವತೆಗಳು ಲೆಕ್ಕನೆ ಇಲ್ಲ ನನಗೆ, ಯಾರೇ ನೀವೇನು ಬರಬೇಡ್ರಿ ನಮ್ಮ ಅಮ್ಮಿದ್ದಾಳ ಕಾಪಾಡ್ತಾಳೆ ಅಂತ ಹೇಳಿ ನಾನು ನಿನ್ನ ಹೆಸರು ಹೇಳಿ ಎಲ್ಲರನ್ನೂ ಕಳಿಸಿಬಿಟ್ಟಿದ್ದೆ ಅಂತ. ಲೆಕ್ಕವಿಲ್ಲದ ಸುರ ಗಣವ ಅಳಿದೆ ಲೆಕ್ಕಿಸದೆ ಗರ್ವ ಉಕ್ಕಿ ಎಂದು ತಾಯೆ ನೀನೆನ್ನ ತೊರೆಯೇ ಸುರ ತೊರೆಯೇ. ಎಲ್ಲ ಅರ್ಥಲ್ಲಿ ಸುರ ತೊರೆ ಅಂದ್ರೆ ಗಂಗಾ ನದಿ, ಸುರ ತೊರೆ ನದಿ, ಇಲ್ಲಿ ನೀನು ನನ್ನ ತೊರೆ ಅಂದ್ರೆ ಬಿಡೋದು ಅಂತ, ನನ್ನ ಬಿಟ್ರೆ ಎಂದು ತಾಯೆ ನೀನೆನ್ನ ತೊರೆಯೇ ಬಿಟ್ರೆ ಸುರ ತೊರೆ ಮಗುವ ಮರೆ ದೀನನ ಅನುಗತಿ ಹೀನನ ಕಟ ಆ
ಯಾರೆದುರು ಅಳಲಿ ಕೊರೇ. ನಿನ್ನನ್ನು ಬಿಟ್ಟರೆ ನನಗೆ ಇನ್ನೊಬ್ಬರ ಗತಿ ಇಲ್ಲ, ಬೇರೆಯವರನ್ನೆಲ್ಲ ಬಯಸಿದ್ದೇನೆ, ಈಗ ಅವರು ನನ್ನ ಕೈ ಬಿಟ್ಟರು, ನೀನು ಕೈ ಬಿಟ್ಟರು, ನನ್ನ ಗತಿ ಏನು? ತವಾಲಂಬಾತ್ ಅಂಬ ಸಂಸ್ಕೃತ, ತವಾಲಂಬಾತ್ ಅಂಬ ಸ್ಫುರದಲಗು ಗರ್ವೇಣ ಸಹಸಾಮಯ ಸರ್ವೇವಜ್ಞ ಸರಣಿಮ ತನೀತಾ ಸುರಗಣ ಇದಾನೀಮ. ಈಗ ಔದಾಸ್ಯಮ್ಮ, ಔದಾಸ್ಯ ಅಂದ್ರೆ ಉದಾಸೀನ. ಏ ಹೇಳು, ಏನು ಹಣೆ ಬರಹ ತಿಂಗಳ ಉದಾಸೀನ. ಔದಾಸ್ಯಂ ಭಜಸಿಯಲ್ಲಿ ಭಾಗೀರಥಿ ತಥಾ ನಿರಾಧಾರೋ ಹಾರೋ ಲಿವಿ, ನಿರಾಧಾರನಾಗಿ ಅತ್ಕೊತ್ಕೊಳ್ಳೋದು ಬಿಟ್ಟರೆ ಇನ್ನೊಂದು ಇಲ್ಲ ಅವನಿಗೆ, ಆದ್ದರಿಂದ ತಾಯಿ ಅನುಗ್ರಹ ಮಾಡುವುದು ಅಂತ ಹೇಳ್ತಾ ಇನ್ನೊಂದು ಪ್ರಾರ್ಥನೆ ಮಾಡ್ತಾನೆ ಜಗನ್ನಾಥ ಪಂಡಿತ. ಪತಿತ ನಾನು ವಿರೋಧಾಭಾಸ ಇದೆ, ಅಂದ್ರೆ ನಾನು ಹಿಂಗಿದ್ದೀನಿ ನೀನು ಹಾಗಿದ್ದಿ ಅಂತ, ಒಂದಕ್ಕೊಂದು ವಿರುದ್ಧವಾದಂತಹದ್ದು. ಪತಿತ ನಾನು ಪಾವನೆಯು ನೀನು ಗತಿ ಗಾಣೆ ವಿಶ್ವ ತ್ರಾಣೆ ಅಮೃತ ಸರಸಿ ಪರದೇಶಿ ನಾನು ನಾ ರೋಗಿ ರಾಮಬಾಣೆ, ನಾ ರೋಗಿ ಈ ರಾಮಬಾಣ ರೋಗಿಕ ಔಷಧ ನೀನು, ನಾನು ಅನಾಥ ಅನಾಥ ಸ್ನೇಹಾದ್ರಾಮ್ಮ ನಾನು ಅನಾಥವ. ನನ್ನನ್ನು ಕೇಳೋರು ಇದ್ದಾರೆ, ತಂದೆ ತಾಯಿ ಬಂಧು ಬಳಗ ಎಲ್ಲರಿದ್ದಾರೆ, ಯಾರಿದ್ದರೆ ನನಗೇನು ಉಪಯೋಗ, ನನಗೇನು ಪ್ರಯೋಜನ, ಅವರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ, ಅವ್ರ ಕಡೆಯಿಂದ ಏನೋ ಆಗೋದೇ ಇಲ್ಲ. ಆದರೆ ಅದನ್ನೆಲ್ಲವನ್ನು ಪರಿಹಾರ ಮಾಡೋ ನೀನು ಇರುವಾಗ ಅನಾಥ ಅಹಂ ಸ್ನೇಹಾದ್ರಾಮ್ ನೀನು ಸವಾಲಿದ್ರೆ ಎಲ್ಲರನ್ನು ಪ್ರೀತಿಸೋದು, ಜಾತಿ ಮತ ಪಂಥ ಬಿಟ್ಟು ಪತಿತ ಗಲಿತ ದಲಿತ ವಿಸ್ಖಲಿತರ ಉದ್ಧರಿಪ ನಿನ್ನ ವ್ಯಸನ ಬೇರೆ. ನೀನು ವ್ಯಸನ ಹೆಂಗೆ ಮಾಡ್ಕೊಂಡಿದ್ದೆ ಅಂದರೆ ಕೆಲವರು ಕೆಲವರು ರೂಢಿ ಮಾಡ್ಕೊಂಡಿರ್ತಾರೆ ವ್ಯಸನ ಅಂದ್ರೆ ರೂಢಿ ಅಂತಲೂ ಹೇಳುವುದು. ಆ ಎಷ್ಟು ರೂಢಿ ದೇವ್ ನಮ್ಮ ನಾರಾಯಣ ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದ. ಏನಂದರೆ ರಾಮಾವತಾರ ಕಾಲದಲ್ಲಿ ಒಂದು ಸಂದರ್ಭದೊಳಗೆ ಹೇಳಿಕೊಟ್ಟಾರೆ ರಾಮದೇವರು, ಸಗ್ರದೇವ ಪ್ರಪನ್ನಾಯ ತವಾಸ್ಮೀತಿ ಜಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವ್ರತಂ ಮಮ. ನಮ್ಮದೆಲ್ಲ ವೃತ್ತ ಇರ್ತಾವೆ ನೋಡ್ರಿ, ನಮ್ಮ ವೃತ್ತ ಶುರುವಾಗಿ ಅವರಿಗೆ ಬಿಡೋ ವೃತ್ತನೇ ಬಾಳ್ರಿ, ನಮ್ಮ ಕಾಯಿಪಲ್ಯ ಅದನ್ನು ಬಿಡೋದು, ಹಾಲು ಅದನ್ನು ಬಿಡೋದು, ಮೊಸರು ಅದನ್ನು ಬಿಡೋದು, ಬಿಟ್ಟು ವೈರಾಗ್ಯದ ರೂಢಿ ಮಾಡಬೇಕು ಅಂತ ಬಿಟ್ಟುಕೊಂಡು ಅಂತೀವಿ. ರಾಮದೇವರಂತೂ ನಾ ಬಿಡೋ ವೃತ್ತ ಎಂದು ಮಾಡೇ ಇಲ್ಲ ಅಂತ ಹೇಳ್ಕೊಳ್ಳೋ ವೃತ್ತನೇ ಮಾಡಿದ್ದ ನಾನು ಅಂತ. ಅಭಯಂ ಸರ್ವಭೂತೇಭ್ಯ, ಸರ್ವ ಸಕಲ ಭೂತ ಅಂದ್ರೆ ಜೀವ ಯಾರ್ಯಾರು, ನ ಕೇವಲಂ ಬ್ರಾಹ್ಮಣೇಭ್ಯ, ನ ಕೇವಲಂ ವೈಶ್ಯೇಭ್ಯ, ನ ಕೇವಲಂ ಕ್ಷತ್ರಿಯೇಭ್ಯ, ನ ಕೇವಲಂ ಶೂದ್ರೇಭ್ಯ, ನ ಕೇವಲಂ ಪುತ್ರಾದಿಂದೇಭ್ಯ, ನ ಕೇವಲಂ ರಾಯಮಠೇಭ್ಯ, ನ ಕೇವಲಂ ವ್ಯಾಸರಾಜಮಠೇಭ್ಯ, ನ ಕೇವಲಂ ಉಡುಪಿಮಠೇಭ್ಯ. ಯಾರ್ಯಾರ್ಯಾರ್ಯಾರು ಮೆನ್ಷನ್ ಮಾಡಿಲ್ಲ. ಅಭಯಂ ಸರ್ವ ಸಕಲ ಜಾತಿ ಜನಾಂಗ ಭೂತೇಭ್ಯ ದದಾಮಿ ಏತದ್ ವ್ರತಂ ಮಮ. ನಾನು ಇಂಥ ವೃತ್ತ ಮಾಡ್ಕೊಂಡು ಬಂದವ ಅಂತ ರಾಮದೇವರು ಹೇಳ್ತಾರೆ. ಅದನ್ನೇ ಭಾಗವತದಲ್ಲಿ ಇದ್ದಂತೇಳಿ ಬರ್ತದೆ. ದೇವರ ಮಂಟಪದೊಳಗೆ ಅಂದರೆ ವೈಕುಂಠದ ಜಾಗದೊಳಗೆ ಕಾಲಿಡಬೇಕಾದ್ರೆ, ಒಳಗೆ ಪಾದವನ್ನು ಇಡಬೇಕಾದ್ರೆ, ಅಡಿ ಇಡಬೇಕಾದ್ರೆ ಯಾರಿಗೆ ಪ್ರವೇಶ ಇದೆ ಅಂತ ಒಂದು ಲಿಸ್ಟ್ ಮಾಡಿದ್ರು ಭಾಗವತದೊಳಗೆ. ಕಿರಾತ ಬೇಡರು, ಹೂಣ ಕ್ರಿಶ್ಚಿಯನ್ರು, ಆಂಧ್ರ ರೆಡ್ಡಿ ಮಂದಿ, ಪುಲಿಂದ ಪಠಾಣರು, ಪುಲ್ಕಸಾಹ ಚಾಂಡಾಲರು, ಆಭೀರಾಹ ಗೊಲ್ಲರು, ಬ್ರಾಹ್ಮಣ ಹೆಸರೇ ಇಲ್ಲ ಇದ್ರೊಳಗೆ. ಆ ಲಿಸ್ಟ್ ನೋಡುವಾಗ ನಮ್ಗೆ ಗಾಬರಿ ಆಗ್ಬಿಟ್ಟು, ನಮ್ಗಿಲ್ಲ ಗಿರಾದ ಹೂಣ ಆಂಧ್ರ ಪುಲಿಂದ ಪುಲ್ಕಸಾಹ ಆವೀರ ಕಂಕ ಯವನಾಶಕಾಲಯ. ಯವನರನ್ನು ಬಿಟ್ಟಿಲ್ಲ ನಾವು, ನೀವು ಬರ್ರಿ ನಮ್ಮನ್ನು ದೇವ್ರು ಉದ್ಧಾರ ಮಾಡ್ತಾರಂತ, ನಾವು ಅಲ್ಲಿ ಹೋಗ್ಬೇಕಾಗಿಲ್ಲ, ಅವ್ರು ನಮ್ಮ ಕಡೆ ಬಂದ್ರೆ ನಮ್ಮ ದೇವ್ರು ಉದ್ಧಾರ ಮಾಡ್ತಾರೆ ಅಂತ ಹೇಳಿದ್ವಿ ನಾವು. ಏ ಅನ್ಯೇಚ ಪಾಪ, ಅನ್ಯೇಚ ಪಾಪ ದುಷ್ಟಾಹ ವೃತ್ತಾಹ ಪಾಪಿಷ್ಠ ಅಂದ್ರೆ ಯೋಗ್ಯರು ಅಂತ ಅರ್ಥ, ಮೋಕ್ಷ ಯೋಗ್ಯರಾದ ಪಾಪಗಳು ಮಾಡಿದಂಥವ್ರು ಅಂತ ಅರ್ಥ. ತಾಮಸೀ ಚೇತನರು ಹೋಗ್ತಾರಂತಲ್ಲ, ಸಾತ್ವಿಕ ರಾಜಸ ತಾಮಸರಲ್ಲಿ ಮುಕ್ತಿ ಯೋಗ್ಯರಾದ ಸಾತ್ವಿಕರು ಅಕಸ್ಮಾತ್ತಾಗಿ ಸಹವಾಸದಿಂದ ಬೇರೆಯವರ ಕಾರಣದಿಂದ ಪಾಪಿಷ್ಠರಾಗಿರ್ತಕ್ಕಂಥವ್ರು ಕೂಡ ದುಷ್ಟಾಹ ವೃತ್ತಾಹ ಪಾಪಿಷ್ಠ ಇನ್ನೊಬ್ಬರು ಸೇರಿಸಿ ನಮ್ಮ ಗಲಗಲೇಚಾರ ಕಮ್ಯುನಿಷ್ಠಾಹ ಅವ್ರನ್ನು ಕರ್ಕೊಂಡ್ರೆ ಯಾಕೆ ಬೇಡ ಬೇಡಂದ್ರು, ನಿಷ್ಠಾ ಕಮ್ಮಿ ಇರ್ತದೆ ಅದಕ್ಕೆ ಕಮ್ಯುನಿಸ್ಟ್ ಅಂತ ಹೆಸರು ಅವರಿಗೆ. ಆದ್ದರಿಂದ ಅಂತ ಕಮ್ಯುನಿಸ್ಟರು ಕೂಡ ಯದಪಾಶ್ರಯ ಆಶ್ರಯಾತ್ ಶುದ್ಧಂತಿ ತಸ್ಮೈ ಪ್ರವ ವಿಷ್ಣವೇ ನಮಃ. ಭಾಗವತ ಶ್ಲೋಕದಲ್ಲಿ ಎಲ್ಲ ಜಾತಿಯವರನ್ನು ನಾನು ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಅವರನ್ನು ಗಣನೆಗೆ ಇಟ್ಟಿದ್ದೇನೆ, ಜಾತಿ ನೋಡೇ ಇಲ್ಲ ಅಂತ ಪರಮಾತ್ಮ ಹೇಳಿದಲ್ಲ,
ಅವನ ಮಗಳಾದಂತಹ ಗಂಗೆಯೂ ಕೂಡ ಅದೇ ಸ್ವಭಾವ ಇರೋದರಿಂದ ಆಚಾರ್ಯ ಬರೀತಾರೆ, ನನ್ನ ಹತ್ರ ಯಾರ್ಯಾರನ್ನು ಕರ್ಕೊಂಡ್ಬರಬೇಕು ಅಂದರೆ ಗಂಗೆ ಹೇಳ್ತಾಳಂತೆ. ಅಂದರೆ ಜಗನ್ನಾಥ ಪಂಡಿತ ತನ್ನ ಮಾತಿನಲ್ಲಿ ಹೇಳ್ತಾನೆ, ಜಡಾನ್ ಅಂಧಾನ್ ಪಂಗೂನ್ ಪ್ರಕೃತಿ ಬಧಿರಾನ್ ಉಕ್ತಿ ವಿಕಲಾನ್. ಉಕ್ತಿ ವಿಕಲಾನ್ ಮಾತಾಡಲಿಕ್ಕೆ ಗುಕ್ಕತಕ್ಕಂಥದ್ದು, ಮೂಕರನ್ನು ಕೂಡ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಅನುವಾದ, ಕುರುಡ ಕಿವುಡ ಮತಿ ಮದಡ ಕುಂತ ಜಡ ಯವಡ ಅಗಡ ವಿಗಡ. ಇವು ಡಿಕ್ಷನರಿ ಒಳಗೆ ಅವ್ರಿ ಕನ್ನಡ ಕನ್ನಡ ಕಸ್ತೂರಿ ಒಳಗೆ ಅಗಡ ವಿಗಡ ಯವಡ ಭಟ್ರು ಅಂತ ಅರ್ಥ. ಅವೆಲ್ಲ ಆಚಾರ್ಯರು ಎಲ್ಲಿ ಸಂಗ್ರಹ ಮಾಡ್ಯಾರೋ ಗೊತ್ತಿಲ್ಲ. ಕುರುಡ ಕಿವುಡ ಮತಿ ಮದಡ ಕುಂಟ ಜಡ ಯವಡ ಅಗಡ ವಿಗಡ ಮೂಕ ಗಾಳಿ ಗ್ರಹಚಾರ ಶೋಕಿ ಪಾನೇಕ ಏಡ ಮೂಢ. ಇವರು ಮೂಕ, ನಮ್ಮಲ್ಲಿ ಒಂದು ನಾಮಸ್ಮರಣೆಗೆ ಮಹತ್ವ ಇದೆ. ನಿನ್ನೆ ಹೇಳಿದೆ ನಾನು ಗಂಗಾ ಗಂಗೇತಿ, ಸ್ನಾನ ಮಾಡುವಾಗ ಗಂಗೆ ಅಂತ ಸ್ಮರಣೆ ಮಾಡಿಬಿಟ್ರೆ ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡೋದಕ್ಕೆ ಶೂದ್ರಾದಿಗಳೆಲ್ಲ ಗಂಗವ್ವ ಗಂಗಕ್ಕ ಗಂಗಮ್ಮ ಗಂಗುಬಾಯಿ ಇವೆಲ್ಲ ಹೆಸರಿಟ್ಟು ಉದ್ಧಾರ ಆಗಿಬಿಟ್ರು. ಅವರು ಬೇರೆ ಜಾತಿಯವರು, ನಾವು ಇನ್ನೂ ಇಡ್ಲಿಕ್ಕೆ ವಿಚಾರ ಮಾಡ್ತಿರ್ತೀವಿ ಮಕ್ಕಳಿಗೆ ಇಟ್ಟರು ಅಂತಾರೆ, ಏನು ಪಾರ್ವತಿ ಹೆಸರಿಟ್ಟಿಲ್ಲ ಅಂದ್ರೆ ಹಳೆ ಓಲ್ಡ್ ಫ್ಯಾಷನ್ ಅಂತ ಹೇಳಿ. ಹಾಗೆ ಗಂಗೆಯ ಸ್ಮರಣೆ ಮಾಡಲಿಕ್ಕೆ ನಮಗೆ ಸಂಕೋಚ ಆಗ್ತಾ ಇರುವಾಗ ಇವತ್ತು ಬೇರೆ ಜಾತಿಯವರೆಲ್ಲ ಗಂಗೆಯ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಎಂಥ ಅದ್ಭುತವಾದದ್ದು. ಅದಕ್ಕೋಸ್ಕರವಾಗಿ ಜಾತಿ ಮತ ನೋಡದಂತೆ ಎಲ್ಲರನ್ನ ಮೇಲೆ ಕರ್ಕೊಂಡು ಹೋಗಲಿಕ್ಕೆ ಗಂಗಾ ಶಬ್ದ ಅಷ್ಟು ಪರಮಭಾವನ ಇಲ್ಲ. ಆದರೆ ಏನು ಮಾಡೋದು, ಈ ನಾಮಸ್ಮರಣೆ ನಾಮೋಚ್ಚಾರಣೆ ಇದರಿಂದ ನಮ್ಮ ಜನ್ಮ ಉದ್ಧಾರ ಆಗ್ತಿತ್ತು ಸಾರಿ ಸಾರಿ ಹೇಳಿದವು ಪುರಾಣಗಳೆಲ್ಲ. ಆದರೆ ಮೂಕ ಏನು ಮಾಡಬೇಕು, ಯಾರಾದರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಮೂಕ ಅಂತಿದ್ದರೆ ಅವನು ಯಾವ ರೀತಿಯಿಂದ ನೀವು ನಾಮಸ್ಮರಣೆ ಮಾಡುವಂತ ಹೇಳೋದು. ಎಷ್ಟೇ ವೇದಾಂತ ಪಂಡಿತರಿರಲಿ ಶಾಸ್ತ್ರಿಗಳಿರಲಿ ಸ್ವಾಮಿಗಳಿರಲಿ ಏನೇ ಇರಲಿ, ನಾಮಸ್ಮರಣೆ ಮಾಡೋ ಅಂದರು ಅಮ್ಮಂದ ಅಂದ ಅದೇ ಇಲ್ಲ ನಾನೇನು ಮಾಡಲಿ ಅಂತ. ಯಾರಾದರೂ ಇದ್ದರೆ ಗಂಗೆ ಹೇಳ್ತಾಳೆ, ಅವನು ಕರ್ಕೊಂಡು ಬಂದು ನನ್ನಲ್ಲಿ ಸ್ನಾನ ಮಾಡಿಸ್ರಿ, ಅವನು ನಾಮಸ್ಮರಣೆ ಮಾಡದೇ ಇದ್ರೂ ಮೋಕ್ಷ ಕರ್ಕೊಂಡು ಹೋಗ್ತಿಲ್ಲ ಅವನು. ಇದು ಗಂಗೆಯ ದೊಡ್ಡ ಗುಣ. ಕುರುಡ ಕಿವುಡ ಮತಿ ಮದಡ ಕುಂಟ ಜಡ ಯವಡ ಗಡ ವಿಗಡ ಮೂಕ ಗಾಳಿ ಗ್ರಹಚಾರ. ಕೆಲವು ಗಾಳಿ ಗ್ರಹಚಾರ ಇರ್ತವ್ರಿ, ಒಂದು ಮೂಲಿ ಕೂತ್ಬಿಟ್ಟಿರ್ತಾವು. ದೆವ್ವ ಅಂತ ಕೆಲವರು ಅಂತಾರ, ಗಾಳಿ ಅಂತ ಕೆಲವರು ಅಂತಾರ, ಅಂಥವ್ರು ಏನು ತಿಳಿಯಲಿಲ್ಲ ಏನಿಲ್ಲ, ಚಲೋ ಇದ್ದಿಲ್ಲರಿ ಎದ್ದಕ್ಕಿದ್ದಂಗೆ ಹಿಂಗೆ ಹಿಂಗೆ ಅಂತಿರ್ತಾರಲ್ಲ ಅಂತ ಗಾಳಿ ಗ್ರಹಚಾರಗಳಿರ್ತಾವ. ಈ ಮೊಬೈಲ್ ನಡೆಸ ಮಾಡೋ ನೋಡೋ ಅವು ಗ್ರಹಚಾರ ಇಲ್ಲಂಗೆ ಕೂತಿರ್ತಾವು. ಒಂದು ನಮಗೆ ಹಿಂಗಾಗ್ಬಿಟ್ಟಿರ್ತಾವ್ರಿ, ಮಾತಾಡಿಸಿದ್ರೆ ಮಾತಿಲ್ಲ ಕಟ್ಟಿಲ್ಲ. ಅದಕ್ಕೆ ನಾನು ಹೇಳಿದೆ ಇದು ಯಾಕೆ ಕಾರಣ ಏನಂದ್ರೆ ನೆಟ್ಟಗಿರಲಿ ಕೊಡೋದು ಅಂತ ಹೇಳಿದ್ರು. ಅದಕ್ಕೆ ನೆಟ್ ಅಂತಾರ ನಮ್ಮ ಕಾಲೇಜ್ ಒಬ್ಬರು ಕೇಳಿದ ಸರ್ ಅದು ನೆಟ್ ಅಂತಂದ್ರೆ ಇಂಟರ್ನೆಟ್ ಅಂತಾರಲ್ಲಿ ಅದಕ್ಕೆ ಅರ್ಥ ಏನು ಮಾಡ್ತೀವಿ ಕೇಳ್ಬಿಟ್ಟು. ನಾ ಇದು ಅಂತರ್ಜಾಲ ಒಳಗೆ ನಮ್ಮನ್ನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ಒಂದೆ ಅಂತರ ಅಂದ್ರೆ ಒಳಗೆ ಬಂದ್ಬಿಟ್ಟಿತ್ತು ಅಂತದ್ದು. ಅದು ಹೆಂಗೆ ಬಂದದ್ದು ಗೊತ್ತಿಲ್ಲ, ಇವತ್ತು ಏನು ಬಂದು ಏನು ಮಾಡ್ತದೆ ಗೊತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಗಂಗೆಯನ್ನು ನಾವೆಲ್ಲರೂ ಕೂಡ ಮರೆಯಲಾರದಂತೆ ಅವಳು ಅನುಗ್ರಹ ಮಾಡ್ತಾ ಇದ್ದಾಳೆ. ಆ ತಾಯಿಯ ಗುಣ ಅವಳಲ್ಲಿ ಬರ್ತಾ ಇದೆ. ಅಂಬ ನಿನ್ನ ಲಂಬ ನಂಬಿ ನಾನೊಬ್ಬಿ ಕೊಬ್ಬಿ ಸೊಕ್ಕಿ ಲೆಕ್ಕವಿಲ್ಲದ ಸುರಗಣವ ಹಳಿದೆ ಲೆಕ್ಕಿಸದೆ ಗರ್ವ ಉಕ್ಕಿ ಅಭಿಪ್ರಾಜ್ಯಂ ರಾಜ್ಯಂ ತೃಣಮಿವ ಪರಿತ್ಯಜ್ಯದ ವಿರೋಲ ದ್ವಾರೀರಂ ಭಜನಿ ತೀರಂ ಕೃತವತಾಂ ಸುಧಾತ ಸ್ವಾದೀಯ. ಈ ಗಂಗಾ ಅಂದರೆ ಅಮೃತಕ್ಕಿಂತ ಸರಿ ಇರ್ತಾರೆ ಕವಿ. ಅದು ಅಮೃತ ಮೋಕ್ಷ ಕೊಡ್ತದಲ್ಲ, ಅಯೋಗ್ಯ ಏನು ಮಾಡೋದು ಅಂತಂತಾರೆ. ಇಲ್ಲಿದ್ದರೆ ಇದು ಆನಂದ. ಅದಕ್ಕೆ ಕಾಗೆಗಳು ಅಲ್ಲಿ ಗಂಗಾ ನದಿ ತೀರದಲ್ಲಿ ಕಾಗೆಗಳಿದ್ವಲ್ಲ ಅವೆಲ್ಲ ಆಟ ಆಡಿ ಆನಂದವಾಗಿದ್ವಂತೆ. ಯದಂತ ಖೇಲಂತೂ ಬಹುಲತರ ಸಂತೋಷ ಭರಿತ. ಆ ಶ್ಲೋಕ ಓದಿದ್ರೆ ಗೊತ್ತಾಗುತ್ತೆ ಏನು ಸ್ವಾಮ್ಯ. ಯದಂತಹ ಯಾವಾಗ ಆ ಗಂಗೆ ನದಿ ದಂಡೆ ಮೇಲೆ ಖೇಲಂತಹ ಆ ಕಾಗೆಗಳು ಆಟ ಆಡ್ತಾ ಇದ್ದಂತೆ ಇಂದ್ರ ದೇವರು ಬಂದರು. ಪುರಾಣದಲ್ಲಿ ಬಂದದ್ದು ಇಂದ್ರ ದೇವರು ಬಂದರು. ಅಲ್ಲೋ ಯಾಕೆ ಕೂರ್ತೀರಿ, ಬರೀ ಕರ್ಕೊಂಡು ಹೋಗ್ತೀನಿ ನಾನು. ಅವು ಕಾಗೆ ಅಂದು ನಮ್ಮನ್ನು ಕರ್ಕೊಂಡು ಹೋಗೋದಲ್ಲ, ನಾವಿದ್ರೆ ಮಂದಿನ ನಿಮ್ಮ ಊರಿಗೆ ಕಳಿಸ್ತೀವಿ ಅಂದರು. ಕಾಗೆ ಬಿಟ್ಟ ಅವ್ರಿಗೆ ಇವು ಕಾಗಿದ್ರೆ ನಾವಿದ್ರೆ ಅವ್ರಿಗೆ ಉದ್ಧಾರ, ಇಲ್ಲ ನಾ ಬಂದ್ರೆ ಏನು ಮಾಡೋದು ಬಂದು ಕೆಲವು ಅಲ್ಪ ಇರಲಿ ನಿಮ್ಮ ಉದ್ದಾರ ಯಾವಾಗ ಬರೇ ಬಂದಿ ಎಲ್ಲೋ ಅದು ಕಾಗೆ ಪಿಂಡಿ ಇಟ್ಟಾಗ ಬಂದು ಒಂದು ಅಗಲು ತಿಂದು ಅವ್ರನ್ನ ಉದ್ಧಾರ ಮಾಡ್ತೀವಿ ಇಲ್ಲಂತ ನಾ ಹೇಳೋದಿಲ್ಲ, ಅದು ನಿಮ್ಮ ಉದ್ಧಾರ ಯಾವಾಗ ಆಗುತ್ತೆ. ಅವರಂದ್ರು ಅಲ್ಲಿ ಬಂದು ಏನು ಮಾಡೋದು ಅಂದರು.
ಕಾಗಿ ಇಂದ್ರಪುರಿ ವಿರಾಗಿ ಆಗಿತ್ತು ಅಂತ ಆಚಾರ ಹೇಳ್ತಾರೆ. ಕಾಗಿ ಇಂದ್ರಪುರಿ ವಿರಾಗಿ ಆಗಿತ್ತು. ಯದಂತ ಖೇಲಂತೋ ಬಹುಲತರ ಸಂತೋಷ ಭರಿತಾಹ ನಕಾಕಾಧೀಶ್ವರ ನಗರ. ನಾಕಾಧೀಶ್ವರ ನಗರ ಅಂದ್ರೆ ಇಂದ್ರನಗರ. ಸಾಕಾಂಕ್ಷ ಮನಸಃ ಅಂದ್ರೆ ಆ ಅದ್ಭುತವಾಗಿರತಕ್ಕಂಥ ಕಾಗೆಗಳು ಸಹಿತ ಪರಮಶ್ರೇಷ್ಠವಾದ ಇಂದ್ರಪುರ ವಿರಾಯ ಅಮರಾವತಿ ಪಟ್ಟಣನೇ ಬ್ಯಾಡ ನಮಗೆ, ಇಲ್ಲೇ ಆರಾಮಿದ್ದೀವಿ ಅಂತ ಒಂದು ಕಾಗೆಗಳು ಸಹಿತ. ಕಾಗಿಗೆ ಇಂದ್ರಪುರಿ ವಿರಾಯ ಆಗುವ ಸ್ವಭಾವ ಬರ್ಬೇಕಾದ್ರೆ ಗಂಗಾನದಿ ಮಹಾಶ್ರೇಷ್ಠರು ಅಂತ ವರ್ಣನ ಮಾಡ್ತಾರೆ. ಅಂತಹ ಅದ್ಭುತವಾದ ಗಂಗೆಯ ಮಂಗಳಕರವಾದಂತಹ ಜಲವನ್ನು ಮಹಾದೇವರು ತಲೆ ಮೇಲೆ ಧಾರಣ ಮಾಡ್ತಾರೆ. ಹರನ ಶಿರದಿ ಮೊರೆ ಮೊರೆದು ಮೆರೆದು ಓದೋಕಾಗ ಕಷ್ಟದ್ರೆ ಅದು ನಾಲಿ ಒಳಗಿಲ್ಲದಲ್ಲಿ ಕೆಲವು ಶ್ಲೋಕವಾದ ಆಚಾರ್ಯರು ಜಗನ್ನಾಥ ಪಂಡಿತ ಬರೆದದ್ದು ನಮ್ಮ ಆಚಾರ್ಯ ಹೇಳ್ತಿದ್ರು. 15-16 ವರ್ಷಕ್ಕೆ ಅವ್ರ ನಾಲಿಗೆ ಮೇಲೆ ಪಾರಾಯಣ ಆಗಿತ್ತು. ಅಷ್ಟೊತ್ತು ಆಗಿಬಿಟ್ಟಿತ್ತಂತಿದ್ದು ಗಂಗಾಧಾರಿ. ಅರುಳೀರಾಲೋಲಲ್ಲಹರಿಲುಲಿತಾ ಭೋಜಪಟಲಿ ಸ್ಖಲತ ಪಾಂಸುರಾತ ಚುರಣ ವಿಸರ ಕೌಂಕುಮ ರುಚಿ ಗಾಳಿ ಲೀಲೆ ಲೋಲಲಯಲಹರಿ ಉಯ್ಯಾಲೆ ಲಾಲಿ ಲುಲಿತಾ. ಬರೆಯೋದು ಹಂಗೇನೆ. ಆ ಜಗನ್ನಾಥ ಪಂಡಿತ ಹೆಂಗೆ ಬರೆದಾನಲ್ಲ, ಬಹುಶಃ ನನಗನ್ನಿಸ್ತದ ಅಂತ ಬೇಂದ್ರೆಯವರ ಅಭಿಪ್ರಾಯ. ಜಗನ್ನಾಥ ಆಂಧ್ರದಲ್ಲಿ ಇದ್ನಲ್ಲ ಪಂಡಿತರಾಜ ಜಗನ್ನಾಥ ಆಂಧ್ರದಲ್ಲಿ ಇದ್ನಲ್ಲ, ಆ ಜಗನ್ನಾಥ ಆಚಾರ್ಯರೇ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ ಪಂಡರೀನಾಥಾಚಾರ್ಯರಾಗಿ ಬಂದಿರಬಹುದು ಅಂತ ಬೇಂದ್ರೆಯವರು. ಇಲ್ಲಾಂದ್ರೆ ಇದು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವನ ಅನುಕರಣೆ, ಅವನ ಅನುಸರಣೆ, ಅವನ ಆ ಅದ್ಭುತವಾದ ಶೈಲಿ ಏನಿದೆ ಯಥಾವತ್ತು ತಗೊಳ್ಬೇಕಾದ್ರೆ ಆ ಪ್ರಕಾಯ ಪ್ರವೇಶ ಆಗಲಿಕ್ಕೆ ಇನ್ನೊಂದು ಕಾರಣ ಇಲ್ಲ ಅಂತ ಬೇಂದ್ರೆಯವರ ಅಭಿಪ್ರಾಯ. ಅಲ್ಲಿ ಎಂತ ಇದ್ದಾರೆ, ಹರನ ಶಿರದಿ ಶಿರ ಅಂದ್ರೆ ಗೊತ್ತಲ್ಲ, ಉಪ್ಪಿಟ್ಟು ಶಿರ ಅಲ್ಲ ಅದು ಗೊತ್ತಲ್ಲ. ಹರನ ಶಿರದಿ ಮೊರೆ ಮೊರೆ ಅಂದ್ರೆ ಸಪ್ಪಳ, ಮೊರೆ ಮೊರೆದು ಮೊರೆ ಮೊರೆದು ಮೆರೆದು ನೊರೆ ಬುರುಕು ನೊರೆ ನೆರೆದು ಸಂತಿ ನೆರೆದು ಅಂತ ನೋಡ್ರಿ ನೆರೆದು ಗುರು ನೆರೆತಿರ್ತಲ್ಲಿ. ಹರನ ಶಿರದಿ ಮೊರೆ ಮೊರೆದು ಮೆರೆದು ನೊರೆ ನೆರೆದು ನೆರೆಯ ನೆರೆದ್ರೆ ಮಹಾಪುರ ಫ್ಲಡ್, ಮಹಾದೇವನ ತಲೆ ಮೇಲೆ ಫ್ಲಡ್ ಬಂದ್ಬಿಡ್ತು. ನೆರೆಯ ಒರೆವಾ ಆ ನದಿ ಒಂದು ಸ್ವಭಾವ ಇರ್ತದೆ, ದಂಡಿ ಮ್ಯಾಲಿದ್ದಂತಹ ಮಣ್ಣನ್ನು ಒರೆದು ಒರೆದು ಕೆರೆದು ಕೆರೆದು ಮ್ಯಾಲಿನ ಗಿಡಗಳನ್ನೆಲ್ಲ ಕೆಳಗಿಳಿಸಿ ಅದು ತೃಪ್ತಿ ಅದು ಆ ನದಿಯ ಸ್ವಭಾವ. ಹಾಗಾಗಿ ಮಹಾದೇವರ ಜಟಾದೊಳಗೆ ಏನು ಒಳಗೆ ಇಳಿದಿಲ್ಲ ಅಲ್ಲಿಯೂ ಒರಿಲಿಕ್ಕೆ ನೋಡಿಲ್ಲ ಅಂತ ಮಹಾದೇವರ ಲೆಕ್ಕ ನಿಂದ್ಯಾ ಲೆಕ್ಕ ಮಹಾದೇವರು. ಜಟಾಯುತ ಗ್ರಂಥವು ಯದಪಿ ವಿನಿಬದ್ಧ ಪುರಬಿದ ಆಸೆ ತೊರೆದ ಮುನಿ ಮನದಿ. ಆಚಾರ ಎಷ್ಟು ಚಂದ ವರ್ಣ ಮಾಡ್ಯಾರನ್ನ, ಆಸೆ ತೊರೆದ ಮುನಿ. ಆಸೆ ತೊರೆದ ಮುನಿ ಅಂದ್ರೆ ದುರ್ವಾಸರು, ರುದ್ರದೇವರು ಶುಕಾಚಾರ ತಗೊಳ್ಬೇಕು ಅಂದ್ರೆ ರುದ್ರದೇವರು ಮಹಾದೇವರು, ಮಹಾದೇವರ ಮುನಿಗಳೇ ಇದ್ದ ಹಾಗೆ ಅವರು ಆಸೆ ಬಿಟ್ಟುಬಿಟ್ಟಿದ್ದಾರೆ. ವೈರಾಗ್ಯದ ಇನ್ನೊಂದು ರೂಪ ಅಂದ್ರೆ ಮಹಾದೇವರು. ಮಹಾದೇವರಿಗೆ ವೈರಾಗ್ಯದ ಪರಾಕಾಷ್ಠತ ಹೆಚ್ಚಿತ್ತಂದ್ರೆ ಅವ್ರು ಹಿಮಾಲಯದೊಳಗೆ ತಪಸ್ಸಿಗೆ ಕೂತಾಗ ಎದುರಿಗೇನೆ ಪಾರ್ವತಿ ಬಂದು ಕೂತಿದ್ರು. ಪಾರ್ವತಿಯ ಸೌಂದರ್ಯ ಅಂದ್ರೆ ಮತ್ತೇನು ಮಾತಾಡೋಂಗಿಲ್ಲ, ಏಕಷ್ಟ ಸೌಂದರ್ಯ ನಿರೀಕ್ಷ ಏವ. ಬ್ರಹ್ಮದೇವರಿಗೆ ಏನಾಗ್ಬಿಟ್ಟಂತೆ ಒಂದೊಂದು ಕಡೆ ಒಂದೊಂದು ಸೌಂದರ್ಯ ಇಟ್ಟಿದ್ರು, ಒಂದು ಕಡೆ ಭೂಮಿ ಚಂದ, ಒಂದು ಕಡೆ ಕಣ್ಣು ಚಂದ, ಒಂದು ಕಡೆ ಮುಖ ಚಂದ, ಒಂದು ಕಡೆ ದಂತಪಂಕ್ತಿಗಳು, ಒಂದು ಕಡೆ ಕೈ, ಒಂದು ಕಾಲು, ಒಂದೇನೊಂದು ಆಕಾರ ಇರ್ತದಲ್ಲ ಸ್ತ್ರೀ ಆಕಾರ, ಒಂದೊಂದು ಕಡೆ ಒಂದೊಂದು ಇಟ್ಟಿರ್ತಾರಂತೆ ಎಲ್ಲ ಕಡೆ ಎಲ್ಲ ಇಟ್ಟಿರೋದು. ಅದಕ್ಕೆ ಬ್ರಹ್ಮದೇವರಿಗೆ ಅನಿಸ್ತಂತ ಒಂದೇ ಕಡೆ ಇಟ್ಟು ನೋಡೋಣ ಅಂತ ಮಾಸರಿ ಒಂದು ಐಡಿಯಾ ಅಂತಾರೆ, ಮಾದರಿ ಅಂತಾರಲ್ಲ ಮಾದರಿ ನೋಡೋಣ ಹೆಂಗೆ ಕಾಣಿಸ್ತು ನೋಡೋಣ ಅಂತ ಕುತೂಹಲದಿಂದ ಬ್ರಹ್ಮದೇವರು ಸೌಂದರ್ಯದ ಎಲ್ಲ ಆಕಾರಗಳನ್ನು ತಂದು ಏಕಷ್ಟ ಸೌಂದರ್ಯ ದಿದೃಕ್ಷ ಏವ ಅದು ಮಾಡಿದ್ದ ಪಾರ್ವತಿ ಆಗಲಿ ಅಂದ್ರೆ ಯಕ್ಷತಿರಬೇಕು ಅಂತ ವಿಚಾರ ಮಾಡ. ಅದಕ್ಕೆ ವಾದರ ಸ್ವಾಮಿಗಳು ಕಂಚಿ ಕಾಮಾಕ್ಷಿ ಮದುವೆ ಮೀನಾಕ್ಷಿ ಕಂಚಿ ಕಾಮಾಕ್ಷಿಗಳಿಗೆ ಹೋಗಿದ್ದರು. ವಾದರ ಸ್ವಾಮಿಗಳು ನೋಡ್ತಾರೆ ಪಾರ್ವತಿ ಆಹಾರು ಏನು ಸೌಂದರ್ಯ, ಏನು ವಿಲಕ್ಷಣವಾದ ಸೌಂದರ್ಯ ಪಾರ್ವತಿ ಅಮ್ಮ. ಅದಕ್ಕೆ ಮಹಾದೇವರು ಮೂರು ಕಣ್ಣು ಮಾಡ್ಕೊಳ್ಳೋಣ ಅಂದರು. ಎಲ್ಲ ಇದ್ದು ಅಂತ ರೀ ಮಹಾದೇವ್ರಿಗೆ ಮೊದಲು ನಮ್ಮನಿಗಿದ್ದಂಗೆ ಎಲ್ಲ ಇದ್ದು. ಇದು ಉತ್ಪ್ರೇಕ್ಷ ಅಲಂಕಾರ ಅಂತ ಎಲ್ಲ ಇತ್ತು. ಮೂರನೇದು ಯಾಕೆ ಮಾಡ್ಕೊಂಡು ಗೊತ್ತಂದ್ರೆ ಶಿವ ನೀನು ನೋಡ್ಬೇಕು ನೋಡಿ ಅದು ಎರಡು ಕಣ್ಣು ಸಾಲೋದಲ್ಲ ಎರಡು ಕಣ್ಣು ಸಾಲೋದಲ್ಲ ಅಂತ ನೋಡ್ರಿ.
ಸಾಮಾನ್ಯ ಹೇಳ್ತಿರ್ತಾರ ನೋಡ್ರಿ ಯಾವ್ದಾದ್ರು ಎರಡು ಕಣ್ಣು ಸಾಲದು ಅಲ್ರಿ, ಮತ್ತೆ ಎರಡು ಕಣ್ಣು ಸಾಲು ಮೂರನೇ ಕಣ್ಣು ಮಾಡ್ಕೊಂಡಾನ, ಯಾಕೆ ಅಗಿನ ನೋಡ್ಲಿಕ್ಕೆ ಮಾಡ್ಕೊಂಡಾನ. ಆ ವಿಲಕ್ಷಣವಾದ ಸೌಂದರ್ಯವತಿ ಎದುರಿಗೆ ಕೂತ್ರೆ ಮಹಾದೇವರು ನೋಡಲಿಲ್ಲ, ಮನ್ಮಥ ಬಾಣ ಹೊಡೆದ್ರೆ ಮನ್ಮಥನ ಸುಟ್ಟುಬಿಟ್ರೆ ಹೊರತು ಪಾರ್ವತಿ ನೋಡ್ಲಿಕ್ಕೆ ಹೋಗಲಿಲ್ಲ. ಇದಕ್ಕೆ ವೈರಾಗ್ಯ ಅಂತ. ವೈರಾಗ್ಯ ಅಂದ್ರೆ ಏನಂದ್ರೆ ಅದು ಇಲ್ಲದೇ ಇದ್ದಾಗ ವೈರಾಗ್ಯ ಅಲ್ರಿ, ಇದ್ದಾಗ ತ್ಯಾಗ ಮಾಡೋದು ವೈರಾಗ್ಯ. ನಾನು ಬಂಗಾರ ತಾಟ್ನ ಊಟ ಮಾಡೋದು ಬಿಟ್ಟೀನಿ ಅಂದ್ರೆ ನಿನ್ನ ಹಣೆ ಬಾರ ಪತ್ರೊಳಿಗತಿ ಇಲ್ಲ, ಬಂಗಾರ ತಾಟ್ನ ಊಟ ಮಾಡೋದನ್ನು ಬಿಟ್ಟಿದ್ದೀನಿ ಅಂದ್ರೆ ಈ ಯೋಗ್ಯತ ನೋಡ್ಕೋದು ಇಲ್ರಿ. ನಾವು ಕಾರ್ನಾಗ ಓಡಾಡೋದು ಬಸ್ನಾಗ ನಿನ್ ಟಿಕೆಟ್ ತಗೊಳಿಕತಿ ಇಲ್ಲ, ಕಾರ್ನಲ್ಲಿ ಓಡಾಡ್ತೀನಿ ಬಿಟ್ಟೀನಿ ಅಂದ್ರೆ ಅಲ್ಲ ಇಲ್ಲ, ಅದು ಇದ್ದಾಗ ಬಿಡಬೇಕು. ನಮ್ಮ ಏಕಾದಶಿ ಇದ್ದಂಗೆ ಏಕಾದಶಿ ದಿವಸ ವೈಷ್ಣವರ ಮನೆಯೊಳಗೆ ಅದು ವಿಶೇಷವಾಗಿ ಮಾತ್ರ ಮನೆಯಾಗ ಕೇಳಂಗಿಲ್ಲ ಅಂದ್ರೆ ಬಹಳ ಕಡಿಮೆ. ಅಲ್ಲಿ ಏಕಾದಶಿ ಮಾಡುವವರು ಮಾಡ್ತಾರೆ, ಕೆಲವರು ವೃತಾಂತ ಹಿಡಿದು ಮಾಡ್ತಾ ಇದ್ದಾರೆ. ನಾನು ನಮ್ಮಲ್ಲಿ ಹಂಗಲ್ಲ, ನಮ್ಮಲ್ಲಿ ಭಾರಿ ಕಟ್ಟೆ ಎಲ್ಲರೂ ಬಂದು ಬಂದರು ಏನು ಆನಂದದಿಂದ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನೀವು ಮಾಡಿರೋ ಪಂಚಾಂಗದಲ್ಲಿ ಬರೀ ಮತ್ತು ಮನುಗ್ರಹದಿಂದ ಎರಡೂ ಸ್ವಾಮಿ ಉಪವಾಸ ಇರಬೇಕು ಕೆಟ್ಟಿರಬೇಕು ಅಂತ ಮಾಡ್ತಾರೆ. ಒಟ್ಟಿನಲ್ಲಿ ಎರಡೇ ಕಾಸು ಮಾಡ್ತಾರೆ ಅಂದ್ರೆ ಅಷ್ಟು ನಿಷ್ಠೆ. ಮನೆಯೆಲ್ಲ ಇರ್ತದೆ, ಮೆಂತೆಟ್ಟಿರ್ತದೆ, ಚಟ್ಟುಪುಡಿ ಇರ್ತದೆ, ಅವಲಕ್ಕಿ ಇರ್ತದೆ, ಕೋಸಂಬರಿ ಎಲ್ಲ ಇರ್ತದೆ, ಎಲ್ಲ ಇದ್ರು ಡಬ್ಬಿ ನೋಡ್ಕೊಂಡು ನೋಡ್ಕೊಂಡೇ ಅದರ ಕಡೆ ಸ್ವಲ್ಪವೂ ಮನಸ್ಸು ಬರೋದಿಲ್ಲ ನೋಡ್ರಿ, ಅದು ವೈರಾಗ್ಯ. ಮನೆಯಾಗ ಏನಿಲ್ಲ ಇಲ್ಲ ಅಂದ್ರೆ ಉಪವಾಸ ಕೊಡ್ತೀವಿ ಅಂದ್ರೆ ಏನು ವೈರಾಗ್ಯ? ಸಿಟ್ಟು ಬಂದವರು ಉಪವಾಸ ಮಾಡ್ತಾರ, ಮನೆಯೊಳಗೆ ಜಗಳಾಡಿ ಇದು ತೂಟ ಮಾಡೋದಲ್ಲ ನಾವು, ಅದಕ್ಕೆ ಉಪವಾಸ ಅಂತ ಅಂದ್ರಿ. ಸಿಟ್ಟಿಗೇತ್ ಮಾಡಿದ ಉಪವಾಸ ಅಲ್ಲ, ಉಪವಾಸ ಮಾಡುವಾಗ ನಿನಗೆಲ್ಲ ಇದ್ರು ಅದನ್ನು ತ್ಯಾಗ ಮಾಡಿದ ಉಪವಾಸ. ಹಾಗೆ ವೈರಾಗ್ಯ ಅಂದ್ರೆ ಮಹಾದೇವರ ವೈರಾಗ್ಯ. ವಿಕಾರ ಹೇತೋ ಸತಿ ವಿಕ್ರಿಯಂತೆ ಯೇಷಾನ್ನ ಚೇತಾಂಸಿ ತಯೇವ ಧೀರಾ. ಮಹಾದೇವರ ವೈರಾಗ್ಯ ವೈರಾಗ್ಯ. ಆಸೆ ತೊರೆದ ಮುನಿ ಮನದಿ ನಿನ್ನ ಹಿಡಿದಿಡುವ ಆಸೆಯುಂಟು. ಮಹಾದೇವರ ಮೈ ಮೇಲೆ ಯಾವುದೂ ಸಂಪತ್ತಂತಿಲ್ಲ. ನೀವು ಯಾವುದನ್ನು ಸಂಪತ್ತಂತ ಹೇಳ್ತೀರಿ? ಹಾವಿನ ಹಾಕೊಂಡ್ರಿ ಹೋಗಿ ಹೋಗಿ ಏನು ನಾಗಮೂರಿಗೆ ಅಂದರೆ ಅಡ್ಡಿಲ್ಲ. ಕೆಲವರು ಹಳೆ ಕಾಲದಲ್ಲಿ ನಾಗಮೂರಿಗೆ ಅಂತ ಮಾಡಿಸಿ ಬಂಗಾರದ್ದು ಈ ದೇವರಿಗೆ ಹಾಕಿರ್ತಾರ ನಾಗಮೂರಿಗೆ ಬಂಗಾರ ಅಂಥದ್ದು ಹಾಕೊಂಡ್ರೆ ರುದ್ರದೇವರು ಹಾಕೊಂಡ್ರಪ್ಪ ಅಂತ ಹಾವು ಹಾಕೊಂಡು ಕೂತ್ರೆ ಅದನ್ನು ನಿಮ್ಮ ಮನೆಯವ್ರಿಗೆ ನೀವು ಕೊಡಬೇಕು. ನಾಗಮೂರಿಗೆ ಅಂತ ಹೇಳ್ತು ಒಂದು ಹರಿದು ಹಾವು ತಂದು ನೋಡಿ ಹಾಕೊಂಡ್ರೆ ಏನು ಮಾಡೋದು ಹಾಕೋತಾನೆ ಯಾರೇನೋ ಹಾಕೋತಾನೆ. ನಾವು ಶಿವ ನೋಡ್ರಿ ನಾಗಭೂಷಣ ಅಂತ ಹೆಸರು ಎಷ್ಟು ಚಂದ, ನಾಗಧಾರಣ ಅಲ್ಲ ನಾಗಭೂಷಣ, ಅದರಿಂದ ಅಲಂಕೃತವ ಚಂದ್ರ ಹಾಕೊಂಡ ಚಂದ್ರನ ಆಭರಣ ಏನು ಚಂದ್ರನ ಇಟ್ಕೊಂಡ ಮೈ ಮೇಲೆ ಬಿಳಿ ಚರ್ಮ ಬಟ್ಟಿ ಸಹಿತ ಇಲ್ಲ ಚರ್ಮಾಂಬರಧಾರಿ. ಇಷ್ಟು ವೈರಾಗ್ಯ ಇದ್ದವರು ಒಂದು ಮಾತ್ರ ಸಂಪತ್ತು, ಅದು ನನ್ನ ದೊಡ್ಡ ಸಂಪತ್ತು ಅಂತ ಹೇಳಿ ಮಹಾದೇವರು. ಯಾವುದು ಅಂದರೆ ಗಂಗಾ, ಆ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಸಮೃದ್ಧಂ ಸೌಭಾಗ್ಯಂ, ಮೊದಲನೇ ನುಡಿಯೊಳಗನೆ ಜಗನ್ನಾಥ ಪಂಡಿತ ಇದು ಭಾರತದ ಸೌಭಾಗ್ಯ ಅಂತ. ಗಂಗಾ ಅಂದರೆ ಭಾರತ ದೇಶದ ಸೌಭಾಗ್ಯ. ನಾನು ಇದನ್ನು ಓದಿದಾಗ ಸ್ವಲ್ಪ ಅರ್ಥ ಆಗಲಿಲ್ಲ, ಸೌಭಾಗ್ಯ ಅಂದರೆ ಸಂಪತ್ತಿರ್ಬೋದು ಅಂತ, ಸುಭಗ ಸೌಭಾಗ್ಯ ಹಿಂಗೆ ಅನ್ನಿಸ್ತು. ಆದರೆ ವ್ಯಾಖ್ಯಾನಕಾರ ಭಾಷಣದವರು ಒಬ್ಬ ಸ್ತ್ರೀಗೆ ಎಲ್ಲ ಆಭರಣ ಹಾಕಿ ಯಾವ್ಯಾವ ಅಂತ ಇದೆ ಆಭರಣಗಳು ಚಂದು ಅಲಂಕಾರ ಎಲ್ಲ ಹಾಕಿ ಒಂದು ಬಿಟ್ಟು ಹಣಿ ಮೇಲೆ ಕುಂಕುಮ ಒಂದಿಲ್ಲ ಹಚ್ಕೊಂಡಿಲ್ಲ, ಅವರು ಎಲ್ಲ ಆಭರಣ ಹಾಕೊಂಡಿಲ್ಲ. ಹಂಗೆ ಹೊರಗೆ ಬಂದರು ಮುತ್ತೈದಿನೇ ಮತ್ತೇನು ವಿಧವೇ ಅಲ್ಲ, ನಾನು ಹೇಳು ಮುತ್ತೈದು ಯಾವುದವರು ಮೈ ತುಂಬ ಆಭರಣ ಹಾಕೊಂಡು ಹೊರಗೆ ಬಂದಾಗ ಕುಂಕುಮ ಒಂದಿಲ್ಲ, ಅದು ಹೆಂಗೆ ಕಾಣಿಸ್ತದೆ ವಿಚಾರ ಮಾಡಿ. ಆ ಸೌಭಾಗ್ಯ ಇಲ್ಲ ಅಂದರೆ ಆ ಸ್ತ್ರೀ ಹೇಗೆ ನಮಗೆ ಸರಿ ಅನಿಸೋದಿಲ್ಲವೋ. ಗಂಗಾ ಅನ್ನೋ ಶಬ್ದವನ್ನು ನೀವು ಭಾರತದಿಂದ ತೆಗೆದು ಅಷ್ಟು ಕವಿ ಒಂದು ಕಡೆಗೆ ನನ್ನ ಜನ್ಮದೊಳಗೆ ಏನಾದರೂ ನೀನು ಅನುಗ್ರಹ ಮಾಡೋದಿದ್ರೆ ತಿರೆಯ ಉರದ ಶೃಂಗಾರ ಹಾರ ನೀ ನಡೆಸು ಒಂದು ಮಾತು ಕವಿ ಅಂತಾನೆ ಆ ತಾಯಿಯನ್ನು ಕೇಳ್ತಾನೆ. ಸವತಿ ಹೇಮವತಿ ತಾಯಿ ಪ್ರೇಮವತಿ ಸ್ವರ್ಗ ಪಯಣ ಕೇತು ತಿರೆಯ ಉರದ ಶೃಂಗಾರ. ತಿರೆ ಅಂದ್ರೆ ಭೂಮಿ, ಅದರ ಉರ ಅಂದ್ರೆ ಎದಿ, ಅದರ ಶೃಂಗಾರ ಹಾರ ಅಂದ್ರೆ ಗಂಗಾ. ಕುತ್ತಿಗೆಯ ಮೇಲೆ ಒಂದು ಬಿಳಿಯಾದ ಮುತ್ತಿನ ಸರ ಹಾಕೊಂಡ್ರೆ ಕಾಣಿಸ್ತದೆ ಗಂಗಾ ನದಿ. ನೀವು ಮ್ಯಾಪ್ ನೋಡ್ರಿ ಅಂತ, ಆ ಗಂಗಾ ನದಿ ಮ್ಯಾಪ್ ನೋಡ್ರಿ. ಭಾರತ ಮಾತೆ ತನ್ನ ಕೊರಳಲ್ಲಿ ಹಾಕೊಂಡಂತಹ ಬಿಳಿಯ ಮುತ್ತಿನ ಮಾಲೆ ಹವಳ ಏನು ಇದ್ರದ್ದು ಮುತ್ತಿನ ಮಾಲೆಯನ್ನು ಹಾಕೊಂಡ್ರೆ ಕಾಣಿಸ್ತದೆ.
ಕಿರೆಯ ಉರದ ಶೃಂಗಾರ ನೀ ನಡೆಸು ಒಂದು ಮಾತು, ದಡದಿ ಆಡಿ ಜಲಪಾನ ಮಾಡಿ ಕುಡಿ ಹೋಡಿಯಾಡಿ ನಿನ್ನ ಹಾಡಿ ಪಾಡಿ ನದಿ ನೋಡ ನೋಡುತ್ತೀ ದೇಹ ಸವಿಯಲೆನ್ನ ತೊತ್ತೀರೆ. ಸಂಸ್ಕೃತದಲ್ಲಿ ಅಷ್ಟೆ ಚಂದ ವಾಲ್ಮೀಕಿ ಋಷಿಗಳು ಮಾಡಿದ ಕರ್ನಾಟಕ ಇದು. ತೊತ್ತೀರೆ ವಸತಃ ತ್ವದಂಬು ಪಿಬತಃ, ನಮ್ಮ ಆಚಾರ ಸಂಸ್ಕೃತ ಭಾಳ ಸರಳ ಅಂತಿದ್ರು, ಅದನ್ನು ಓದ್ತಾ ಇದ್ರೇನೆ ಅರ್ಥ ಆಗಿಬಿಡ್ಬೇಕ್ರಿ ಅದು ಸಂಸ್ಕೃತ. ತೊತ್ತೀರೇ ಕನ್ನಡದಲ್ಲಿ ಏನು ಅನ್ಬೋದಲ್ಲ, ವಸತಃ ತ್ವದಂಬು ಅಂಬು ನೀರು, ಅಂಬು ಅನ್ನೋ ಶಬ್ದ ಸಂಸ್ಕೃತ, ಅದು ಸಣ್ಣ ಮಕ್ಕಳಿಗೆ ಬರ್ತಾವ್ರಿ ಆಗು ಆಗು ಅಂತವ್ರಿ, ಓ ಸಂಸ್ಕೃತ ಮಾತಾಡ್ತಾವು ನಮ್ಗೆ ಗೊತ್ತಾಗ್ಲಟ್ಟೆ. ತ್ವದಂಬು ಪಿಬತಃ ತ್ವದ್ವೀಚಿಷು ತೆರೆಗಳಲ್ಲಿ ಪ್ರೇಕ್ಷತಃ ತ್ವನ್ನಾಮ ಸ್ಮರತಃ ತ್ವದರ್ಪಿತ ದೃಶ ಶರ್ಮೇ ಶರೀರವ್ಯಯ ದಡದಿ ಆಡಿ ಜಲಪಾನ ಮಾಡಿ ಕುಡಿ ಹೋಡಿಯಾಡಿ ನಿನ್ನ ಹಾಡಿ ಪಾಡಿ ನದಿ ನೋಡ ನೋಡುತ್ತಿ ದೇಹ ಸವಿಯಲೆನ್ನ. ಇಂತಹ ಮಂಗಳಕರವಾದ ಗಂಗಾ ನದಿಯನ್ನು ಮಹಾದೇವರು ತಲೆ ಮೇಲೆ ಧಾರಣೆ ಮಾಡಿದರು, ಇದು ಸರಿ. ಭಗೀರಥ ಪ್ರಾರ್ಥನೆ ಮಾಡಿದ, ಭಗೀರಥನ ಇಚ್ಛೆಯಂತೆ ಗಂಗಾದೇವಿಯನ್ನು ತಮ್ಮ ತಲೆಯ ಮೇಲೆ ಧಾರಣೆ ಮಾಡಿ ಅದನ್ನು ಕಟ್ಟಿದರು. ಕವಿ ಏನಂತಾರಂದರೆ, ಯಾಕೆ ಗಂಗಾನ ಕಟ್ಟಿದ ಅಂದರೆ, ಗಿಳಿನೆಲ್ಲರೂ ಪಂಜರದಾಗ ಇರ್ತಾರೆ, ಕಾಗಿನ ಯಾರು ಇಡುವುದಿಲ್ಲ. ಅವ ಯಾರು ಗುಣಗಳು ಎಷ್ಟೋ ಅಂದರೆ ಆ ಗುಣ ನೋಡೇನೆ ಶಿವ ನಿನ್ನ ತಲೆ ಮೇಲೆ ಇಟ್ಕೊಂಡು ಕಟ್ಟಿ ಹಾಕಿಬಿಟ್ಟು, ಯಾಕಂದ್ರೆ ನಿನ್ನ ಗುಣವೇ ನಿಮ್ಗೆ ದೋಷ ಆಯಿತು ಅಂತಂದು. ಗುಣ ದೋಷ ಆಗ್ತದೆ, ಭಾಳ ಚಂದ ಹಾಡಬಾರ್ದು, ಚಂದ ಹಾಡಿಬಿಟ್ರೆ ಇನ್ನೊಂದು ಹಾಡು ಇನ್ನೊಂದು ಗಂಟಲು ಹೋಗೋ ತನಕ ಬಿಡುವುದು ಜನ, ಯಾಕ್ರಿ ಗಂಟು ಹಿಂಗಾಗಿರೋದಂದ್ರೆ ಏನು ಮಾಡಬೇಕು, ಒಂದು ಹಾಡಿದೆ ಅದು ಹಾಡೋದು ಇನ್ನೊಂದು ಹಾಡಂದರು ಭಾಳ ಹಾಡಿಸ್ಬಿಟ್ರೆ ಹಿಂಗಾಗಿ ಹೋಯ್ತು ಅಂದ್ರೆ ಏನು ಮಾಡಿದರು. ಒಂದು ಒಳ್ಳೆ ಗುಣ ಇದ್ರೆ ಬಂಧನಕ್ಕೆ ಕಾರಣ ಗಂಗಾ ತಾಯಿ, ನಿನ್ನಲ್ಲಿರುವ ಅನೇಕ ಗುಣಗಳು ಮಹಾದೇವರು ತಮ್ಮ ಜಟಾದಲ್ಲಿ ಬಂಧಿಸಲಿಕ್ಕೆ ಕಾರಣ ಆಗಿಲ್ಲ. ಆಸೆ ತೊರೆದ ಮುನಿ ಮನದಿ ನಿನ್ನ ಹಿಡಿದಿಡುವ ಆಸೆಯುಂಟು, ಗುಣ ದೋಷವಾಯಿತು ಶಿವ ತಲೆಗೆ ಬ್ರಹ್ಮ ಗಂಟು. ನಿನಗ ಶಿವನಿಗೆ ಗಂಟೆ ಹಾಕಾಯ್ತಂದ್ರೆ ನಿನಗೆ ಗುಣಗಳು ಬಾಳ, ಆ ಗುಣದಿಂದ ನೀನು ಮಹಾದೇವರ ತಲೆಯ ಮೇಲೆ ಓಡಾಡ್ತಾ ಇರುವಾಗ ಒಂದು ಪ್ರಸಂಗ ನಡೀತು. ಕೈಲಾಸ ಪರ್ವತದ ಮೇಲೆ ಪಾರ್ವತಿ ಹತ್ತಿರದಲ್ಲೇ ಕೂತಿದ್ದಾಳೆ, ಮಹಾದೇವರ ತಲೆಯ ಮೇಲೆ ಗಂಡನ ತಲೆಯ ಮೇಲೆ ಏನೋ ಜುಳು ಜುಳು ಗುಡುಗುಳು ಅಂತ ಓಡಾಡ್ತಾ ಇದೆ. ಒಂದು ವಾರದಿಂದ ಸಂಪಳ ಕೇಳ್ತಾ ಇದೆ, ಏನ್ರಿ ನಿಮ್ಮ ತಲೆ ಮೇಲೆ ಏನೋ ಓಡಾಡಿ ಕಾಣಿಸ್ತದೆ, ಒಂದು ವಾರದಿಂದ ನೋಡ್ಲಿಕ್ಕೆ ಏನಲ್ಲ ಅದ ಸ್ವಲ್ಪ ತೆಗೆದು ನೋಡಿ ತೋರಿಸ್ತೀವಿ, ಏನಲ್ಲ ಇದು ಸಪ್ಪಳ ಅಲ್ಲ ಅದು ಪರ್ವತ ಅದಲ್ಲ ಅಲ್ಲೆಲ್ಲ ನೀರು ಹರಿತಿರ್ತಾವ, ಅವಳಲ್ಲ ಆ ಸಪ್ಪಳನೇ ಬೇರೆ ಈ ಸಪ್ಪಳನೇ ಬೇರೆ, ಅದು ನನಗೆ ಗೊತ್ತಾಗ್ತದೆ ವ್ಯತ್ಯಾಸ. ಹೆಣ್ಣು ಮಕ್ಕಳು ಭಾಳ ಬುದ್ಧಿವಂತರು, ಎಷ್ಟು ಬುದ್ಧಿವಂತರು ಅಂದರೆ ಎಂಟು ಪಟ್ಟು ಶಾಣೆಯರಂತೆ, ಗಂಡು ಸಿಕ್ಕಿಂತ ಎಂಟು ಪಟ್ಟು ಬುದ್ಧಿವಂತರು ಶಾಸ್ತ್ರದಲ್ಲಿ ಹೇಳಿ, ನಾ ಹೇಳಿದ್ದಲ್ಲ ಶಾಸ್ತ್ರ ಹೇಳಿದ್ರೆ ಎಂಟು ಪಟ್ಟು ಶಾಣೆಯರು, ಒಬ್ಬರೇ ಎಂಟು ಪಟ್ಟು ಶಾಣೆ ಆದರೆ ಒಂದು ಇಪ್ಪತ್ತು ಮಂದಿ ಮಹಿಳಾ ಮಂಡಲ ಸೇರಿರಿ ಭಜನಾ ಮಂಡಲ ಸೇರಿರಿ ಏನಂದ್ರೆ ಒಬ್ಬರಿಗೆ ಅಂತ ಒಬ್ಬರು ಒಬ್ಬರಿಗಿಂತ ಒಬ್ಬರು ಅವ್ರು ಅಳತನೆ ಹಾಕೋದಿಲ್ಲ ರೀ ನಮ್ಗೆ ಆ ರೀತಿ ಆಗಿಬಿಡ್ತಾರೆ. ಎಂಟು ಪಟ್ಟು ಬುದ್ಧಿ ಹೊಂದ್ರು ಪಾರ್ವತಿ ಅಲ್ಲ ಆ ಸಪ್ಪಳನೇ ಬೇರೆ ಈ ಸಪ್ಪಳನೇ ಬೇರೆ. ನಿಮ್ಮ ತಲೆ ಮೇಲೆ ಏನನ್ನು ಸ್ವಲ್ಪ ಹೇಳಬಾರ್ದು, ಯಾಕೆ ಮಹಾದೇವರು ಅಷ್ಟೇನನ್ನು ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ. ರೋಷ ತುಂಬಿದ ಅಂಬಿಕೆಯ ಮನವ ರಂಭಿಸುವುದನ್ನೇ ಬಿಟ್ಟು ಅವಳ ಗಂಡ ನಂಜುಂಡ ಅವಳ ಗಂಡ ನಂಜುಂಡ ಕುಣಿವ ನಿನ್ನ ತಲೆಯ ಮೇಲೆ ಇಟ್ಟು ರೋಷ ತುಂಬಿದಂಬಿಕೆಯ ಮನವ ನಂಬಿಸು. ಈ ರಂಭಿಸೋದಂತ ನೋಡ್ರಿ, ಇದೇನು ಲಗ್ನ ಪತ್ರದಾಗ ಬರ್ತಿರಲಿಲ್ಲ, ನಿಶ್ಚಯ ಪತ್ರದಾಗ ಮಾಸ್ಕತೆ ಆಡ ಬಂದಾಗ ಹೆಂಡತಿ ಸಿಟ್ಟಿಗೆದ್ದಾಗ ಗಂಡನ್ನು ರಂಭಿಸಬೇಕು, ಅವರನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು, ತಿರುಗಾಡಿಲ್ಲ ಅವರು ನಿಶ್ಚಯ ಪತ್ರದಾಗ ಬರ್ತಾರೆ. ಅವು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಮಹಾದೇವರು ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲೇನ್ರಿ, ಪಾರ್ವತಿ ಬಗ್ಗೆ ಪ್ರೀತಿ ಇಲ್ಲ ಅವರಿಗೆ, ಏನು ಉತ್ತರ ಕೊಡಲಿಲ್ಲ. ಅವಳ ಗಂಡ ನಂಜುಂಡ ಕುಣಿವ ನಿನ್ನ ತಲೆಯ ಮೇಲೆ ಇಟ್ಟು. ಇದು ಎಷ್ಟೋ ದಿವಸ ನಡೀತು ಜಗಳ. ಒಂದು ದಿವಸ ಏನಾಯ್ತು ಅಂದರೆ, ನಿತ್ಯನೂ ಮಲಗೊಳ್ಳುವಾಗ ಗಂಡ ಹೆಂಡತಿ ಒಂದೇ ಕಡೆ ಮಲ್ಕೊಳ್ಳೋದು ಪಾರ್ವತಿ ಪರಮೇಶ್ವರನ ದಾಂಪತ್ಯ ಜೀವನ. ದಾಂಪತ್ಯ ಜೀವನದ ಮೊದಲನೇ ಗುಣ ಅಂದರೆ ಗಂಡ ಹೆಂಡತಿ ಪ್ರತ್ಯೇಕ ಮಲ್ಕೋಬಾರದು ಕೆಲವು ಸಂದರ್ಭಗಳು ಬಿಟ್ಟರೆ.
ಜೋಡಿಯಾಗಿ ಇರಬೇಕು. ಮಡದಿಯೊಡನೆ ಆಚಾರ್ಯರು ಎಷ್ಟು ಚಂದಿಟ್ಟರ ಶಬ್ದ, ಮಡದಿಯೊಡನೆ ಮೈ ಗೂಡಿ ಜೋಡಿ ಒಡನಾಡು ಮೃಡನ ಜಡೆಯ ನಕಾರ ತ್ರಾಸ. ಮಡದಿಯೊಡನೆ ಮೈ ಗೂಡಿ ಜೋಡಿ ಮೃಡ ನಾಡು ಮೃಡ ಮಡದಿಯೊಡನೆ ಮೈ ಗೂಡಿ ಜೋಡಿ ಮೃಡನಾಡಿ ಮೃಡನ ಜಡೆಯ ಒಡನಾಡಿ ಒಡನಾಡಿ ಮೃಡನ ಜಡೆಯ. ಆ ಮೃಡನ ಜಡೆ ಇತ್ತಲ್ಲ ಮಹಾದೇವರ ಜಟಾದೊಳಗಿತ್ತಲ್ಲ ಗಂಗಾ, ಗಡಿಯ ಮೀರಿ ಮೇಲೇರಿ ಗೌರಿ ಬೈ ತಲೆಗೆ ಲಹರಿ ನಡೆಯ. ಏನಾಯ್ತು ಬರ್ಕೊಂಡಿದ್ರು ಪಾಪ ಇಬ್ರು, ಇಷ್ಟು ದಿವಸ ಏನೂ ತೊಂದರೆ ಇದ್ದಿಲ್ಲ, ಯಾವ ಡಿಸ್ಟರ್ಬೆನ್ಸ್ ಇದ್ದಿದ್ದಿಲ್ಲ. ಇವತ್ತೇನಾಗುತ್ತ ಗಂಗಾದೇವಿಗರ ಹೊರಗೆ ಹೋಗ್ಬೇಕು ಅಂತ. ಹರಿದಾಡ ಸ್ವಭಾವ ಗಂಗಾ ನದಿಗೆ ಸ್ವಾಭಾವಿಕವಾಗಿ ಹರಿದಾಡ ಸ್ವಭಾವ. ನದಿಗಿದ್ರೆ ಅಡ್ಡಿಲ್ರಿ ಹೆಣ್ಮಕ್ಳಿಗೆ ಇರಬಾರ್ದು ಹರಿದಾಡೋದು. ಈ ಹರಿದಾಡ ಸ್ವಭಾವ ಇದ್ರೆ ಭಾಳ ಕಷ್ಟ. ಅದಾಗ ಅವ್ರು ತಲೆ ಮೇಲೆ ಕೂಡಿಸ್ಕೊಂಡ್ರಂತೂ ಇನ್ನೂ ತಲೆಗೇರಿ ಬಿಡ್ತಾರ. ಈ ಮಹಾದೇವ್ ತಲೆ ಮೇಲೆ ಕೂಡಿಸ್ಕೊಂಡ್ರೆಲ್ಲ ಕಾರ್ಬಾರ್ ಭಾಳ ಮಾಡಿದ್ವಿ. ಅದಕ್ಕೆ ಹೆಣ್ಮಕ್ಳು ಅಂತಿರ್ತಾರೆ, ನಮ್ಮಲ್ಲಿ ತಲೆ ಮೇಲೆ ಕೂಡಿಸ್ಕೋಬಾರ್ರಿ ಕಾರ್ಬಾರ್ ಭಾಳ ಮಾಡ್ತಾರೆ ಅಂತ. ಇದು ಒಳಗೆ ಓಡಾಡಿಕ್ಕಿರ್ಲಿಕ್ಕೆ ಏನು ಮಾಡ್ಬೇಕು, ರಾತ್ರಿ ಅಂತೂ ಯಾರು ನೋಡೋಂಗಿಲ್ಲ ಅಂತ ಎದ್ದು ಹೊರಗೆ ಬಂದ್ಬಿಟ್ಟು. ಎಲ್ಲಿ ಬಂದ್ಲಂದ್ರೆ ಸುಮ್ಮನೆ ಎಲ್ಲೇನೋ ಹೋಗ್ಬೇಕೋ ಇಲ್ಲೋ, ಆ ಸ್ವಲ್ಪ ಗಡಿಯ ಮೀರಿ ಮೇಲೇರಿ ಗೌರಿ ಬೈ ತಲೆಗೆ ಲಹರಿ ನಡೆಯ. ಒಂದು ಅಲೆ ಆ ಮಾ ಪಾರ್ವತೀ ದೇವಿಯ ಬೈತಲಿ ಹೋಗಿ ಮುಟ್ಟಿ ಹೊರಗೆ ಬಂದ ತಂಪು ನೀರು ಬೇರೆ. ಪಾರ್ವತಿ ಮಲ್ಕೊಂಡವಳು ಯಾಕೆ ಏನ್ರಿ ಹೇಳಿ ಹೇಳಿ ಏನ ಈ ಹತ್ತು ರಾತ್ರಿ ಹೊತ್ತಿನಾಗ ಏನು ಕಿರಿಕಿರಿದ್ದು ಏನಿಲ್ಲ ನಮ್ಮ ತಲೆಗೆ ಯಾಕೆ ತಣ್ಣ ಹತ್ತು ಅವ್ರೇನು ತಣ್ಣಗೆ ಹಚ್ಚಿದ್ರು ತಣ್ಣಗೆ ಮಲ್ಕೊಂಡು ಯಾಕೆ ಇಲ್ಲ ಅದು ತಣ್ಣ ಮಲ್ಕೊಳ್ಳುವಂಥದ್ದಲ್ಲ. ಕೆಲವು ತಣ್ಣಗಿರ್ತವ್ರು ಭಾಳ ತ್ರಾಸ ಆಗ್ತವ ಆಗಿನ ಮೈ ಈ ತಣ್ಣಗಿರ್ತದೆ ಅಂತ ಇಟ್ಕೊಂಡು ಇಟ್ಕೊಂಡು ಮಲ್ಕೊಳ್ಳ್ರಿ ನೋಡೋಣ ಆಗಿನ ಮೈ ಭಾಳ ಒಂದು ಇಟ್ಕೊಂಡು ಆರಾಮಾಗಿ ಸಾಧ್ಯನ. ಆದ್ದರಿಂದ ಕೆಲವೊಂದು ವಸ್ತುಗಳು ಇರ್ತಾವೆ, ಅವು ಅವು ಉಪಯೋಗ ಇರ್ಬೋದು. ಬೈತಲ ಅನ್ನೋ ಶಬ್ದಕ್ಕೆ ಎಷ್ಟು ಅದ್ಭುತ ಅರ್ಥ ಅಂದ್ರೆ ಸೀಮಂತಿನಿ ಅಂತ. ಅದು ಪಾರ್ಥಿವ್ರತ್ಯದ ಲಕ್ಷಣ. ನಟ್ಟ ನಡುವ ಆ ಬೈತಲನ್ನು ತೆಗೆದು ಆ ಬೈತಲವೇ ಪಾರ್ಥಿವ್ರತ್ಯದ ಲಕ್ಷಣ, ವಿಶೇಷವಾಗಿರತಕ್ಕಂಥ ಗುಣ. ಅದಕ್ಕೆ ಒಂದು ಕಡೆ ಬೆಳೀತಾರೆ, ತನೋತು ಕ್ಷೇಮಂ ತವ ವದನ ಸೌಂದರ್ಯ ಹರಿ ಪರಿವಾ ಶ್ರೋತ ಸರಣಿ ಸೀಮಂತ ಸರಣಿ. ಒಬ್ಬ ಕವಿ ವರ್ಣನೆ ಮಾಡ್ತಾನ, ಆ ಪಾರ್ವತೀ ದೇವಿಯ ಸಣ್ಣ ಮುಖದೊಳಗೆ ಗುಂಡು ಮುಖ ಅಂತ ನೋಡಿ, ಗುಂಡು ಮುಖ ಇರಬಾರ್ದು ಚಂದ್ರ ಕಳೆ ಇರ್ಬೋದು ಅದು ಉದ್ದು ಮಾಡಿತ್ತಂದ್ರೆ ಮತ್ತೆ ಅಲ್ಲಿ ದೋಣ ಗುಂಡು ಮುಖ ಗುಂಡು ಗೌರವ ಅಂತ ನೋಡಿ, ಅದು ಗೌರವನ ಮುಖ ಬರೀತಾರೆ ಗುಂಡಕ್ಕೆ ಬರೀತಾರೆ ಹಿಂಗೆ ಗುಂಡಕ್ಕೆ ಬರೀತಾರೆ ಅವಾಗ ಉದ್ದು ಬರೆಯಂಗಿಲ್ಲ ಯಾವುದೇ ನೋಡಿದ್ರೆ ಯಾರ ಮನೆಗೆಲ್ಲ ತೆಂಗಿನಕಾಯಿಗೆ ಅದು ಮುಖ ಬರೀಬೇಕಾದ್ರೆ ಗುಂಡಾಗಿರ್ತದೆ ಅದು ಗುಂಡು ಲಕ್ಷಣ. ಅದು ಈ ಪಾರ್ವತೀ ದೇವಿಯ ಮುಖ ಸಣ್ಣದು, ಆದರೆ ಸೌಂದರ್ಯ ರಾಶಿ ಸೌಂದರ್ಯ ಲಾವಣ್ಯದ ರಸ ತುಂಬಿಬಿಡ್ತು. ಬಹಳ ನೀರು ತುಂಬಿದ್ರೆ ಏನು ಮಾಡ್ತಾರೆ ಅಂದರೆ ಕೆರೆಗೆ ಒಂದು ಕಾಲುವೆ ತೋಡ್ತಾರೆ ನೋಡ್ರಿ, ಅದಕ್ಕೆ ಪಾರ್ವತೀ ದೇವಿ ತನ್ನ ಮುಖವೆಂಬ ಕೆರೆಯಲ್ಲಿ ತುಂಬಿದ ಲಾವಣ್ಯವೆಂಬ ರಸವನ್ನು ಹರಿಯಲಿಕ್ಕೆ ಬೈತ್ಲ ಅಲ್ಲ ಅದು ಕಾಲುವೆ ತೋಡೆ ಅಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಹೊರಗೆ ಹೋಗಿ ತನೋತು ಕ್ಷೇಮಂ ಆ ಬೈತ್ಲ ನನ್ನನ್ನು ಉದ್ಧಾರ ಮಾಡಿ, ತನೋತು ಕ್ಷೇಮಂ ತವ ವದನ ಸೌಂದರ್ಯ ಹರಿ ಪರಿವಾಹ ಪರಿವಾಹ ಕಾಲುವೆ ಸ್ರೋತ ಸರಣಿ ವಿವ ಸೀಮಂತ ಸರಣಿ. ಬೈತ್ಲ ಯಾಕೆ ಇಲ್ಲ ಅಂದ್ರೆ ಸೌಂದರ್ಯ ಹೋಗ್ಲಿಕ್ಕೆ ಒಂದು ಕಾಲಿಗೆ ತೊಡಿದ್ರು. ನಮ್ಮ ಗಲಗಲಿ ಆಚಾರ ಕರಿಹೋರೆ ಕೇಶ ಕಲಾಪದ ಕಂಪಿಗೆ ಸಂಪಿಗೆ ಸಂಪ ಸುರಿದಿತ್ತು ನೀಲಿಮ ಕುಂತಲ ನಿಕಷದಿ ಬೈತಲು ಬಂಗಾರದ ಗೆರೆ ಕೊರೆದಿತ್ತು. ಆ ಪಾರ್ವತಿಯ ಹೆರಳಿನ ರಾಶಿ ಅದರ ನಡುವೆ ಒಂದು ಬಂಗಾರದ ಗಿರಿ. ಈ ಕಲ್ಲು ಇರ್ತದೆ ನೋಡ್ರಿ ಬಂಗಾರ ಪರೀಕ್ಷೆ ಮಾಡಲಿಕ್ಕೆ ಒಂದು ಸಾಣಿಕಲ್ಲು ಅಂತ ಇರ್ತದೆ, ಕಪ್ಪು ಸಾಣಿಕಲ್ಲು ಇದ್ದಾರೆ ನಾವು ಗಂಧ ತೆಗಿತಾರೆ ಬಿಳಿ ಸಾಣಿಕಲ್ಲು. ಆ ಸರ ಬಂಗಡೆ ಕರೀದಿರ್ತದೆ ಅದಕ್ಕೆ ಹಿಂಗೆ ಕೊರಗು ನೋಡ್ತಾರ. ಆದ್ರಿಂದ ನೀವು ಯಾರನ್ನು ತಲೆ ಮೇಲೆ ಇಟ್ಕೊಂಡಿರಿ ಅವ್ರನ್ನ ತೆಗೆದು ಕೆಳಗೆ ಹೋಗಿ ಗಂಡೆ ಮಾತಾಡ್ರಿ. ಪಾರ್ಥಿವೃತ್ತಿಯ ಧರ್ಮ ಅಂದರೆ ನಮಗೆ ಸಿಗಬೇಕಾದ್ರೆ ಪಾರ್ವತಿ ಪೂಜೆ ಮಾಡಬೇಕು. ನಿಮಗೆಲ್ಲ ಗೊತ್ತಿದೆ ಮದುವೆಯಲ್ಲಿ ಗೌರಿ ಪೂಜಾ ಮಾಡಿ ಯಾರು ಹೋಗ್ತಾರೋ ಅವ್ರಿಗೆ ದಾಂಪತ್ಯ ಜೀವನ ಸುಖ, ಇದು ಭಾಗವತಲ್ಲೂ ಹೇಳಿದ್ದಾರೆ. ಅದಕ್ಕೆ ನಾವು ಗೌರಿ ಪೂಜೆ ಮಾಡಬೇಕು. ಈಗ ನೋಡಿದ್ರೆ ಗೌರಿ ಪೂಜೆ ಮಾಡೋದು ಕೂಡ ಹೆಂಗೆ ಮಂತ್ರಾಕ್ಷತೆ ಹೆಂಗೆ ಅಂದರೆ ಅವರು ಫೋಟೋ ವಿಡಿಯೋ ಆ ಕಡೆ ಲಕ್ಷ. ಇವು ನೀವು ಹೇಳ್ತೇವೆ ಅಮ್ಮ ಸ್ವಲ್ಪ ಮಂತ್ರಾಕ್ಷತೆ ಹಾಕು ಅನ್ಕೋತೀವಿ, ಮತ್ತು ಡೈವರ್ಸ್ ಆಗಲಿ ಏನಾಗ್ತದೆ ಹಂಗೆ ಪೂಜೆ ಮಾಡಿದ್ರು ಮುಂದೇನು ಎಡವಟ್ಟ ಹಾಕ. ಹಳೆ ಜನ ಹಂಗಿದ್ದಿಲ್ಲ, ಪಾರ್ವತಿ ಪೂಜಾ ಭಕ್ತಿಯಿಂದ ಮಾಡಿ ಬಾರೆ ಗೌರಿ ಪೂಜಿಸುವೆನುಸಾರ ಸಾಂಬತಿ
ಸಾರ್ವೇ ಸಂಸಾರದಿ ಸುಖ ದೋರಿ ಇದು ಮುಖಿ ಬಾರಿ ಗೌರಿ ಪಚ್ಚಂತರ್ಗತ ಹರಿಯ ಸೇವೆ ನಿತ್ಯ ಮಾಡಿಸೆ. ಪಾತಿವೃತ್ಯ ಧರ್ಮ ಬಹಳ ದೊಡ್ಡದು. ಆ ಪಾರ್ವತೀದೇವಿಯನ್ನು ವರ್ಣನೆ ಮಾಡುವಾಗ ಗಲಗಲಿ ಆಚಾರ್ಯರು ಒಂದು ಕಡೆಗೆ ಚಮತ್ಕಾರ ಮಾಡ್ಯಾರ. ಪಾದಾಭ್ಯ ಪ್ರಣತಾತಿ ನಮ್ರ ಜನತಾ ಖೇದಾಪನೋದ ಕ್ಷಮ ವಾದಾತೀತ. ವಾದ ಅತೀತ ಆಗಿ ಹೋಗಿದ್ರು. ಅಬೌ ಸಸ್ಪಿಷನ್ ಅಂತಾರೆ ಇಂಗ್ಲಿಷ್ ಒಳಗೆ. ವಾದಾತೀತ ಆಗಿ ಅಂದ್ರೆ ಅದು ವಾದಕ್ಕೆ ವಿಷಯ ಅಲ್ಲ. ಲಾಕ್ಷ ಕವಿಗಳ ದೃಷ್ಟಿಯೊಳಗೆ ವಿಚಿತ್ರ ವಿಚಿತ್ರ ಕಲ್ಪನೆಗಳು ಬರ್ತಾವೆ. ತಪ್ಪು ತಿಳ್ಕೊಳ್ಬಾರ್ದು, ಇಷ್ಟ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಲಕ್ಷ್ಮೀಪತಿ ಅಂತ ಯಾರಿಗಿಂತ ಅಂಬಾನಿ ಟಾಟಾ ಬಿರ್ಲ ಇವರು ಲಕ್ಷ್ಮೀಪತಿಗಳು. ವಾಚಸ್ಪತಿ ಅಂತ ಯಾರು ಕರೀತಾರೆ? ಬಹಳ ಓದಿರ್ತಾರೆ ಅವರಿಗೆಲ್ಲ. ವಿದ್ಯಾ ವಾಚಸ್ಪತಿ. ವಾಚಸ್ಪತಿ ಅಂದ್ರೇನು? ಸರಸ್ವತಿಪತಿ ಅಂತ ಅರ್ಥ. ಲೋಕದಲ್ಲಿ ಓದಿಕೊಂಡವರೆಲ್ಲ ಸರಸ್ವತಿಪತಿಗಳು, ದುಡ್ಡು ಮಾಡಿದವರೆಲ್ಲ ಲಕ್ಷ್ಮೀಪತಿಗಳು. ಪಾರ್ವತಿ ಪತಿತ್ವ ಎಲ್ಲೂ ಹೊಂದಂಗಿಲ್ಲ ಅಂತ ಕವಿ ಲಾಕ್ಷಣಿಕವಾಗಿ ಎಲ್ಲಾದ್ರೂ ಎಲ್ಲಿ ಜೋಡಿಸ್ತಾರೆ. ಇವನು ಪಾರ್ವತಿಪತಿ, ಪಾರ್ವತಿ ಪತಿತ್ವ ಹೊಂದಿಸಲಿಕ್ಕೆ ಒಂದು ಜಗತ್ತೊಳಗೆ ವಾದಾತೀತ. ಗಲಗಲೆ ಆಚಾರ್ಯರ ಆ ಕವಿ ಕಲ್ಪನೆ ಏನು? ಪಾರ್ವತಿ ಪಾರ್ವತಿ ಪತಿವ್ರತ ಹೌದು ಅಲ್ಲೋ ಚರ್ಚಾ ಮಾಡೋಣ ತನ್ನೇ ಮಾಡಿದ್ರು ವಾದಾತೀತ ಆಗಿ ಹೋಗಿದೆ. ಯಾಕೆಂದ್ರೆ ಪಾತಿವೃತ್ತಿ ವಿಷಯದೊಳಗೆ ಸಂಶಯವೇ ಇಲ್ಲ. ಹಾಗಂದ್ರೆ ಇಲ್ಲಿ ಎರಡವಲ್ಲ ಲಕ್ಷ್ಮೀಪತಿ ವಾಚಸ್ಪತಿ ಮತ್ತು ಇದನ್ನು ತಪ್ಪರ್ಥ ಮಾಡ್ಕೋಬಾರ್ದು ಅದನ್ನು ಹೇಳ. ಯಾಕಂದ್ರೆ ಪತಿ ಶಬ್ದಕ್ಕೆ ಅದರ ಒಡೆಯ ಅಂತ ಅರ್ಥ ಮಾಡೋದಕ್ಕೆ ಹೊರತು ಎಲ್ಲ ಕಡೆಯೂ ಪತಿ ಶಬ್ದಕ್ಕೆ ಗಂಡ ಅಂತ ಅರ್ಥ ಮಾಡಿದರೆ ರಾಷ್ಟ್ರಪತಿ ಗತಿ ಏನ್ರಿ? ಅಲ್ಲಿ ಗಂಡ ಅಂತ ಅರ್ಥ ಮಾಡುವಾರ್ದು. ರಾಷ್ಟ್ರವನ್ನು ಕಾಯಮ ನರಪತಿ ಅಂತ ಇರ್ತದೆ, ಭೂಪತಿ ಅಂತ ಇರ್ತದೆ, ಸಭಾಪತಿ ಇರ್ತಾನೆ ಪ್ರಜಾಪ್ರಭುತ್ವದಲ್ಲಿ. ಅವ ಇಡೀ ಸಭಕ್ಕೆ ಗಂಡನವ ಅಲ್ಲ, ಸಭಾವನ್ನು ನೋಡಿಕೊಳ್ಳಲು ಹೋಗುವ ಪತಿ. ಪಾತಿ ಇತಿ ಪತಿ, ಅದನ್ನು ನೋಡ್ತಾನೆ ಕಾಪಾಡ್ತಾನೆ ಅಂತ ಪತಿ. ಪತಿ ಶಬ್ದ ಕೆಲವರ್ತಾವ ಸಂಸ್ಕೃತದೊಳಗೆ. ಆದ್ದರಿಂದ ಲಕ್ಷ್ಮೀಪತಿ ಅಂದ್ರೆ ದುಡ್ಡು ಮಾಡಿದಲ್ಲ, ವಾಚಸ್ಪತಿ ಅಂದ್ರೆ ಓದ್ಕೊಂಡವ ಅಂತ ಅರ್ಥ ಮಾಡ್ಬೇಕಾರೆ. ಪತಿ ಅಂತ ಅರ್ಥದಲ್ಲಿ ಅಲ್ಲದೇ ಇದ್ರು ಇಲ್ಲಿ ಮಾತ್ರ ಪತಿತ್ವ ಎಲ್ಲೂ ಕೊಡುವುದೇ ಇಲ್ಲ ಅಂತ ಕವಿ ಕಲ್ಪನೆ. ಒಟ್ಟಿನಲ್ಲಿ ಪಾರ್ವತಿ ಪೂಜಾ ಮಾಡಿದವರಿಗೆ ಗಂಡನ ಮೇಲೆ ಭಕ್ತಿ ಭಾವನ ಬರ್ತದಂತಂದ ಮೇಲೆ ಈ ಪಾರ್ವತಿಗೆ ಜಗಳ ಬರುವಂತಾಯ್ತಲ್ಲ ವ್ಯವಸ್ಥಾ. ಇದು ಸಾಮಾನ್ಯ ನಮ್ಮ ತಾಯಿಂದರು ಹೆಣ್ಣು ಮಕ್ಕಳು ಮುತ್ತೈದೆಯವರು ಏನು ಮಾಡ್ತಾರೆ ಅಂದರೆ ಬಹಳ ಸೂಕ್ಷ್ಮ ಈ ವಿಷಯದೊಳಗೆ ಗಂಡನ ವಿಷಯದೊಳಗೆ ಅವನ ಕ್ಯಾರೆಕ್ಟರ್ ಅವನ ಶೀಲದ ಬಗ್ಗೆ ಬಹಳ ಕಾಳಜಿ ಮಾಡ್ತಾರೆ. ಗಂಡನ ಹತ್ರ ಹೆಣ್ಣು ಮಕ್ಕಳ ಆಕಾರ ಅಲ್ಲ, ಅವ್ರ ಹೆಸರು ಸಹಿತ ಇರಬಾರ್ದು ಅಂತ ಫಸ್ಟ್ ಸೂಕ್ಷ್ಮ ವಿಚಾರ ಮಾಡ್ತಾರೆ. ಒಬ್ಬ ಗಾಡಿಯ ಹೊಂಟಿದ್ದ ಟೂ ವೀಲರ್ ಮೇಲೆ, ಅಲ್ಲಿಂದ ಒಂದು ಫೋನ್ ಬಂತು. ಅಲ್ಲೇ ಹೀಗೆ ನಿಂದ್ರಿಸಿ ಕೇಳಿದ, ಹಿಂಗೆ ಇಟ್ಕೊಂಡಿರ್ತಾರೆ ಏನು ಕೇಳಿದ ಒಳ್ಳೆ ಬರ್ಕೊಡ್ರಿ ಅವ್ರಿಗೆ ಹೆಸರು ಬರ್ಕೊಂಡು ಆಯ್ತು ಅಂತ ಅವ್ನು ಬರ್ಕೊಂಡ. ಡೈರಿ ಒಳಗೆ ಏನು ಕಲ್ಪನಾ ಅಂತ ಬರ್ಕೊಂಡು, ಅದು ಕಲ್ಪನಾ ಲಿಮಿಟೆಡ್ ಕಂಪನಿ, ಕಲ್ಪನಾ ಲಿಮಿಟೆಡ್ ಕಂಪನಿ ಬರ್ಕೋಬೇಕಾಗಿತ್ತು. ಶಾರ್ಟ್ಕಟ್ ಮಾಡಿ ಏನು ಮಾಡಿದ ಕಲ್ಪನಾ ಅಂತ ಇಟ್ಟೆ ಬರ್ಕೊಂಡು ಧೈರ್ಯವಾಗಿ ಮನೆಗೆ ಹೋದ. ಮನೆಗೆ ಹೋಗಿ ಅಲ್ಲಿ ಇಟ್ಟ ಪೆಟ್ರೋಲ್ ಸ್ಥಾನಕ್ಕೆ ಹೋದ. ಹೆಂಡತಿ ಬಂದು ಎಲ್ಲ ಜೋಡಿಸ್ಬೇಕಲ್ಲ ಪಾಪ, ಹಿಂಗೆ ಡೈರಿ ತೆಗೆದು ನೋಡಿದ ಕಲ್ಪನಾ ಕಲ್ಪನಾ ಅಲ್ಲ ಅಂತ ಹೇಳಿರ್ಬೋದು. ಆ ಕಂಪನಿ ಎಲ್ಲ ಲಿಮಿಟೆಡ್ ಇರಲಿ, ನಿಮ್ಮದು ಲಿಮಿಟೆಡ್ ಕೆಲಸ. ಎಷ್ಟು ಕಾಡ್ತಾರೆ, ಎಷ್ಟು ಹೆಣ್ಣು ಮಕ್ಕಳಿಗೆ ಭಯ ಆಗುವುದು ಅಂತ ನಮ್ಮ ಆಚಾರ ಭಾಳ ಚಂದ ಹೇಳೋದು. ಈ ಕಾಯಿಪಲ್ಯ ತರಲಿಕ್ಕೆ ಹೋಗ್ತಾರೆ ನೋಡ್ರಿ, ಹೋದಾಗ ಸೊಪ್ಪು ಕಾಯಿಪಲ್ಯ ತರಬೇಕಾದ್ರೆ ಗಂಡ ಏನಾ ಏನೇನು ತರಬೇಕು ಅಕ್ಕಿ ಒಂದೇ ಡೈಲಾಗ್ ಹೇಳ್ತಾನೆ ನಮ್ಮ ಕರ್ನಾಟಕದೊಳಗೆ. ಸೌತೆಕಾಯಿ ಒಂದು ಬಿಟ್ಟು ಎಲ್ಲ ತಗೊಂಬರಿ ಅಂತ ಗೊತ್ತಾಯ್ತಲ್ಲ ಯಾಕಂತ. ಅಲ್ಲಿ ಸೌತಿ ಬರ್ತದೆ ನೋಡ್ರಿ, ಅದಕ್ಕೆ ಸಂಟ್ ಅಂತ ಸೌತೆಕಾಯಿ ನೋಡಿದ್ರೆ ಸಂಟ್ ಬರ್ತದೆ ರೀ ಅಂತ. ಅದು ಪಾರ್ವತಿ ದೇವಿ ಸಿಟ್ಟಿಗೆ ಹೇಳಿ ರೋಷ ತುಂಬಿದ ಸಂಸ್ಕೃತದಲ್ಲಿ ನೋಡಬೇಕು. ಅಮರ ಸಂಹಾನಾಯ ಪರಮ ಮನೋರೋಧಂ ಗಿರಿಗೋ ವಿಹಾಯ ಶ್ರೀಕಂಠ ಶಿರಸಿ ನಿಯತಂ ಧಾರಯತ್ಯಾಮ್ ಉದಂಚನ್ ಮಾರ್ತಂಡ ಸ್ಫುಟ ಕಪಟ ಹೇರಂಬ ಜನನಿ ಕಟಾಕ್ಷೌ ವ್ಯಾಕ್ಷೇಪ ಕ್ಷಣಜನಿತ ಸಂಕ್ಷೋಭ ನಿಮಃ. ಆ ಶ್ಲೋಕ ಓದಿದ್ರೇನೆ ಎಷ್ಟು ಸಿಟ್ಟು ಬಂದದೆ. ಎಲ್ಲ ಮಹಾದೇವರಿಗೆ ಎಷ್ಟು ಹೇಳಿದ್ರು ಅವರು ಗಂಗಾ ಬಿಡ್ಲಿಕ್ಕೆ ತಯಾರಿಲ್ಲ, ಅದರ ಬಗ್ಗೆ ಚರ್ಚಾ ಇಲ್ಲ, ಮಾತಿಲ್ಲ, ಕಥೆ ಇಲ್ಲ.
ಸ್ವಲ್ಪ ಸಮಯ ಬರಲಿ ಅಂತ ಪಾರ್ವತಿ ಕಾಯ್ತಾ ಇದ್ರು. ಸಂಸಾರದಲ್ಲಿ ಸ್ವಲ್ಪ ಕಾಯ್ಬೇಕಾಗ್ತದೆ, ಸುಧಾರಿಸ್ತಾರೇನು ಸುಧಾರಿಸ್ತಾರೇನು, ಹೆಂಡತಿನೂ ಕಾಯ್ಬೇಕು, ಗಂಡನೂ ಕಾಯ್ಬೇಕು, ಕಾದು ದೀಪಾವಳಿ ಬರೋ ತನಕ ಕಾದು. ದೀಪಾವಳಿ ಒಳಗೆ ಪಗಡಿ ಆಟ ಆಗುತ್ತೆ. ಪಗಡಿ ಆಟ ಈಗೆಲ್ಲ ಹೋಗಿಲ್ಲಲ್ಲ, ಮೊದಲೆಲ್ಲ ಇತ್ತು ಪಗಡಿ ಆಟ, ಅದೆಲ್ಲ ಆಡ್ತಿದ್ರು. ಅದರಲ್ಲಿ ಬೀಗರು ಬೀಗರೆಲ್ಲ ಲಗ್ನ ಆದಾಗ ಹೊಸ್ತಾಗಿ ನಮ್ಮ ಕಡೆ ಎಲ್ಲ ಇತ್ತು, ನಿಮ್ಮ ಕಡೆನೂ ಇರ್ಬೋದು. ಆ ಹೆಣ್ಣಿನ ಬೀಗರು ಗಂಡಿನ ಬೀಗರೆಲ್ಲ ಇಕ್ಕಡೆ ಬರೋರು, ಆ ಹುಡುಗ ಹುಡುಗಿನ ಒಂದೇ ಕಡೆ ಕೊಡ್ಬೇಕಲ್ರಿ, ಇಲ್ಲ ವಿರುದ್ಧ ಪಾರ್ಟಿಗೆ ಕೊಡಿಸೋದು. ಗಂಡ ನೀ ಕಡೆ ಹೇಳ್ಕೊಬೋದು, ಕನ್ಯಾ ನಾ ಕಡೆ ಹಾಕ್ಬಿಡೋದು, ಒಬ್ಬರು ಸೋತ್ ಇನ್ನೊಬ್ಬರ ಸಂಖ್ಯೆ ಜಗಳ ಬೆಳತನಕ್ಕೆ ಜಗಳ ಅಂತ. ಇದು ಆಟದ ಒಂದು ಆನಂದ ಇತ್ತು ಪಗಡಿ ಆಟ. ಮಹಾದೇವರಿಗೆ ಪಾರ್ವತಿ ಹೇಳಿದ್ರು, ದೀಪಾವಳಿ ಬಂದದ್ರಿ ಪಗಡಿ ಆಟ. ಮಹಾದೇವರು ಪಾರ್ವತಿ ಏನು ಹೇಳ್ತಾಳೆ ಇಲ್ಲ ಅಂತಿದ್ದು. ಯಾಕಂದ್ರೆ ತಪಸ್ಸು ಮಾಡಿದ್ದಾರೆ, ಮಹಾದೇವರನ್ನ ಕುರಿತು ಘೋರವಾದ ತಪಸ್ಸು ಮಾಡಿದ್ದರಿಂದ ಮಹಾದೇವರು ಪ್ರತ್ಯಕ್ಷ ಆಗಿ ಒಂದು ಮಾತು ಹೇಳಿದ್ರು ಪಾರ್ವತಿ, ಕ್ರೀತಃ ತಪಸ್ಸಾ ಕ್ರೀತಃ, ನೀನು ತಪಸ್ಸು ಮಾಡಿ ನನ್ನ ಖರೀದಿ ಮಾಡಿದ್ದೀ, ನೀನೇನು ಹೇಳ್ತೀವಿ ಕೇಳ್ತೀವಿ, ನಿನ್ನ ಮಾತು ಒಂದು ಇರುವುದಿಲ್ಲ ಅಂತ ಮಾತು ಕೊಟ್ಟಿದ್ರು ಮಹಾದೇವರು. ಎಲ್ಲ ಮಾತು ಕೊಟ್ಟಾರೆ, ಇದೊಂದು ಬಿಟ್ಟು ಅದು ಯಾಕೋ ಆದ್ರೂ ವಿಷಯದೊಳಗೆ ಭಾಳ ಕಠೋರ. ಇದು ಪಾರ್ವತಿಗೆ ಜೀರ್ಣ ಆಗಲಿಲ್ಲ, ಎಷ್ಟು ಹೇಳಿದ್ರು ಕೇಳೋದಲ್ಲ ಅಂತ ಒಂದು ಪ್ಲ್ಯಾನ್ ಮಾಡಿ ಆ ಪಗಡಿ ಆಟ ಪ್ರಾರಂಭ ಮಾಡಿ. ಪಗಡಿ ಆಟ ಶುರುವಾಯಿತು. ಶುರುವಾದ ಕೂಡಲೇ ಪಾರ್ವತಿ ಏನಂದ್ರು, ನೋಡ್ರಿ ಹಂಗ ಆಡಿದ್ರೆ ಮಜಾ ಬರೋದಿಲ್ಲ, ರೊಕ್ಕ ಇಟ್ಟು ಆಡಿದ್ರೆ ಚಲೋ ಆಗ್ತದೆ. ಮಹಾದೇವರೊಂದು ಒಳ್ಳೆದ್ದು ಇದನ್ನು ಕೇಳಿದ್ವಿ. ಅದೇನಂತಲ್ಲ, ಒಡ್ರ ಮನೆಯಾಗ ಕೂಸ ಕೇಳಿದಂಗೆ ನಮ್ಮಲ್ಲಿ ಒಂದು ಗಾದೆ ಮಾತು, ಅವ್ರು ಒಡ್ರು ಕೂಸ ಹಾಕೊಳ್ಳೋದಿಲ್ಲ, ಅವ್ರ ಮನೆ ಕೂಸ ಕೇಳಿದ್ರೆ ಹೆಂಗೆ ಸಿಕ್ತು ಅಂತ. ಹಿಂಗೆ ಆ ರೀತಿಯಾಗಿ ಬಡವರ ಮನೆಗೆ ಹೋಗಿ ಸಾಲ ಕೇಳಿದಂಗೆ ಆಗ್ತದೆ. ಯಾರೋ ಗುಡಿಸಲಾಗಿರ್ತಾನೆ, ಒಂದು 10 ಲಕ್ಷ ರೂಪಾಯಿ ಸಾಲ ಕೊಡುತ್ತೆ ಅಂತ ನಾವು ಅಟ್ಟೆ ನೀನು ಮಾಡ್ಬಿಟ್ಟು ಅಂತ. ಹಂಗೆ ಪಾರ್ವತಿ ನಾನು ರೊಕ್ಕ ಇಟ್ಟಾಡೋದಂದ್ರೆ ನಾನು ನೋಡಿದ್ರೆ ಅವತಾರ ನೋಡಿದಿಲ್ಲ ನನ್ನಲ್ಲಿ ಏನದ ಅಂದ್ರೆ ಮಹಾದೇವ್. ಹೌದು ನಿಮ್ಮಲ್ಲಿ ಏನು ಇಲ್ಲ ಬರ್ತದೆ, ಆದರೆ ಏನೇನಲ್ಲ ಅವೇ ನಿಮಗೆ ಸಂಪತ್ತಲ್ಲ ಅವನ್ನ ಇಟ್ಟು ಜಗಳ ಸ್ವಾಮಿ ಮಹಾದೇವ್ರನ್ನ ಆಯ್ತು ಆಟ ಆಡೋಣ. ಆಟ ಏನಾಗ್ತದೆ ನೋಡೋಣ. ಮೊದಲು ಪಗಡೆ ಹಾಕಿದ ದ್ಯೂತೆ ನಾಗೇನ್ ಜಗನ್ನಾಥ ಪಂಡಿತ ದ್ಯೂತೆ ಅಂದ್ರೆ ದ್ಯೂತದಲ್ಲಿ ನಾಗೇಂದ್ರ ಫಣಿ ದ್ಯೂತೆ ನಾಗೇಂದ್ರ ಆ ಸ್ಫಟಿಕಮಣಿ ರುದ್ರಾಕ್ಷಮಾಲ ಅದೇನು ಗಣಗಳು ರುದ್ರಗಣಗಳು ಅಂತಿರ್ತಾವಲ್ಲ ಅವೆಲ್ಲ ಫಣೀಂದ್ರಗಳು ಎಲ್ಲ ಒಂದೊಂದಾಗಿ ಪಣದಿ ಪಣೆಯ ಹಣೆ ಚಂದ್ರ ಗಣವ ಗಣಪತಿಯ ಮಣಿಯ ಮಾಲೆ ಎತ್ತು ಕೃತಿ ಯಾವತ್ತು ಭೋಳೆ ಶಿವ ಕೆತ್ತು ತಾನೇ ಸೋಲೆ. ಆಚಾರ್ಯರನ್ನು ಬರೀತಾರೆ ಪಣದಿ ಫಣಿಯ ಪಣ ಅಂದ್ರೆ ಆಟ, ಅದರಲ್ಲಿ ಫಣಿ ಅಂದ್ರೆ ಹಾವು. ಮೊದಲು ಹಿಂಗೆ ತೆಗೆದ ಹಾವು ಎಲ್ಲ ಸುತ್ತಿಟ್ಟು ಆಡ ಸೋತೆ ಬಿಟ್ಟು. ಮಹಾದೇವರು ಯಾಕೆ ಸೋತಾರೆ ಅಂದ್ರೆ ಪ್ರತಿ ಆಟದಾಗ ಸೋತಾರೆ, ಯಾಕಂದ್ರೆ ಅಕ್ಕಿ ಗೆಲ್ಲಬೇಕು ಅಂತಲೇ ಅಪೇಕ್ಷೆ. ನಮ್ಮ ದೇಶದಲ್ಲಿ ಗಂಡಸರು ಯಾವಾಗಲೂ ತಾವು ಗೆಲ್ಲಬೇಕು ಅಂತ ಎಂದೂ ವಿಚಾರ ಮಾಡೇ ಇಲ್ಲ. ನೋಡಿರ್ಬೇಕು ಮನೆಯೊಳಗೆ ಎಲ್ಲ ಅವರಿಗೆ ಸ್ವಲ್ಪ ಅನ್ನಂಗೆ ಮಾಡಿದ್ರೆ ನಿನ್ನಂಗೆ ಹಿಂದಾಗಿ ಎಷ್ಟು ಸ್ವಾತಂತ್ರ್ಯ ಕಳ್ಕೊಂಡು ಅಂದ್ರೆ ಬಟ್ಟೆ ಅಂಗಡಿಗೆ ಹೋದ ಮಗನ ಮಂಜೂರು ಮಾಡ್ಲಿಕ್ಕೆ ಎಷ್ಟು ಸೀರೆ ಆರಿಸೋದು, 6 ಸೀರೆ ಆರಿಸ್ತಾರೆ ಮಗನ ಮಂಜೂರಿಗೆ 6 ಸೀರೆ ಅಂತ. ಇದು ಖರ್ಚು ಮಾಡೋದು, ಇದು ಇದು ಮುಂಜೀವಣಿ ಅಪ್ಪ, ಇದ್ರ ಹಣೆವಾಗಿ ಏನು ಇದು ಒಂದೇ ಮಡಿ ಹುಟ್ಟುಕೊಳ್ಳೋದು ಒಂದು ಹೊತ್ತುಕೊಳ್ಳೋದು ಪುಣ್ಯವಾಚನಕ್ಕೂ ಅದ ಅಲ್ಲಿ ಅಕ್ಷತಾಕ್ಷ ಹಾಕ್ಬೇಕಾದ್ರೂ ಅದ ಮಂದಿ ಊಟಕ್ಕೆ ಕೂತಾಕ್ಷ ಅವಕಾಶ ಹೇಳಿಕ್ಕದೆ ತಾನು ಊಟ ಮಾಡ್ಬೇಕಾದ್ರೂ ಅದೇ ಮಂದಿ ಊರಿಗೆ ಹೋಗ್ಬೇಕಾದ್ರೂ ಅದೇ ಮಡಿ ಅಂತ ಕೂತಿತ್ತು ಹಣೆವಾಗ ಒಂದು ಹುಟ್ಟುಕೊಳ್ಳೋದು ಒಂದು ಹೊತ್ತುಕೊಳ್ಳೋದು ಬಿಟ್ಟರೆ ಇನ್ನೊಂದು ಇಲ್ಲಿ ಅದು ಅದಾಗೂ ಸ್ವಾತಂತ್ರ್ಯ ಇಲ್ಲ. ಒಂದು ಕಡೆ ಹೋಗಿದ್ದೆ ನಾನು ಹಿಂಗೆ ಕೂತಿದ್ದೆ ಅಲ್ಲಿ ಆರಿಸ್ಕತ್ತಿದ್ರು ಅವ್ರು ನಮ್ಮ ಪರಿಚಯ ಆಚಾರ್ಯ ಬರ್ರಿ ಅಂತಂದ್ರು ಏನು ರೀ ಹೇ ಮಗನ ಮುಂಜೀವ್ರಿ ಏನು ಮಾಡ್ಲಿಕ್ಕೆ ಗಂಡು ಬಂದ ಮಡಿ ಆರಿಸ್ಕೊತಾರೆ ನಿಮ್ಮ ಬೇಕಲ್ಲ ಅದು ಗಂಡ ಏನಂದ ನನಗೆ ಕೆಂಪು ಸೇರ್ತದ ಅಂತ ಏನು ಪಾಪ ಅಂತ ಬಾಯಿ ಬಿಟ್ಟು ನೀವು ಚಂದ ಕಾಣಿಸಲ್ಲೋದು ನಾ ಯಾವ್ದು ಕೊಡಿಸ್ತೇನೆ ಅದು ನೋಡ್ಕೊಳ್ರಿ ಅಂದ ಪಾಪ ಅದು ಯಾವುದೋ ನೀರು ಇದು ಕೊಡಿತ್ತು ಇದು ಹ್ಞೂ ಅಂತಿದ್ದೆ ಏನು ಮಾಡ್ಬೇಕು ಅಂದ್ರೆ ತನಗೆ ಸೇರಿ ತಾನೇ ರೊಕ್ಕ ಕೊಟ್ಟು ತನಗೆ ಸೇರಿದ ಮಡಿ ತೊಗೊಳಿ ಹಣೆ ಬರ ಸೋತ್ ಬಿಟ್ಟಿರ್ತೀವಿ ರೀ ಎಲ್ಲ ಸೋತ್ಬಿಟ್ಟಿರ್ತೀವಿ. ಆರು ಸೀರೆ ಅದು ನಾ ಕೇಳಿದೆ ಆರು ಸೀರೆ ಯಾಕೆ ರೀ, ಆರು ಸೀರೆ ಯಾಕಂತಂದ್ರೆ ಪುಣ್ಯವಾಚನಕ್ಕೊಂದು ಮಾತೃಭೋಜನಕ್ಕೊಂದು ಅವರು ಕಾರ್ಯಕ್ರಮ ಬೇರೆ ಇರ್ತಾವ ಆಮೇಲೆ ಅಕ್ಷತ ಹಬ್ಬ ಬಂದಾಗ ಒಂದು ಇಟ್ಕೊಂಡ್ಬರ್ತೀನಿ ಮುಂಜೀವಿ ಮಗದ್ದು ಇಕ್ಕಿನ ವೈಭವ ಯಾಕೆ ಹಣದಿರ್ತಾವ್ರಿ
ನಾಲ್ಕನೇ ದಿನ ಅಂದ್ರೆ ಈ ಲೈನ್ಗೆ ಉಟ್ಕೊಂಡು ಹೋಗ್ಬೇಕು ಅಂದು ಆ ಲೈನ್ಗೆ ಇಷ್ಟು ಕೊಡಿಸ್ಬೇಕಂತಿದ್ದ. ನಂದು ಹುಚ್ಚಿದ್ದೇನೆ ಅವನಿಗೆ ಅಂದ್ರೆ ನಾನು ಎರಡು ಸಾಕು ಮಾಡಿ ನಿನಗೆ ಒಂದು ಕೊಡ್ಸ ಅಕ್ಕಿಗೆ ಎರಡು ಕೊಡ್ದು ಆರಾಮ ಯಾಕೆ ಕೊಡ್ತೀವಿ ಏನು ಹೇಳ್ಬೇಕು. ಈ ಕೂಸೇನದಲ್ಲ ಮುಜಿ ಮಾಡ್ಕೋತದಲ್ಲ ಇದು ಹುಟ್ಟಬೇಕಾದ್ರೆ ತನ್ನ ಪ್ರಾಣವನ್ನು ಪಣಕ್ಕೊಡ್ಡಿ ನನ್ನ ವಂಶಕ್ಕೊಂದು ಕುಡಿ ಕೊಟ್ಟಾಳ ಅಕ್ಕಿಗೆ ಆಗಲಿ ಹನ್ನೆರಡು ಸೀಟ್ ಕೊಡ್ತೀನಿ ನಿಮ್ದೇನು ಗಂಟು ಹೋಯ್ತು. ಆ ಭಾವ ಪ್ರಪಂಚನದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡಿಸುವಾಗ ನಾವು ಹಿಂದೂ ನೋಡೋದು ಇಲ್ಲ. ಮಾತೃ ಸ್ಥಾನವನ್ನು ಎಷ್ಟು ದೊಡ್ಡದಾಗಿ ಕೊಟ್ಟೀವಿ ಅಂತಂದರೆ ಲೆಕ್ಕಕ್ಕಿಲ್ಲರಿ. ಇದರೊಳಗೆ ಇನ್ನೊಂದು ತಮಾಷೆ ಅದು ಹೇಳಿಬಿಡ್ತೀನಿ ಏನಂದರೆ, ಒಬ್ಬರು ದೊಡ್ಡ ಶ್ರೀಮಂತರಿದ್ದರು, ಅವರು ಮಗನ ಮುಂಜಿ ಮಾಡಲಿಕ್ಕಿರ್ತಾರೆ, 12 ಲಕ್ಷ ರೂಪಾಯಿ ಖರ್ಚು ಮಾಡೋಣ ಬೇಕಾದಷ್ಟು ವೈಭವ ಎಲ್ಲ ನಡೆದು. ಆ ಮೂಲೆಯೊಳಗೆ ಒಂದು ಕಡೆ ಸಂಡಿಗೆ ಹಪ್ಪಳ ಎಲ್ಲ ಇಟ್ಟು ಮಂಡಿಗೆ ಎಲ್ಲ ಹಾಕಿ ವಿಡಿಯೋ ತೆಗಿತಾ ಇದ್ದಾರೆ. ಆಕೆ ತಾಯಿ ತೊಡೆ ಮೇಲೆ ಕೂಸಿನ ಕುತ್ಕೊಂಡು ಒಳ್ಳೆ ಊಟ ಮಾಡಿಸೋದು ಎಲ್ಲ ನಡೆದು. ಇನ್ನು ಮೂಲೆ ಕೂತಿತ್ತು ಶ್ರೀಮಂತರು ಪುರೋಹಿತ್ರ ಬರ್ರಿ ದಕ್ಷಿಣ ಕೊಡೋದನ್ನು ಕಾಯ್ಕೋಬೇಕಲ್ಲ ಬನ್ನಿ ಏನ್ರಿ ಏನಲ್ಲಿ ಎಷ್ಟು ತಾಯ್ಕು ನೋಡ್ಲಿಕ್ಕೆತ್ತೀನಿ ನಾನು ಇಲ್ರಿ ಅದು ಮಾತ್ರ ಭೋಜನ ಅದಾದ್ಮೇಲೆ ಮುಂದಿನ ಕಾಯ್ಕ ಖರ್ಚು ಮಾಡಿದವನ 12 ಲಕ್ಷ ರೂಪಾಯಿ ಖರ್ಚು ಮಾಡಿ ಆಗಿಂದ ನೋಡ್ತೀನಿ ಮಾತೃ ಭೋಜನ ಮಾತೃ ಭೋಜನ ಓಡಾಡ್ತೀನಿ ಪಿತೃ ಭೋಜನ ಯಾವಾಗ ಅವರಂದ್ರು ನೀವಿದ್ದ ಕೊಡುವಲ್ರಿ ಹೋದ್ಮೇಲೆ ಕೊಡ್ತೀವಿ ಸುಮ್ಮನೆ ಇನ್ನು ಎಲ್ಲ ಗಂಡು ಸಣ್ಣ ಬಾರ ಹೆಂಗದ ಅವರಿದ್ದಾಗ ಮಾತೃ ಭೋಜನ ಹೋದ್ಮೇಲೆ ಪಿತೃ ಭೋಜನ ಏನು ಹಣೆ ಬಾರ ಇದು ಇಷ್ಟು ಆ ತಾಯಿಂದರಿಗೆ ವೈಭವ. ಆ ಇಷ್ಟು ಆನಂದ ಪಡುವಂತಹ ಈ ನನಗನಿಸ್ತು ಇದೆಲ್ಲ ಯಾಕೆ ಸ್ತ್ರೀಯರಿಗೆ ಇಷ್ಟು ವೈಭವ ಅಂದರೆ ಅಧಿಕ ಮಾಸದೊಳಗೆ ಅಧಿಕ ಅಧಿಕ ಅಂತ ನೋಡ್ರಿ. ಈ ಅಧಿಕ ಯಾರಲ್ಲ, ದೇವರೊಬ್ಬನೇ ಅಧಿಕ, ಕೊಡುವವನೊಬ್ಬನೇ ಅಧಿಕ. ಅದಕ್ಕೆ ಅಧಿಕ ಮಾಸದಲ್ಲಿ ಅಧಿಕ ಪ್ರಸಂಗ ಇರಬೇಕಂತ ಧಾರವಾಡದಿಂದ ಕರೆಸಿ ವೆಂಕಟ ನರಸಿಂಹಾಚಾರ್ಯರು ಅಧಿಕ ಪ್ರಸಂಗ ನಡೆದ್ರು ಈಗ ಅಧಿಕ ಯಾಕ್ರಿ ಅಧಿಕ ಪ್ರಸಂಗ ಅಂದರೆ ಅಧಿಕಸ್ಯ ಪ್ರಸಂಗ ಅಧಿಕ ಅಂದರೆ ಪರಮಾತ್ಮ ಅವನ ಪ್ರಸಂಗವೇ ಅಧಿಕ ಪ್ರಸಂಗ ಭಗವಂತರ ಕಥಾ ಪ್ರಸಂಗ ಅಂತಾರೆ. ಕಥಾ ಪ್ರಸಂಗಾತ್ಮ ವೀರ್ಯ ಸಂಬದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ. ಆ ಪ್ರಸಂಗ ಪರಮಾತ್ಮನ ಕಥಾ ಪ್ರಸಂಗ ಅಧಿಕ ಪ್ರಸಂಗ ಅಲ್ಲ. ಅಧಿಕವಾಗಿ ಫಲ ಕೊಡುವ ಭಗವಂತನ ಬಿಟ್ಟು ಇನ್ಯಾರನ್ನು ವರ್ಣನೆ ಮಾಡೋಣ. ವರೇಣ್ಯಮ್ಮ ಗಾಯತ್ರಿ ಮಂತ್ರದಲ್ಲಿ ಹೇಳಿದಾಗ ಭಗವಂತನೊಬ್ಬನೇ ವರೇಣ್ಯಂ ನಿಜವಾಗಿ ಕೊಡುವನೊಬ್ಬನು ಒಬ್ಬನೇ ಉಳಿದವರೆಲ್ಲ ಏನು ಕೊಟ್ಟಾರ ಕಾಕಾಯ ವಾಸ್ಯ ಲವಣಾಯ ವಾಸ್ಯ ಅಂತ ಜಗನ್ನಾಥ ಬಂದಿಲ್ಲ. ದಿಲ್ಲೀಶ್ವರೋ ವಾ ಜಗದೀಶ್ವರೋ ವಾ ಮನೋರಥಂ ಪೂರೈತು ಸಮರ್ಥ. ನಂಬಿದ್ರೆ ಇಬ್ಬರು ನಂಬಕಂತ್ರಿ, ಒಂದ ನಾರಾಯಣ ನಂಬಕ್ಕಿಲ್ಲ ಮೋದಿ ನಂಬಕಂತ. ಅವ್ರನ್ನ ನಂಬಿದ್ರೆ ಅಂದ್ರೆ ದಿಲ್ಲೀಶ್ವರ, ದಿಲ್ಲೀಶ್ವರ ಕೊಟ್ಟರೆ ಏನಾದ್ರು ಕೊಟ್ಟಾರು ಕೊಟ್ಟರೆ ಭಾಳ ಚಲೋ ಕೊಟ್ಬಿಡ್ತಾರೆ, ಇಲ್ಲಂದ್ರೆ ಇಲ್ಲೇ ಇಲ್ಲ. ಕೊಡ್ಲಿಲ್ಲ ಅಂದ್ರೆ ಇಲ್ಲ, ಕೊಟ್ರೆ ಅವ್ರು ಯಾರು ನಡೆದ್ರಿ ಅವ್ರ ಅದಕ್ಕಂತಿದ್ರಿ ಇಲ್ಲಂದ್ರೆ ಇವು ಎಮ್ ಎಲ್ ಎ ಇರ್ತಿಲ್ಲ ಶಾಖಾಯ ವಾಸ್ತೆ ಲವಣಾಯ ವಾಸ್ತು ಉಪ್ಪಿಗಾಗಂಗಿಲ್ಲ ಕಾಯಿಪಲ್ಲೆ ಅವನು ವರ್ಣನೆ ಮಾಡ. ಹಂಗೆ ನಾರಾಯಣ ಕೊಡ್ಲಿಕ್ಕೆ ನಿಂತ ಅಂದರೆ ಮೋಕ್ಷವನ್ನು ಕೊಡ್ತಕ್ಕಂಥ ಪರಮಾತ್ಮ ಅವನು ಕೊಟ್ಟರೆ ಉಂಟು. ಅದು ಅಧಿಕ ಮಾಸ, ಅದರಲ್ಲಿ ತಾಯಿಂದರೆಲ್ಲ ಏನು ಮಾಡ್ತಾರೆ ಅಂದರೆ ಗೆಜ್ಜೆ ವಸ್ತ್ರ ಇರ್ತಾರೆ. ಈ ಗೆಜ್ಜೆ ವಸ್ತ್ರ ಬೇಯಿಸಿಕೊಂಡು ಏನು ದೊಡ್ಡದಲ್ಲ ತಿರುಗಿಸೋದು ಅದು ವಸ್ತ್ರ ಅಂತ. ಮತ್ತು ವಸ್ತ್ರ ಯುಗ್ಮಂ ಸಮರ್ಪಯಾಮಿ ಅಂತ ಮಂತ್ರ ಅಂದು ಮೇಲೊಂದು ಎಳಿ ಕೆಳಗೊಂದು ಎಳಿ ಎರಡು ಯುಗ್ಮ ಏರಿಸಿಬಿಟ್ರಂದ್ರೆ ಅದು ದೇವರ ಮೈ ಮುಸ್ತದೆ ಅಂದ್ರೆ ಪ್ರಾಮಾಣಿಕವಾಗಿ ಹೇಳಿದ್ರೆ ವಸ್ತ್ರ ಅನ್ನಿಸ್ತದೆ. ಮಂತ್ರದಾಗ ವಸ್ತ್ರಪ್ಪ ಅದು ಏನು, ಅದು ವಸ್ತ್ರ ಏನು ಹೇಳಿ, ವಸ್ತ್ರ ಅಂತ ಆಗೋದೇ ಅದು ಸಾಧ್ಯವೇ ಇಲ್ಲ ವಸ್ತ್ರ ಆಗಲಿ. ಲಕ್ಷ್ಮೀದೇವಿಗೂ ಮೋಸ, ಒಂದು ಹಿಂಗೇರಿಸೋದು ಅವನನ್ನು ಹರಿದು ಕೂಸ ಅಂತ ಹೇಳಿ ಪೀತಾಂಬರೋಡು ಲಕ್ಷ್ಮೀದೇವಿಗೆ ಜಾಂಬೂರದ ಆ ವಸ್ತ್ರಗಳನ್ನು ಉಟ್ಕೊಂಡಂಥ ಅವಳಿಗೆ ರುಕ್ಮಿಣೀಶ್ವರ ವಾದರಸ್ವಾಮಿ ಹೇಳಲ್ಲ ಜಾಂಬೂಲದ ಅಲಂಕೃತ ಬಂಗಾರದ ಜರಿಗಳಿಂದ ಮಾಡಿದ ವಸ್ತ್ರ. ಸಿಂಜನ್ಮೂಪುರ ಯೋಗಿಪಾದ ಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಜಭಾರ ಭೀರು ವಿಲಸನ್ ಮಧ್ಯಾಂ ಪುನಃಕಂಕಣ ಶಂಭ್ವಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಲಂಕೃತಾಂ. ಬಂಗಾರದ ಆಭರಣ ಹಾಕ್ಕೊಂಡಿತ್ತು ಸುವಸನ, ಅದು ಬಂಗಾರದ ಎಲೆಗಳಿಂದ ಮಾಡಿದ ಜನತಾರಿ ಸೀರೆ ಉಟ್ಟುಕೊಳ್ಳ ಲಕ್ಷ್ಮೀದೇವಿಗೆ. ನೀವು ತಾಯಿಯಂದ್ರೆ ಶುಕ್ರವಾರ ದಿನ ಒಂದು ಹೇಳಿ ಇದು ಮ್ಯಾಲೆ ಕೂಸ ಒಂದೆಲ್ಲ ಮ್ಯಾಲಿನ ಹರಿದು ಇಟ್ಟು ನಗಲಿಕ್ಕಿಲ್ಲರೀತಿ. ಆದರೆ ಎಷ್ಟು ಕರುಣಾಳುಗಳು ದೇವತೆಗಳು ಅಂದರೆ
ದೇವತೆಗಳು ನಂಬಿದ್ದೇನು ಬಯಸೋದಿಲ್ಲ. ಅದಕ್ಕೆ ದೇವಸ್ವಭಾವ, ದೇವಸ್ವಭಾವ ದ್ವಿಜದ್ರುಮೋಯಂ ರಾಯರಿಗೆ ಅಂತಾರಲ್ಲ. ದೇವಸ್ವಭಾವ ಅಂದ್ರೆ ಏನು? ಯಾರಿಂದ ಏನನ್ನು ಅಪೇಕ್ಷೆ ಮಾಡದೆ ಕೊಡುವ ಸ್ವಭಾವ ಉಳ್ಳವು ದೇವಸ್ವಭಾವ. ದೇವತೆಗಳು ಕೊಡ್ತಾ ಹೋಗ್ತಾರೆ, ಅದಕ್ಕೆ ತಾಯಿಯಂದ್ರಿಗೆ ಭಾಳ ಕೊಡ್ತಾರೆ. ಯಾಕಂದ್ರೆ ಯಜ್ಞವಸ್ತ್ರ ಪುಣ್ಯ ಅಲ್ಲ. ಅದಕ್ಕೆ ಇಲ್ಲಿ ಇದ್ದಂತಹ ಯಾರಾದರೂ ತಾಯಿಂದ್ರ ಮನೆಗೆ ಹೋಗಿ ಕಪಾಟ ತೆಗೆದ್ರಿಂದ 40-50 ಸೀರೆಗಳು ಸೊಮ್ಮನೆ ಹಿಂಗೆ ಲಬ ಲಬ ಲಬ. ಇದು ಯಾಕೆ ಗೆಜ್ಜೆವಸ್ತ್ರ ಎಷ್ಟು ಪುಣ್ಯ? ನಾವು ಏರ್ಸಕ್ಕೆ ನೋಡ್ರೆ ಉಟ್ಕೊಳ್ಳೋದು ಹೊತ್ಕೊಳ್ಳೋದು ಎರಡೇ. ಇನ್ನೊಂದು ಏನಾದ ಕೇಳಿದ್ರೆ ಅದಿರ್ತಾರೆ, ತಗೊಂಡಿದ್ದಲ್ಲ ಮೊನ್ನೆ ಅದಕ್ಕೆ ಮಾತ್ರ ದಾನ ಕೊಟ್ಟಿದ್ದಲ್ಲ, ಅದನ್ನ ಒಪ್ಕೊಳ್ರಿ. ರೊಕ್ಕ ಕೊಟ್ಟು ಕೇಳಿಕೊಳ್ಳಂಗಿಲ್ಲ ನಾವು ವೈದಿಕ ಅಂತಂದ್ರೆ ದಾನ ಕೊಟ್ಟಂತ ಉಟ್ಕೊಂಡು ಹೋಗು. ಅಲ್ಲ ನೀನು ಮತ್ತೆ ಹಂಗೆ ಉಟ್ಕೋ 90 ವರ್ಷ ಇಟ್ಕೊಟ್ರೆ ಅದು ಸಣ್ಣ ಸರಿ ಇರಲಿ, 300 ರೂಪಾಯಿ ಇದ್ದದ್ದು ದಾನ ಕೊಡೋರು ಎಂತ ಸೀರೆ ಕೊಡ್ತಿರ್ತಾರೆ ಮತ್ತೆ ಅನ್ನೋ ವ್ಯವಸ್ಥೆ. ಅದಕ್ಕೆ ಒಂದು ಅಂಗಡಿಯಾಗ ಉಳಿತು ಹೋಗ್ಬೇಕು, ನಾವು ಇವು ಕೊಟ್ಟಂತಟ್ಕೋಬೇಕು. ಲೋಕದಲ್ಲಿ ಆ ಅದ್ಭುತವಾಗಿರತಕ್ಕಂತಹ ದೇವತೆಗಳ ಕಾರುಣ್ಯವನ್ನು ನಾವು ನೋಡಿದರೆ, ಪಣವಿ ಪಣೆಯ ಹಣೆ ಚಂದ್ರ ಗಣವ ಗಣಪತಿಯ ಮಣಿಯ ಮಾಲೆ. ಈ ಗೆಜ್ಜೆ ವಸ್ತ್ರದ ಉದಾಹರಣೆ ನೆನಪಾದಾಗ ಇನ್ನೊಂದು ಹೇಳಿಬಿಡ್ತೀವಿ. ನಮ್ಮ ಗಲಗಲಿ ಮನಿತನದ ಆಚಾರ್ಯರು ಸುಮಾರು ಅವರು ಕುರ್ಮಾಚಾರ್ಯ ಮಕ್ಕಳು, ಈಗ ಅವರು ಅಣತಮಂದ್ರ ಮಕ್ಕಳೆಲ್ಲ ಸೇರಿ ಒಂದು 8-10 ಜನ ಎಲ್ಲ ವಿದ್ವಾಂಸರೇ. ಘಟ್ಟರ ಶಬ್ದವೇ ಇಲ್ಲ ಮಂತ್ರದೊಳಗೆ, ಅದ್ಭುತವಾದಂತಹ ಪಾಂಡಿತ್ಯ. 7 ತಲೆಮಾರು ನಿರಂತರವಾಗಿ ಶಾಸ್ತ್ರ ಓದಿಕೊಂಡಂತಹ ಕವಿಗಳು ಶಾಸ್ತ್ರ ಪಂಡಿತರು. ನಾನು ಅಲ್ಲಿ ಆಚಾರಣೆಗೆ ಓದಲಿಕ್ಕೆ ಹೋದಾಗ ಎಲ್ಲರೂ ಪೂಜೆ ಕೂತಿದ್ರು ಮಡಿಯಲೆ. ಅಣ್ಣಯ್ಯಾಚಾರ್, ನಾರಾಯಣಾಚಾರ್, ಮುರಳೀಧರ ಆಚಾರ್, ಗುರುರಾಜ ಆಚಾರ್, ಗಲಗಲಿಯ ಎಲ್ಲ ಆಚಾರ ಪಂಡಿತ ಎಲ್ಲರೂ ಕೂತಿದ್ರು. ಕೂತ್ಕೊಂಡಾಗ ನಂದೇನು ಕೆಲಸ ಅಂದ್ರೆ ತುಳಸಿ ಕೊಡೋದು, ಎಲ್ಲ ತೊಗೊಂಡು ಬಂದು ಅವರವ್ರಿಗೆ ಪೂಜೆ ಕಟ್ಕೊಡೋದು. ಅಣ್ಣಯ್ಯಾಚಾರ್ ದೊಡ್ಡವರು, ನಾರಾಯಣಾಚಾರ್ ಸಣ್ಣವರು. ನಾರಾಯಣಾಚಾರ್ಯರು ಸ್ವಲ್ಪ ಮೆತ್ತಗ ವಾಮದೇವ ಋಷಿಗಳಿದ್ದಂಗೆ, ಮಾತು ಕಡಿಮೆ, ಮಾಡ ಮಾತು ಭಾಳ ಸೌಮ್ಯ. ಅವನು ಸ್ವಲ್ಪ ಅಣ್ಣಯ್ಯಾಚಾರ್ಯರೆಲ್ಲ ಎಲ್ಲರೂ ಚಾಷ್ಟಿ ಮಂದಿ ಗಲಗಲಿಯವರು. ನಾರಾಯಣ ಪೂಜೆ ಎಲ್ಲದೂ ಇಲ್ಲ, ಇಷ್ಟು ಇಟ್ಕೊಂಡು ಪೇಟಿ ಇಟ್ಕೊಂಡು ಏನು ಪೂಜೆ ಮಾಡಲಿಕ್ಕೆ? ಹಾಂ ಅಣ್ಣ ಮಾಡ್ಲಿಕ್ಕೆ ಬರ್ತೀನಿ. ಗೆಜ್ಜೆ ವಸ್ತು ಏರಿಸಿ ಇಲ್ಲ ಇಲ್ಲ, ನಿತ್ಯ ನೀವು ಪೂಜೆ ಮಾಡ್ತೀರಿ, ಯಾರು ನೀರಿಸ್ತಾರೆ ಗೆಜ್ಜೆ ವಸ್ತು? ಇಷ್ಟು ಮಂದಿ ನಾವೆಲ್ಲ ಸಾವಿರ ಪೂಜೆ ಮಾಡ್ತೀವಿ, ಯಾವ ಆಚಾರ ಇರ್ತದೆ? ಅದು ಗೋಕುಲಾಷ್ಟಮಿ, ಲಕ್ಷ್ಮೀ ಪೂಜಾ, ಏನಾದರೂ ವಿಶೇಷ ಇದ್ದರೆ ಏರಿಸ್ತೀವಿ, ಇಲ್ಲ ಬೇರೆ ಹೇಗೆ ಏರಿಸ್ತೀವಿ? ಬರೀ ಒಂದು ತುಳಸಿ ಏರಿಸು, ಭಾಳ ಹೂವು ಇದ್ರು ಒಂದೆರಡು ಹೂವು ಇರ್ತದೆ, ಅದರಲ್ಲಿ ಇಲ್ಲ ಅಣ್ಣ ಏರಿಸ. ಏನು ಅವ್ನು ಕಣ್ಣ ಹೆಚ್ಚಾರ ನಾರಾಯಣ, ಇದ ಜನ್ಮಕ್ಕೆ 2 ಪಂಜ ಉಳ್ದಲ್ಲ, ಮುಂದೆ 2 ಪಂಜ ಸಿಗೋಕ್ಕದು ಗೆಜ್ಜೆ ವಸ್ತ್ರ ಏರ್ಸ. ಏನು ಹಾಸ್ಯ, ಅವಾಗ ಗೊತ್ತಾಗಿತ್ತು ನನಗೆ, ಓ ಗೆಜ್ಜೆ ವಸ್ತ್ರದ ಪುಣ್ಯ ವಸ್ತ್ರದ ಭಾಗ್ಯ ಅನಂತ ಮಡಿ ಮಾಡಿ ಕೊಡ್ತಾನೆ. ಅದಕ್ಕೆ ಸಾಕ್ಷಿ ಬೇಕಂದ್ರೆ ಯಾರ ಮನೆಗಾರ ಹೋಗ್ರಿ, ತಾಯಿಂದ್ರಿಗೆ ಯಾಕಿಷ್ಟು ವೈಭವ ಅಂದ್ರೆ ಆ ಗೆಜ್ಜೆ ವಸ್ತ್ರ ಏರಿಸಿ ಪುಣ್ಯಕ್ಕೆ. ವಸ್ತ್ರ ಅಲ್ಲದೇ ಇದ್ದರೂ ಅದನ್ನು ಸ್ವೀಕಾರ ಮಾಡಿ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ಈ ಪಾರ್ವತಿ ದೇವಿ ಅವಳು ಒಂದೊಂದಾಗಿ ಕೇಳ್ತಾ ಇದ್ದಾಳೆ. ನಾಗವೃಷ್ಣೆಲ್ಲ ತೆಗೆದಿಟ್ರೆ ಹಾವಂದ್ರು ಸೋತು, ಮಹಾದೇವರು ಸೋತು. ಹಣೆ ಚಂದ್ರ ಗಣವ, ಹಣೆ ಚಂದ್ರ, ಚಂದ್ರನ ಕೆಳಗೆ ಚಂದ್ರಶೇಖರ ಹೋಯ್ತು, ಆ ಹೆಸರೆಲ್ಲ ಕಳ್ಕೊಂಡ್ರಿ. ನಾಗಭೂಷಣ ಹೋಯ್ತು, ಚಂದ್ರಶೇಖರ ಹೋಯ್ತು. ಅದಾದ ಮೇಲೆ ರುದ್ರಾಕ್ಷಿ ಮೇಲೆ ಹಾಕೊಂಡಿದ್ದಲ್ಲ ಅದು ಹೋಯ್ತು. ಪಣದಿ ಪಣಿಯ ಹಣೆ ಚಂದ್ರ ಗಣನ, ಆ ಗಣಗಳು ನಿಂತಿದ್ರು ಎಲ್ಲ ಭೂತಗಣಗಳು. ಏ ಇವರೇ ಎಂದ ಮಹಾದೇವ್ ಎಲ್ಲ ಸ್ವಾಮಿ ಇಲ್ಲಿಂದ್ರಿ, ಈಗ ಆಟ ಆಡ್ಲಿಕ್ಕೆ ನೀವನ್ನು ಪಣ ಕೊಡ್ತೀನಿ. ಸೋತ್ರ ಅಂದ್ರೆ ಪಾರ್ವತಿ ಮನೆಗೆ ಹೋಗಿ ಅದು ಸೇವಾ ಮಾಡ್ಕೊಂಡಿರ್ಬೇಕು, ನನ್ನ ಹತ್ರ ಬರೋಂಗಿಲ್ಲ, ನಮ್ದೆಲ್ಲ ಅಧಿಕಾರ ಹೋಗ್ತದೆ ಈಗ. ಅಲ್ರಿ ಈಗ ಎರಡು ಕಳ್ಕೊಂಡಿರಿ, ಮತ್ತೆ ಯಾಕೆ ಸುಮ್ಮನಿರ್ರಿ, ಮಾತಾಡೋಂಗಿಲ್ಲ, ನಾ ಎಷ್ಟೇ ಅಂತ ಕೇಳ್ರಿ ಅಂದ್ರು ಆಟ ಆಡಿದ್ರೆ ಸೋತ್ರ ಹೋಗ್ಬಿಟ್ರು ಆ ಕಡೆ ಕಳಿಸಿ. ಪಣವಿ ಪಣೆಯ ಹಣೆ ಚಂದ್ರ ಗಣವ ಗಣಪತಿಯ, ಗಣಪತಿನ ಕರೆದ್ರು, ಗಣಪತಿನೂ ಸೋತರು. ಮಣಿಯ ಮಾಲೆ ಆಯ್ತು, ಎತ್ತು ಕರೆದ್ರು ಋಷಭ. ಏ ಋಷಭ ಬರೋದಿಲ್ಲ ನಂದೀಶ ಅಂದ್ರು. ನಂದೀಶ ಬಂದು ನಂದು ಏನಂದ ಸ್ವಾಮಿ, ಉಳಿದವೆಲ್ಲ ಕಳ್ಕೊಳ್ರಿ, ನನ್ನ ಮಾತ್ರ ಪಣ್ಣಿ ಕೆಡಬೇಡ್ರಿ, ಯಾಕಂದ್ರೆ ವೆಹಿಕಲ್ ನಾನು, ನಿಮ್ಗೆ ಓಡಾಡ್ಲಿಕ್ಕೆ ಬೇಕಾಗ್ತದೆ. ಏನೋ ನಾ ಸೋತೀನಿ ಅಂತ ಹಿಂಗಂತೇನು, ಅಕಸ್ಮಾತ್ ನಿನ್ನಿಟ್ಟು ಗೆದ್ದರು ಗೆಲ್ಲಬೋದಲ್ಲ, ಈ ಗೆಲ್ಲೋದು ಇರ್ತದೆ ನೋಡ್ರಿ, ಭಾರಿ ಆಶಾ ಇರ್ತದೆ. ಅದರಾಗೆ ಹೋದವ್ರು ಭಾಳ ಮಂದಿ ಇದ್ದಾರೆ, ಸೇರಿನಾಗ ಹಾಕಿ. ಅದು ವೈದಿಕ ಬ್ರಾಹ್ಮಣರು ಹೊತ್ತ ನಮ್ಮೂರಾಗ ಒಬ್ಬವ 20% ಬಡ್ಡಿ ಕೊಡ್ತೇನೆ, ಬಂದು ಪೆನ್ಷನ್ನು ಮನೆ ಬ್ಯಾಂಕ್ನಾಗ ಇಟ್ಟಿದ್ದೆಲ್ಲ ಕೊಟ್ಬಿಟ್ರು, 4 ಕೋಟಿ ರೂಪಾಯಿ ಆಗುತ್ತೆ ಸುಮ್ಮನಿದ್ದವ್ ಎದ್ದೋಡೋಗ್ಬಿಟ್ಟ.
ಒಟ್ಟು ಮಂದಿ ಪಿಂಡ ಹೋಗ್ಬಿಟ್ಟ. ಓ ಸತ್ತಾವ ಬ್ರಾಹ್ಮಣ ಪಾಪ ಬ್ರಹ್ಮಾದೇಶ ಬರ್ಬೇಕು ಅವನು. ಇದು ಹುಚ್ಚುತನ ಇತ್ತು. 20% ಯಾರು ಕೊಡ್ತಾರ್ರಿ? ಹುಚ್ಚ ಬಂದ್ಬಿಡ್ತದೆ ತಲೆಯೊಳಗೆ, ಅದು ಬಂದ್ಬಿಡ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಸೋಲಂಗಿಲ್ಲ ಅಂದ್ರೆ ಎತ್ತನ್ನು ಒತ್ತಿಟ್ಟು ಸೋತು ಆ ನಂದಿನ ಕಲಿಸಿಟ್ಟು. ಎತ್ತು ಕೃತಿಯಾವತ್ತು ಭೋಳೆ ಶಿವತ್ತೆತ್ತು ತಾನೇ ಸೋಲೆ ಎಲ್ಲ ಸೋತು ಬಿಟ್ಟಿದ್ದಾರೆ. ಸಾಕು ಆಟ ಮಾಡಿ, ನಂದಂತೂ ಎಲ್ಲ ಸಂಪತ್ತು ಕಳ್ಕೊಂಡ್ಬಿಟ್ಟಿನಿ, ಇನ್ನ ಮುಗಿಸೋಣ ಆಟ. ಅಕೆಂದು ಇನ್ನೂ ಒಂದು ಉಳಿದ್ರಿ ಅಲ್ಲಿಂದ ಟಾರ್ಗೆಟ್ ಇರೋದು ಅಲ್ಲಿ. ಅದನ್ನು ಸಲುವಾಗಿ ಒಮ್ಮೆಲೆ ಹೇಳಾರ್ದ ನೀವು ಸಣ್ಣಾಗಿ ತಗೊಂಡು ನಿಮ್ಮ ತಗನೆಲ್ಲ ಹೋಗ್ತಿದ್ದಾರೆ. ಯಾಕಿನ ಒತ್ತಿಡ್ರಿ ಅಲ್ಲಿ ಮಹಾದೇವ್ರು ಏನು ಮಾಡ್ಬೇಕು? ಆ ಟಾರ್ಗೆಟ್ ಎದ್ದು ಹೋಗ್ಬಿಟ್ರಾಯ್ತು, ಅಲ್ಲಿ ಏನು ಮಾಡಲೇ ಇಲ್ಲ. ಅದಕ್ಕೆ ಆಚಾರ ಅಂತಾರೆ, ರೋಷ ತುಂಬಿದಂಬಿಕೆಯ ಮನವರಂಬಿಸುವುದನ್ನೇ ಬಿಟ್ಟು ಅವಳ ಗಂಡ ನಂಜುಂಡ ಕುಣಿವ ನಿನ್ನ ತಲೆಯ ಮೇಲೆ ಇಟ್ಟು. ಕಾರಣ ಏನಂದ್ರೆ ವಿಷ್ಣು ಪಾದೋದ್ಭವಾಮ್ಮ ಗಂಗಾಮ್ಮ ತ್ರೈಲೋಕೇಶೋ ಮಹೇಶ್ವರ ನಿರ್ಮಾಲ್ಯ ಅದು ಹರಿಯ ಪಾದೋದಕ ಹೇಗೆ ಕೊಡಬೇಕು ಅಂತ ಹೇಳಿ ಯಚ್ಚೌ ಸಮಿಶ್ರಿತ ಸರಿ ಪ್ರವರೋದಕೇನ ತೀರ್ಥೇನ ಮೂರ್ನಿ ಅಧಿದೃತೇನ ಶಿವಶಿವೋಭೂತ. ಮಹಾದೇವರು ತಮ್ಮ ಜಟಾಯುಗದಲ್ಲಿ ಗಂಗೆಯನ್ನು ಯಾಕೆ ಬಿಡ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಗಂಗೆಯ ನೀರಿನ ಕಣಕಣದಲ್ಲಿ ಯೋಸೌ ಸರ್ವಗತೋ ವಿಷ್ಣು ಚಿತ್ಸ್ವರೂಪಿ ನಿರಂಜನ ಸಯೇವ ದ್ರವರೂಪೇಣ ಗಂಗಾಂಬೋರಕ್ತ ಸಂಶಯ. ನಾರಾಯಣ ತನ್ನ ಅದ್ಭುತವಾದಂತಹ ರೂಪದ ಶಕ್ತಿಯನ್ನು ಗಂಗಾ ನದಿಯ ನೀರಿನ ಕಣ ಕಣಗಳಲ್ಲಿ ತುಂಬಿಟ್ಟಿದ್ದಾನೆ. ಅದಕ್ಕೆ ಗಂಗಾ ಅಂದ್ರೆ ಅಷ್ಟು ಪ್ರೀತಿ ಇದ್ದಾರೆ ನಮಗೆ. ಆ ಆಶ್ಚರ್ಯ ಆಗೋದಲ್ಲ ಈ ಬಿಸ್ಮಿಲ್ಲಾ ಖಾನ್ ಅಂತಿದ್ಮೇಲೆ ಚೈನಾ ಯೋಧ ಅವಂಗ ಅಮೇರಿಕದಾಗ ಕೇಳಿದ ಯಾರೋ ಅವ್ನ ಪ್ರೋಗ್ರಾಮ್ ಆಯಿತು ಹುಚ್ಚಾಗ್ಬಿಟ್ರೆ ಎಲ್ಲರೂ ನೀವಿಲ್ಲೇ ಇದ್ಬಿಟ್ರಿ ತಿಂಗಳ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂದರು. ಅವಾಗ ಒಂದು 50 ವರ್ಷದಿಂದ ಅವ ಅಂದ ನಿಮ್ಗೆ 2 ಲಕ್ಷ ಬೇಡ ನನಗೆ 2 ಕಡೆ ಲಕ್ಷ ಒಂದು ತಂದು ಕೊಟ್ಟರು ನಾನು ಅಮೇರಿಕವಾಗಿರ್ತೀನಿ. ಯಾವುದು? ಒಂದು ಗಂಗಾ ನದಿ, ಇನ್ನೊಂದು ಕಾಶಿ ವಿಶ್ವನಾಥ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ಮುಂದೆ ನಾನು ಹುದ್ದೆ ಇದ್ದೆ ನನಗೆ ಸಮಾಧಾನ ಆಗೋದಿಲ್ಲ ಅವೆರಡು ತಂದು ಕೊಡೋಂಗಿದ್ರೆ ಇರ್ತೀನಿಲ್ಲ ಅಂದಿರಲಿಲ್ಲ ಅಂದು ಬಂದಂಥ ಒಬ್ಬ ಬೇರೆ ಮತದ ಒಬ್ಬ ವಿದ್ವಾಂಸ ಹೀಗೆ ಮಾತಾಡ್ತಾರಂದ್ರೆ ನಾವು ನೀವು ಗಂಗಾ ನದಿಯ ಬಗ್ಗೆ ಹೇಳೋದೇ ಅಂತ. ಶ್ರೇಷ್ಠವಾಗಿರ್ತಕ್ಕಂಥ ಗಂಗೆಯ ಆ ಅದ್ಭುತವಾದ ಮಹಿಮೆಯನ್ನು ಮಹಾದೇವರು ವಿಷ್ಣು ಪಾದೋದಕ ಅಂತ ಧಾರಣ ಮಾಡಿದ್ದಾರೆ. ಅದಕ್ಕೆ ಜಗತ್ತಿನಲ್ಲಿ 2 ಪಾದೋದಕ ಹರಿಪಾದೋದಕ ಇನ್ನೊಂದು ಗುರುಪಾದೋದಕ. ಯತ್ಪಾದೋದಕ ಸಂಚಯ ಸುರ ನದಿ ಮುಖ್ಯಾಪಕಾಸಾಧಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ವಿಲಸ ಪ್ರಖ್ಯಾತ ಪುಣ್ಯ. ಆದ್ದರಿಂದ ಇಂಥ ವಿಶಿಷ್ಟವಾಗಿರತಕ್ಕಂತಹ ಮಹಾದೇವರ ಜಟಾಜೂಟದಲ್ಲಿ ವಿರಾಜಮಾನರಾಗಿ ನಾರಾಯಣನ ಪಾದೋದಕ ಅಂತದನ್ನು ಧಾರಣೆ ಮಾಡಿದ್ದಾರೆ. ಅದರ ಮಹತ್ವವನ್ನು ಅದರ ಸತ್ವವನ್ನು ತಿಳಿದುಕೊಂಡಿರತಕ್ಕಂಥ ಭಾರತೀಯರು ಇಂದಿಗೂ ಕೂಡ ಪ್ರತಿ ಹಬ್ಬಗಳಲ್ಲಿ ಪ್ರತಿ ಕಾರ್ಯಕ್ರಮಗಳಲ್ಲಿ ಗಂಗಾದೇವಿಯನ್ನು ಬಿಟ್ಟು ಯಾವ ಕಾರ್ಯವನ್ನು ಮಾಡೋದೇ ಇಲ್ಲ. ಗಂಗೇಚ ಯಮುನೈಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿ ನಿಮ್ ಗುರು. ಅದಕ್ಕೆ ಮನೆ ಮನೆಗಳಲ್ಲಿ ನಾವು ಸ್ನಾನ ಮಾಡುವಾಗ ಗಂಗೆಯನ್ನು ಚಿಂತನೆ ಮಾಡಬೇಕು. ಆ ಸ್ನಾನ ಮಾಡುವಾಗ ಮೌನವಾಗಿ ಎಂದೂ ಸ್ನಾನ ಮಾಡುವಾಗ ನಂದಿನಿ ನಲಿನಿ ಸೀತಾ ಮಾಲಕೀಚ ಮಲಾಪಹ ವಿಷ್ಣು ಪಾದಾಬ್ಜ ಸಂಭೂತ ಗಂಗಾ ತ್ರಿಪದಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶೈತಾನಿ ನಾಮಾನಿ. ಸ್ನಾನ ಮಾಡುವಾಗ ನಿಮಗೇನು ಆಗಲಿಲ್ಲ ಅಂದ್ರೆ ಕೊನೆಗೆ ಗಂಗಾಯೈ ನಮಃ ಗಂಗಾಯೈ ನಮಃ ಅಂತಂದರೆ ರೋಗ ಪರಿಹಾರ. ಆ ತಾಯಿ ನಮ್ಮನ್ನು ಪಾವನಗೊಳಿಸ್ತಾ ಇದ್ದಾಳೆ. ಯಾಕಂದರೆ ಭಗವಂತನ ಅನುಗ್ರಹದಿಂದ ಅವನ ಪಾದೋದಕವಾಗಿ ಬಂದಿರತಕ್ಕಂತಹ ಗಂಗೆ ನಮ್ಮ ಎಲ್ಲ ಪಾಪಗಳನ್ನು ತೊಳೆಯಲು. ಅದಕ್ಕೆ ದಶಹರ ಅಂತ ಹೆಣ್ಣುಮಕ್ಕಳಲ್ಲಿ ದಾನ ಮಾಡ್ತಾರೆ ನೋಡ್ರಿ. ದಶಹರ ಅಂದರೆ 10 ಪಾಪಗಳು. ಆ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥ ನಾವು 10 ಮಾಡೀವಿ ಅಂತ ನಮ್ಮ ತಲೆಗೆ ಹತ್ತೇ ಇಲ್ಲರಿ. ಅಷ್ಟು ಪಾಪ ಮಾಡಿರ್ತೀವಿ ನಾವೆಲ್ಲ. 10 ಸಹಿತ ಹತ್ತಿಲ್ಲ. ಏನು ಹತ್ತವ ಅಂದ್ರೆ ಮಾತಿನಿಂದ 4 ಪಾಪ, ಮನಸ್ಸಿನಿಂದ 3 ಪಾಪ, ದೇಹದಿಂದ 3 ಪಾಪ, ಇವು ಕಾಯಿಕ ವಾಚಿಕ ಮಾನಸಿಕ ಅಂತ 3 ಮಾಡ್ಯಾರ. ಅದರೊಳಗೆ 10 ಆಗ್ತಾವೆ. ಅದಕ್ಕೆ ದಶಹರ 10 ಹರಣ ಮಾಡತಕ್ಕಂತಹ ಈ ಗಂಗೆ ನಮ್ಮನ್ನೆಲ್ಲ ಪಾವನಗೊಳಿಸ್ತಾ ಇದ್ದಾಳೆ ಅನ್ನುವಂಥ ಕವಿ ಹೇಳ್ತಾ
ಆ ಕಾಶಿಯೊಳಗೆ ನನಗೆ ಜನ್ಮ ಕೊಟ್ಟು ಬಿಡು ತಾಯಿ, ಏನಾದರೂ ಅಲ್ಲೇ ಹುಟ್ಟಬೇಕು ಅಂತ ಅಪೇಕ್ಷೆ ಪಡ್ತಾನೆ ಕವಿ. ಮುಕ್ಷಾಪಕ್ಷಿ ತುರಗ ಉರಗ ಕೋಪಿವ ವಾರಣೋ ವಾರಾಣಸ್ಯಾಮ ಜನನ ಮರಣ ದೇಶ ದುಃಖ ಸಹಿಷ್ಣು. ಕನ್ನಡದೊಳಗೆ ಆಚಾರರು, ಹಕ್ಕಿ ಪಕ್ಕಿ ಹಸು ಹಾವು ಗೋವು ಗಜವಾಜಿ ಕಪಿಯು ಕೋಪಿ, ಏನೇ ಆಗಿ ನಾ ಹುಟ್ಟರಲ್ಲಿ ಕಾಶಿಯಲ್ಲಿ ಜನ್ಮ ಪಾಪಿ. ಆ ಕಾಶಿಯೊಳಗೆ ಒಂದು ಮೂಲ್ಯಾಗೆಲ್ಲ ಹಕ್ಕಿ ಪಕ್ಕಿ ಪಕ್ಷಿನ ದೊಡ್ಡದು, ಹಕ್ಕಿನ ಸಣ್ಣದ್ರಿ ನೋಡಿದ್ರೆ ಅಲ್ಲಿ ವ್ಯತ್ಯಾಸ ಸ್ವಲ್ಪ. ಹಕ್ಕಿ ಪಕ್ಕಿ ಹಸು ಹಾವು ಗೋವು ಕಪಿ ವಾಜಿ ಕಪಿಯು ಕೋಪಿ, ಯಾವುದರ ಒಂದಾಗಲಿ ಏನೇ ಆಗಿ ನಾ ಹುಟ್ಟದಲ್ಲಿ ಕಾಶಿಯಲ್ಲಿ ಜನ್ಮ ಪಾಪಿ. ಇಂಥ ಪಾಪಿಷ್ಟನಾದವ ಏನಾದ ಮಾಡಿ ಅಲ್ಲಿ ಜನ್ಮವನ್ನು ಪಡೆದುಬಿಟ್ರೆ ನಮ್ಮ ಜನ್ಮ ಪಾವನ ಅಂತ. ಅದಕ್ಕೆ ನಮಗಂತೂ ಈಗ ಹುಟ್ಟಿ ಬಂದೀವಿ, ಮುಂದಿನ ಜನ್ಮದಲ್ಲಿ ಬೇಕಾದ ಗಂಗಾದೇವಿ ಆಗಲಿ, ಈಗಂತೂ ಇಲ್ಲಿ ಹುಟ್ಟಿವಲ್ಲ, ಏನು ಮಾಡೋದು ಅಂದರೆ ಆ ಗಂಗಾದೇವಿನೇ ನಮ್ಮ ಮನೆ ತನಕ ಬಂದು ನಮ್ಮಲ್ಲಿ ತನಕ ಬಂದು ನಮ್ಮನ್ನು ಕಾಪಾಡುವ ಆ ಗಂಗೆಯ ಮಂಗಳಕರವಾಗಿರ್ತಕ್ಕಂಥ ನಾಮ, ಅವಳ ಚಿಂತನೆ, ಇದೆಲ್ಲವೂ ಕೂಡ ನಮ್ಮ ಜನ್ಮ ಪಾವನವನ್ನು ಮಾಡತಕ್ಕಂಥದ್ದಾಗಿದೆ. ಆದ್ದರಿಂದ ಅನೇಕ ಕವಿಗಳು ಅನೇಕ ದಾಸರು ಆ ಗಂಗೆಯನ್ನು ಸ್ತೋತ್ರ ಮಾಡಿದ್ದಾರೆ. ನಾನು ನಿನ್ನೆ ಹೇಳಿದೆ ನಮ್ಮ ತಂದೆಯವರು, ಜಯ ಜಯ ಹೇ ಗಂಗೆ ಜಾಹ್ನವಿ ನಮೋ 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 ಎಂಬೆ ಹಯವದನನ ಪಾದೋದ್ಭವೆ ಎನ್ನೋಳು, ಹಯವದನನ ಪಾದೋದ್ಭವೆ ಎನ್ನೋಳು ದಯವ ತೋರಿಸಲಹಿ ಜಯ ಜಯ ಹೇ ಗಂಗೆ ಅಂತ ಆ ಮೂರು ನುಡಿಯ ಪದ್ಯವನ್ನು ಬರೆದಿದ್ದಾರೆ. ನಮ್ಮ ತಾತಂದರು ಕೂಡ ಒಂದು ಪದ್ಯವಾದ ಪೊರೆಯೇ ಕರುಣಾಮಯಿ ದೇವಿ ಗಂಗೆ ಅಂಥೇಳಿ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಆಮೇಲೆ ಇಂಥ ಹಾಡುಗಳ ಒಂದು ಆ ಪರಂಪರೆ ಅಂದರೆ ನದಿ ದೇವತೆಗಳನ್ನು ಸ್ತೋತ್ರ, ನಮ್ಮ ರಾಘವೇಂದ್ರ ಸ್ವಾಮಿಗಳಂತೂ ನದಿ ತಾರತಮ್ಯ ಸ್ತೋತ್ರ ಅಂತ ಮಾಡಿದರು. ಯಾಕಂದ್ರೆ ತಾರತಮ್ಯಯುಕ್ತವಾಗಿ ನದಿಗಳನ್ನು ಉಪಾಸನೆ ಮಾಡಬೇಕು ಅಂತಲೂ ಕೂಡ ಒಂದು ವಿಶೇಷತೆಯನ್ನು ಹೇಳ್ತಾ ಇದ್ದಾರೆ. ಗಲಗಲಿ ಆಚಾರ್ಯರಿಗೆ ಯಾವಾಗ ಗಂಗಾಧಾರಿ ಓದಿದರು ಅವರಿಗೆ ಸಂಸ್ಕೃತ ಓದಿಬಿಟ್ರು, ಪೂರಾ ಬೈಪಾಟ್ ಆಗಿತ್ತು ಅದು, ರಕ್ತಗತ ಆಗಿತ್ತು ಅದು, ಹೃದಯಗತ ಆಗಿತ್ತು, ಭಾವಗತ ಆಗಿತ್ತು. ಅದನ್ನು ಕನ್ನಡಕ್ಕೆ ತರುವಾಗ ಬೇಗನೆ ಆ ಗಂಗೆ ಬಂದುಬಿಟ್ಟಿದ್ದಾರೆ. ಆ ಗಂಗೆ ಬಂದದ್ದನ್ನು ನೋಡಿ ಅವರಿಗೆ ಆಚಾರ ಕನಸ್ತು, ಸಂಸ್ಕೃತ ಒಂದು ಬರೀಬೇಕನಿಸಿ ಕೃಷ್ಣಾಲಹರಿ ಅಂತ ಬರ್ತಾರೆ. ಸಗ್ರತೇ ಕೃಷ್ಣಾಸ್ಮಾನ್ ಜನಿ ಮರಣ ಹಾನಿಂ ಪ್ರಕೃತೆ, ಸಗ್ರತ ಕೃಷ್ಣಾಹ್ವಾನ ಕ್ಷಪಯತಿ ಯಮಾಹ್ವಾನಯ ಭಯಂ, ಸಗ್ರತ ಕೃಷ್ಣಾಸ್ಮಾನ್ ಪರಿಹರತಿ ದೈನಂದಿನ ಶುಚ ಜನ ಕೃಷ್ಣ ಲೋಕಾತ್ ಅಯತಿ ಖಲು ಕೃಷ್ಣಾಂಗ್ರಿ ಕಮಲಂ ಅಟಂತಿ ಕರ್ನಾಟೇ ಕ್ಷಿತಿತಲ ಲಲಾಟೇ ಪಟುಗತಿ ನಟಂತಿ ಸಾಟೋಪಂ ತಪುಟಿತ ಮಹಾರಾಷ್ಟ್ರಧರಣೋ ಸ್ವನೈರ ಮಂದ್ರೈರಾಂಧ್ರ ಆಂಧ್ರದೇಶಕ್ಕೂ ಹೇಳಲಕ್ಕೆ ಸ್ವನೈರ ಮಂದ್ರೈರಾಂಧ್ರ ಮಿಚ ಅಯತಿ ನೀರಂಧ್ರ ಯತಿಯ ಶುಭಂ ಪುಷ್ಣೀಯ ಸರಿದಮಲ ಕೃಷ್ಣ ಭಗವತಿ. ಇಂಥ ಕೃಷ್ಣಾಲಹರಿ 60 ಪದ್ಯಗಳನ್ನು ಬರೆದಾರೆ. ನಮ್ಮ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಕರುಣಾಲಹರಿ ಅಂತ ಬರೆದಾರೆ. ಅವರು ಏನು ಬರೆದ್ರು ತೃಪ್ತಿನೇ ಇಲ್ಲ, ಅಷ್ಟು ಅದ್ಭುತವಾದ ಆ ಕಾವ್ಯ ಪ್ರಪಂಚವನ್ನು ಬರೆದವರು. ಅವರು ಎಷ್ಟು ವಿನಯ ಇದ್ದಾರೆ ಆಚಾರ್ಯರು ಅಂತ ಅಲ್ಲಿ ಹೇಳ್ತಾರೆ. ವಿನಯ ಅಂಬುದು ನಮ್ಮಲ್ಲಿ ಲಕ್ಷಣ. ಸ್ವಲ್ಪ ಜಗನ್ನಾಥ ಪಂಡಿತಿ ವಿನಯ ಕಡಿಮಿತ್ರಿ. ಅವ್ ಏನನ್ನಬೇಕು, ಕೈಲಾಸದೊಳಗೆ ಶಿವನು ಕುಡಿತಾನ, ಭೂತಗಣಗಳು ಕುಡಿತಾವ. ಶಿವನೂ ಕುಣಿತಾನ, ಭೂತಗಣಗಳು ಕುಣಿತವ. ಬೇರೆಯವರು ಕಾವ್ಯ ಬರೀತಾರೆ, ನಾನು ಕಾವ್ಯ ಬರೀತೀನಿ, ಕಂಪೇರ್ ಮಾಡೋ ಜೀವನ. ಶಿವ ಕುಣಿಯೋದಕ್ಕೂ ಭೂತಗಳು ಕುಣಿಯೋದಕ್ಕೂ ವ್ಯತ್ಯಾಸ ಇದೆ, ಹಾಗೆ ನಾನು ಬರೆಯೋದಕ್ಕೂ ಬೇರೆಯವ್ರ ವ್ಯತ್ಯಾಸ ವಿಚಾರ ಮಾಡಬೇಕು. ಇಂಥ ಅಹಂವ ಲೆಕ್ಕದ ಕವಿಯ ಆದರೆ ಆಚಾರ್ಯರು ಈ ನಮ್ಮ ಪರಂಪರೆಯಲ್ಲಿ ಬಂದವರು. ಸ್ವಲ್ಪ ಸ್ಮಾರ್ಟ್ರಲ್ಲಿ ಕೆಲವರಿಗೆ ಕಾವ್ಯದ ವೈಶಿಷ್ಟ್ಯದಿಂದ ಹೇಳುವ ಅಹಂಕಾರ ಅಂತಲ್ಲ, ಹೇಳುವಾಗ ತಮ್ಮದನ್ನು ಹೇಳಿಕೊಳ್ಳುವಂಥ ಸ್ವಲ್ಪ ಇರ್ತದೆ. ಒಬ್ಬ ಬಹುಭೂತಿ ಅಂತ ಅವನು ಮಾತ್ರ ದೊಡ್ಡ ಕವಿ ಉತ್ತರ ರಾಮಚಂದ್ರ ಹೇಳಿದ, ಅವನಿದ್ದ ಕೆಲವರು ಓದಲಿಲ್ಲ, ನಮ್ಮಲ್ಲಿ ಕೆಲವು ಇದು ವಿಚಿತ್ರ ರೀ, ಇದ್ದ ಕಿಮ್ಮತ್ತು ಇರೋದೇ ಇಲ್ಲ. ಅವ್ರು ಹೋದ ಮೇಲೆ ಆಹಾ ಕಾರ್ಯಕ್ರಮ ಮತ್ತೆ ಫೋಟೋ ಹಾಕಿ ಭಾವಾಂಜಲಿ ಶ್ರದ್ಧಾಂಜಲಿ ಆಮೇಲೆ ಇದೆಲ್ಲ ಮಾಡಿ ಅವ್ರ ಕಾರ್ಯಕ್ರಮ ಮಾಡಿ ಯಾವನೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿಬಿಟ್ರು ರೀ, ಅವ್ರು ಇದ್ದಾಗಂತೂ ಆಗಲಿಲ್ಲ ಈಗಾರ ಮಾಡಿರಿ ಅಂತಂದು ಮೈ ಮೇಲೆ ಬಂತು ರೀ ಅಂತಂತು. ನಿಮ್ಮ ಕಡೆ ಹೇಳ್ತಾರೆ ಮೈ ಮೇಲೆ ಬಂತು, ಅದಕ್ಕೆ ಬಾದುಕುತ್ತವ್ರು ಹೇಳಿದ್ರಂತ ನಿಮ್ಮ ಮೈ ಮೇಲೋ ನಿಮ್ಮ ಹೆಂಡತಿ ಮೈ ಮೇಲೆ ಅಂತ ಕೇಳಿದ್ರು. ಅಂದ್ರೆ ಅಷ್ಟು ರೊಕ್ಕ ಕಳಿಸಿದಂತ
ಹಿಂಗಾಗಿರ್ತದೆ ನಾವೆಲ್ಲ ಹೋದ ಮೇಲೆ ಏನಾರ ಒಂದು ವೈಭವ ಮಾಡೋಣ ಅಂತ ಹೋಗ್ತೀವಿ. ಇದ್ದಾಗ ಅವರ ಮಹತ್ವ, ಅವರ ಸತ್ವ ತಿಳಿದುಕೊಳ್ಳುವಂಥದ್ದು ಬಹಳ ಅಪರೂಪವಾಗಿರ್ತಕ್ಕಂಥದ್ದು. ಹೀಗೆ ಆಚಾರ್ಯರಿರ್ತಾರೆ, ವಿನಯದಿಂದ ಹೇಳ್ತಾರೆ. ಈ ವಿನಯ ಅನ್ನೋದು ಶ್ರೀಮದ್ ಜೈತೀರ್ಥದಿಂದ ಬಂದದ್ದು. ಏನಾದರೂ ಸುಮಾರು ಗ್ರಂಥ ಇದೆ. ನ ಶಬ್ದಾಬ್ಧೌ ಗಾಢಾಹ, ನಮ್ಗೆ ವ್ಯಾಕರಣ ಬರಲ್ಲ ಅಂತ. ನ ಚ ನಿಗಮ ಚರ್ಚಾಸು ಚತುರಾಹ, ನ ಚ ನ್ಯಾಯೇ ಪ್ರೌಢಾಹ, ನ ಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿ ಚ ವದಂತೋ ವಿಮಹತಾಂ. ನನ್ನಲ್ಲಿ ಏನೂ ಇಲ್ಲ ಅಂದ್ರೆ ಅಷ್ಟಿಕಾರ ಇದೆ. ಮತ್ತೆ ಯಾಕೆ ಇಷ್ಟು ದೊಡ್ಡವರಾಗಿರಲ್ಲ, ಇಷ್ಟು ದೊಡ್ಡ ಗ್ರಂಥ ಬರ್ತದೆ ಅಂದರೆ, ಮಧ್ವಾಚಾರ್ಯರು ನನ್ನನ್ನು ಅಂತಃಕರಣದಿಂದ ನೋಡಿದಾಗ ಅಂತಃಕರಣದ ಕಿರಣದ ಸ್ಫುರಣ ಆದದ್ದಕ್ಕೆ ನಾನು ಇಷ್ಟು ವಿಶಿಷ್ಟವಾದಂತಹ ಒಬ್ಬ ವ್ಯಕ್ತಿಯಾಗಿ ಬಂದೆ, ನಾನು ಪಂಡಿತನಾಗಿ ಬಂದೆ ಅಂತ. ಯಾಕಂದ್ರೆ ನಿಮ್ಮನ್ನು ಯಾವಾಗ ನೋಡಿದ್ದೀರಿ ಮಧ್ವಾಚಾರ ಕಾಲನೇ ಬೇರೆ, ನಿಮ್ಮ ಕಾಲನೇ ಬೇರೆ ಅಂದರೆ ಯಾರು? ನಾನು ಪುಸ್ತಕಗಳನ್ನು, ಹತ್ತಿಕೆಗಳನ್ನು ಹೊರಲಿಕ್ಕೆ ಎತ್ತಾಗಿದ್ದೆ, ಎತ್ತಾಗಿದ್ದೇ ವೃಷಭರಾಟ್ ಅಂತ. ವೃಷಭ ಗೋರಾಟ್ ಅಂತ, ಗೋರಾಟ್ ಅಂದ್ರೆ ಎತ್ತು. ಎತ್ತು ಆಗಿದ್ದೆ ನಾ, ಎತ್ತಾಕಾಗಿದ್ದೆ ಮಧ್ವಾಚಾರ ಗ್ರಂಥಗಳನ್ನು ಹೊತ್ತಲಿಕ್ಕೆ ಎತ್ತಲಿಕ್ಕೆ ಎತ್ತಾಗಿದ್ದೆ. ನಾ ಎತ್ತಾಗಿದ್ದು ನೋಡಿ, ನನ್ನ ಪುಸ್ತಕ ಹೊತ್ತದ್ದು ನೋಡಿ ಅವರು ತಲೆ ಎತ್ತಿ ನನ್ನ ಕಡೆ ನೋಡಿದರು ಮಧ್ವಾಚಾರ. ಅವರು ಎತ್ತಿದಾಗ ನಮ್ಮನ್ನು ಎತ್ತಲಿಕ್ಕೆ ನೋಡಿದರು, ಇಷ್ಟು ಎತ್ತರಕ್ಕೆ ಬಂದೆ ನಮ್ಮನ್ನು. ಆ ಶ್ಲೋಕದ ಬಗ್ಗೆ ಆ ಭಾವ ಇದೆ. ಅದಕ್ಕಾಗಿ ದೊಡ್ಡವರು ಕಣ್ಣಿಗೆ ಬರಬೇಕಂತ. ಅದರಿಂದ ನಮ್ಮ ಉದ್ಧಾರ ಅನ್ನೋ ರೀತಿಯಲ್ಲಿ ವಿನಯ. ಅದರಂತೆ ಗಲಗಲೆ ಆಚಾರ್ಯ ಎಷ್ಟು ವಿನಯ ಗಂಗಾಧರಿಗೆ ಬರ್ತಾರಂದ್ರೆ, ಅಮ್ಮ ನಾನು ಅಂತ ದೊಡ್ಡ ಪಂಡಿತ ಅಲ್ಲ, ನನಗೇನು ಗೊತ್ತಿಲ್ಲವ, ಕಾವ್ಯ ಬ್ರಹ್ಮ ಜಗನ್ನಾಥ ಪಂಡರೀನಾಥ ಮಂಕುತಿಮ್ಮ. ಪಂಡರೀನಾಥ ಅಂತ ಇದ್ದಾನೆ ಇವ ಮಂಕುತಿಮ್ಮ. ಇವನು ಕರೆಯೇ ಎದೆ ಕರಗಿ ಸುರಿದೆ ನಾನಾದೆ ಧನ್ಯನಮ್ಮ. ನೀ ಕರೆದಾಗ ಬಂದು ನನ್ನ ಒಳಗೆ ನಿಂತು ಸುರಿದೆಯಲ್ಲ ಆ ಲಹರಿ, ವಾಗ್ಲಹರಿ, ಆ ವಾಗ್ ಗಂಗಾ ಲಹರಿ ಸುರಿದ್ರಿಂದ ನಾನಾದೆ ಧನ್ಯನಮ್ಮ. ನಾನು ಮಂದ ನನ್ನಾಕಿ, ನೀನು ಮಂದಾಕಿ, ನೀತಿ ನಾಮ ಸಾರ್ಥವೆಂದು ಅಭಿನಂದಿಸಿಂದು ಅರ್ಪಿಸುವೆ ಶತ ಪ್ರಣಾಮ ಅಂತ ಆ ಗಂಗಾದೇವಿ ಅನುಗ್ರಹ ಮಾಡಿದ್ದಕ್ಕಾಗಿ ನಾನು ಕಾಗ ಬರದೆ ಅಂತ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಅಂತಹ ಗುರುಗಳ ಮನೆಯಲ್ಲಿ ನಾನು ಅವರ ಹಾಕಿದಂತಹ, ಅವರು ನೀಡಿದಂತಹ ದೇವರ ನೈವೇದ್ಯ, ಅದರ ತುತ್ತು ತುತ್ತಿಗೆ ಅವರ ಕಾವ್ಯಗಳನ್ನು ಅಭ್ಯಾಸ ಮಾಡುವ ಭಾಗ್ಯ ನನಗೆ ಕೊಟ್ಟಿದ್ದರು. ಆದ್ದರಿಂದ ಇಂಥ ಒಂದು ಕಾರ್ಯ ಆಗಿದೆ. ಒಂದು ಕಡೆಗೆ ಸಂಸ್ಕೃತದಲ್ಲಿ ಬರೆದವರು ಜಗನ್ನಾಥ, ಕನ್ನಡದಲ್ಲಿ ಬರೆದವರು ಪಂಡರೀನಾಥ ಆಚಾರ್ಯರು. ಅಂದರೆ ಪಂಡರನಾಥ ಅಂತ ಏಕವಚನ ತಪ್ಪು ತಿಳ್ಕೊಳ್ಬಾರ್ದು ಯಾರು. ಅಲ್ಲಿ ವೆಂಕಟನಾಥ, ಅಲ್ಲಿ ಜಗನ್ನಾಥ, ಇಲ್ಲಿ ಪಂಡರೀನಾಥ. ನಡುವೋ ಈ ವೆಂಕಟನಾಥ ಎಲ್ಲಿ ಕೂತಿದ್ದೋ ಏನೋ, ಅವರಿಬ್ಬರ ಕರುಣೆಯಿಂದ ಕಡೆ ಆಂಧ್ರ, ಈ ಕಡೆ ಕರ್ನಾಟಕ, ನಮ್ಮ ಊರಿರೋ ತೆಲಂಗಾಣ, ಗುಡೇವಲ್ಲೂರು ಅಂತ ರಾಯಚೂರಿನ ಹತ್ರ ಕೆ ಪಿ ಸಿ ಏನು ಬರ್ತದಲ್ಲ ಅಲ್ಲೇ ತೆಲಂಗಾಣದಲ್ಲಿ ಇದ್ದವರು. ಅದಕ್ಕೆ ಆಂಧ್ರದಲ್ಲಿ ಜಗನ್ನಾಥ, ಕನ್ನಡದಲ್ಲಿ ಈ ಆಚಾರ್ಯರು, ಇವರಿಬ್ಬರ ನಡುವ ಬಾರ್ಡರ್ಗಳು ಸಿಗಿದ್ದು ನೋಡ್ರಿ. ಅವರಿಬ್ಬರು ಹಿಡಿದು ವೆಂಕಟನಾಥನ ಎತ್ತಿ ಯಾವಾಗ ಅನುಗ್ರಹ ಮಾಡಿದ್ರೋ ಏನೋ, ಆ ಗಂಗಾಧರ ಹೇಳುವ ಭಾಗ್ಯ ನಮಗೆ ಇವತ್ತು ದೊರಕಿದೆ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮಣಿಪುರದ ಬಗ್ಗೆ ಅವರು ಪರಿಚಯ ಕೇಳಿದ್ರು, ಒಂದೆರಡು ಮಾತನ್ನು ಹೇಳಿ ಮುಗಿಸ್ತೇನೆ. ಗುಳೇವಲ್ಲೂರು ಅಂತ ಗ್ರಾಮ, ಅಲ್ಲಿ ಮಾಂಡವ ಋಷಿಗಳು ತಪಸ್ಸು ಮಾಡಿದ ಸ್ಥಳ, ಸ್ವಯಂ ವ್ಯಕ್ತ ವೆಂಕಟರಮಣ. ಅಲ್ಲಿಯ ಅರ್ಚಕರು ಕೌಶಿಕ ಗೋತ್ರದ ಮನೆತನದವರು. ನಮ್ಮ ತಾತಂದರು ಬಹಳ ದೊಡ್ಡ ಕವಿಗಳು. ನಮ್ಮ ತಂದೆ ಶೇಷಾಚಾರ್ಯರು ಅಂತ ಈಗಿದ್ದಾರೆ 83 ವರ್ಷ. ಅವರು ಕೂಡ 60-70 ಹಾಡುಗಳು ಬರೆದಿದ್ದಾರೆ. ಪ್ರಸನ್ನ ಭೂರವಣ ಅಂಕಿತದಿಂದ ಹಾಡು ಬರೆದಿದ್ದಾರೆ. ದಾಸ ಸಾಹಿತ್ಯದಲ್ಲಿ ಒಳ್ಳೆಯ ಸಂಸ್ಕಾರ ಇರುವವರು. ನಮ್ಮ ತಾಯಿಯ ತಂದೆ ಕೊಪ್ಪಳದ ನರಸಿಂಹದೇವರ ಅರ್ಚಕರು, ಅವರು ಕವಿಗಳು, ಅವರು ಹಾಡುಗಳನ್ನು ಬರೆದಿದ್ದಾರೆ. ಎರಡು ಮನೆತನದ ದಾಸ ಮನೆತನ. ಈ ಕಡೆ ನಾನು ಯಾವಾಗ ಅನುಗ್ರಹ ಆಯಿತು ಅಂದರೆ, ಕಲ್ಲೂರಲ್ಲಿ ನಾನು ಕಲ್ಲೂರು ಲಕ್ಷ್ಮೀದೇವಿ ಸನ್ನಿಧಾನದಲ್ಲಿ ಇಲ್ಲಿ ಆಚಾರ ಬಂದಿದ್ದರು. ನಮ್ಮ ದೊಡ್ಡಪ್ಪ ಅವ್ರು ಹೇಳಿದರು, ಅರ್ಚಕರು ಎಲ್ಲರೂ ದೊಡ್ಡಪ್ಪ ಆಗಬೇಕು, ಅವ್ರು ಹೇಳಿದರು ಇವನು ಬರ್ತಾ ಅಂತ ಓದಲಿಕ್ಕೆ ಅಂತಂದು ಬರಲಿ ಅಂತ ಕರ್ಕೊಂಡು ಹೋದರು. ಅವಾಗ 8 ಹುಡುಗರು ಇದ್ದರು ನಮ್ಮಲ್ಲಿ, ಬಾ ಅವಳು ವಿದ್ಯಾರ್ಥಿಗಳು. ಏನೋ ಕರ್ಮ ಏನೋ, 8 ಜನ ಹೋಗ್ಬಿಟ್ರು, ಯಾರು ಉಳಿಲೇ ಇಲ್ಲ, ಒಬ್ಬರು ಎಲ್ಲರೂ ಖಾಲಿ. ಕೊನೆಗೆ ನಾನೇ ಉಳಿದೆ. ಆಚಾರ್ಯ ಹೇಳಿದರು, ನೋಡಪ್ಪ ನೀವು ಒಬ್ಬ ಉಳಿದು, ನಿನಗೆ ವಿದ್ಯಾ ಕೊಡ್ತೀನಿ, ನೀವೊಂದು ಕೆಲಸ ಮಾಡಬೇಕು, ರಾಯರ ವೃಂದಾವನದ ಪೂಜೆ ಮಾಡುವಂಥದ್ದು. 30 ವರ್ಷ ಪೂಜೆ ಮಾಡಿದ್ದೆ, ರಾಘವೇಂದ್ರ ಸ್ವಾಮಿಗಳವರ ಪೂಜೆ ಮಾಡಿದ ಭಾಗ್ಯ, ಜೊತೆಗೆ ಆಚಾರ್ಯರ ಸೇವಾ, ಅವರ ಅನುಗ್ರಹದಿಂದ ಈ ಅದ್ಭುತವಾದ ಸಂಸ್ಕೃತ ಭಾಷೆಯನ್ನು, ಕಾವ್ಯ ಸಾಹಿತ್ಯ ವ್ಯಾಕರಣ ಮತ್ತು ಸುಧಾಂತ ವೇದಾಂತಗಳನ್ನೆಲ್ಲ ಕೊಟ್ಟು ಅನುಗ್ರಹವನ್ನು ಮಾಡಿದರು.
ಅವರ ಅಲ್ಲಿ ನಾನು ಎಂ ಎ ಮಾಡಿದೆ, ಅಲ್ಲಿ ಇದ್ದಾಗೇ ಎಂ ಎ ಮಾಡಿದೆ. ಎಂ ಎದಲ್ಲಿ ಗೋಲ್ಡ್ ಮೆಡಲು, ಫಸ್ಟ್ ರ್ಯಾಂಕ್ ಬಂತು. ಆಮೇಲೆ ಪಿ ಎಚ್ ಡಿ ವಾದಿರಾಜ ತೀರ್ಥರ ತೀರ್ಥ ಪ್ರಬಂಧದ ಮೇಲೆ ಸಂಶೋಧನೆ ಮಾಡಿ ಅದನ್ನು ಪಿ ಎಚ್ ಡಿ ತಗೊಂಡೆ. ಈ ಕಡೆ ಲೌಕಿಕ ವಿದ್ಯೆ, ಈ ಕಡೆ ಪಾರಮಾರ್ಥಿಕ ವಿದ್ಯೆ ಎರಡನ್ನು ಪಡೆದುಕೊಂಡು ಧಾರವಾಡದಿಂದ ಅಲ್ಲಿ ಇದ್ದು, ಧಾರವಾಡದ ನೆಲ ಅಂದರೆ ಅದು ದೊಡ್ಡದು. ಧಾರವಾಡ ನೆಲ ಅಂದರೆ ಅಲ್ಲಿ ಉರುಳಾಡಿಯೋ ನಿಮಗೆ ಎಲ್ಲ ಬರ್ತಾವೆ, ಒಂದು ಸಾಹಿತ್ಯ ಒಂದು ಸಂಗೀತ, ಸುಮ್ಮನೆ ಮಣ್ಣು ಹತ್ಕೊಂಡ್ರೆ ಬರ್ತವೆ. ನಮ್ಮ ರಾಯಚೂರಾಗಿ ಉರುಳಾಡಿದ್ರೆ ದಾಸ ಸಾಹಿತ್ಯ ಬಂದ್ಬಿಡ್ತು, ಅಲ್ಲಿ ಅದು ವೈಭವ ಅದಿರೋದೇ. ಅದು ಈ ಬೆಂಗಳೂರು ಮೈಸೂರು ಕಡೆ ಈ ಕಡೆ ಬಂದುಬಿಟ್ರೆ ಅಲ್ಲಿ ಬೆಳೆದ ಮೊಳಕೆ ಅದು ಗಿಡ ಬೆಳಿಬೇಕಾದ್ರೆ ಈ ಊರಿಗೆ ಬರ್ಬೇಕು ರೀ, ಅಲ್ಲೇ ಅಲ್ಲಿ ನೀರು ಹಾಕೋ ಕಡೆಗೆ ಅಲ್ಲಿ ಇಲ್ಲೇ ಬರ್ಬೇಕು ಅಂದರೆ ಇಲ್ಲಿ ನೀರು ಹಾಕಿ ಬೆಳಿಗ್ಗೆ ದೊಡ್ಡ ದೊಡ್ಡ ಕಾಣುವಂತಕ್ಕಂಥ ಒಳ್ಳೆ, ಅದು ಮೈಸೂರು ಮಹಾರಾಜರ ಕಾಲದಿಂದ ಬಂದಿರತಕ್ಕಂಥ ಒಂದು ಪರಂಪರೆ, ಅದು ಏನೋ ಒಂದು ಸದ್ಗುಣ. ಮತ್ತು ಅನೇಕ ಜನ ಇರೋದರಿಂದ ಇಲ್ಲಿ ರಸಿಕರಿದ್ದಾರೆ, ಅದಕ್ಕೆ ಒಂದು ಅದ್ಭುತವಾದಂತಹ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಸದ್ಗುಣಿಗಳು ಸದ್ರಸಿಕರು ಅವರೆಲ್ಲರೂ ಉದಾಹರಣಿಸಿದವರಿದ್ದಾರೆ. ಅದಕ್ಕೆ ಜಗನ್ನಾಥ ಪಂಡಿತ ಹೇಳಿದಂತೆ ಅವರು, ಅದು ಒಂದು ಮಾತು ಹೇಳೋಣ, ಜಗನ್ನಾಥ ಪಂಡಿತ ನಾವು ಅದನ್ನು ಬೇಡಿಕೊಳ್ತೀವಿ ಎಲ್ಲ ಕಡೆ ಬಂದಾಗ. ಅವನಂದ, ನಮಗೆ ಬಡತನ ಬೇಕಾದ್ರೆ ನನ್ನ ಹಣೆ ಮೇಲೆ ಬರೀ, ಹರಕು ಬಟ್ಟಿ ಉಟ್ಕೊಂಡು ಹೋಗಿ ಸುಧಾಮನಂತ ಇರೋ ಹೋಗಿ ಬರೀ, ನನಗೇನೂ ದುಃಖ ಇಲ್ಲ. ಅರಸಿ ಕೇಶು ಕವಿತ್ವ ನಿವೇದನ ಶಿರಸಿ ಮಾಲೀಕ ಮಾಲೀಕ ಮಾಲೀಕ, ನಾನು ಹೇಳಿದ ಪದ್ಯ ಯಾರಿಗೆ ಅರ್ಥ ಆಗೋದಿಲ್ಲ, ಅವ್ರ ಮುಂದೆ ಹೇಳೋ ಪ್ರಸಂಗ ಹಣೆ ಮೇಲೆ ಬರಿಬೇಡ ಅಂತ ಹೇಳಿ, ಅರಸಿಕರ ಮುಂದೆ ಎಂದೂ ಹೇಳೋ ಪ್ರಸಂಗ ತರಬೇಡ ಅಂತ ಹೇಳಿದ ಹಾಗೆ ನನಗೆ ಹಿಂಗಾಗಿಲ್ಲ. ಇಲ್ಲಿ ಸ್ವಲ್ಪ ಜನ ಇದ್ದರೂ ಕೂಡ ಒಬ್ಬೊಬ್ಬರು ಶ್ರೋತೃಗಳು ಒಂದು ಸಹಸ್ರ ಶ್ರೋತೃಗಳಂತೆ ತಾವೆಲ್ಲ ಕುರಿತು ಕೇಳಿದ್ದಕ್ಕಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮನ್ನು ಕರೆಸಿ ಒಂದು ಕಾರ್ಯಕ್ರಮ ಕೊಟ್ಟದ್ದಕ್ಕಾಗಿ ನಮ್ಮ ನರಹರಿ ಆಚಾರ್ಯರನ್ನು ನಾನು ಅಭಿನಂದನೆ ಸಲ್ಲಿಸ್ತಾ, ನರಹರಿ ಆಚಾರ್ಯ ಅಂದರೆ ನರ ಅಂದರೆ ಮನುಷ್ಯರನ್ನು ಹೃಹರಣೆ, ಎಲ್ಲರನ್ನ ತಮ್ಮದೇನೋ ಒಂದು ಅಂತಃಶಕ್ತಿ ಇಲ್ಲ, ಬಹುಶಃ ಗಲಭೆ ಆಚಾರ ಮನೆಯನ್ನು ತಗೊಂಡರು, ಅವರ ಅನುಗ್ರಹದಿಂದ ಈ ಅಟ್ರಾಕ್ಷನ್ ಅಂತಹ ಒಂದು ವಿಶಿಷ್ಟವಾದ ಗುಣಗಳಿದೆ. ನಾನು ಇನ್ನೊಂದು ನೋಡಿದೆ ಅವರಿಗೆ ಏನಂದರೆ, ಮಧ್ವಾಚಾರ್ಯ ಒಂದು ಮಾತು ಹೇಳಿದ್ದಾರೆ, ಅದನ್ನು ಬಹಳ ಜನ ನಾವು ಲಕ್ಷ್ಯ ಕೊಟ್ಟು ನೋಡುವುದಿಲ್ಲ. ನಾನಾ ಜನಸ ಶುಶ್ರೂಷ ತತ್ಪೂಜಾ ಕರವನ್ವಿತೇ ಅಂತ ಮಧ್ವಾಚಾರ್ಯರ ವಾಕ್ಯ. ನಾವು ಮಾಧ್ವರಷ್ಟೇ ನಮ್ಮನ್ನು ನಾವು ನೋಡೋದಲ್ಲ, ನಾನಾ ಜನಸ ಶುಶ್ರೂಷ ಅಂತ ಮಧ್ವಾಚಾರ್ಯರು ಅಂತ ಹೇಳಿದರು. ಯಾರು ಜಗತ್ತಿಗೆ ನೆಂಟರಾಗ್ತಾರೋ ಅವರು ಮಧ್ವ ಮಾಧ್ವ ಅಂತ. ಮಧ್ವರಾಯರ ಕರುಣೆ ಕುಲಕೋಟಿ ಉದ್ಧಾರಣೆ, ಮಧ್ವರಾಯರ ಬಂಟ ಜಗಕ್ಕೆ ನೆಂಟ, ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು. ಮಧ್ವರಾಯರ ಕರುಣಾವತಾರ ಏನು ಮಾಡಬೇಕು, ಮಧ್ವರಾಯರ ಬಂಟ ಜಗಕ್ಕೆ ನೆಂಟಾಗಬೇಕು. ಯಾರು ಯಾರು ನಮ್ಮನ್ನು ನೋಡಿದ್ರು ಮಾಧ್ವರು ಏನೋ ಹೋಗುತ್ತೆ, ಅಬ್ಬ ಇದ್ರೆ ಹಿಂಗಿರ್ಬೇಕು ಅಂತ ಅನಿಸ್ಬೇಕಿಲ್ಲ. ನಾವೇನಾಗಿದ್ರೆ ಮಧ್ವರಾಯರ ಬಂಟ ಜಗಳ ಗಂಟ ಹಾಕ್ಕೊತೀವಿ, ಯಾರನ್ನು ನೋಡಿದ್ರು ನಮ್ಗೆ ಅದು ಅಡ್ಡ ಉದ್ದ ಅಂತಂದ್ರೆ ಭಾಳ ತ್ರಾಸ ಮಾಡ್ತದೆ. ಉದ್ದು ಕುಂಕುಮ, ಗುಂಡು ಕುಂಕುಮ, ಅಡ್ಡ ಕುಂಕುಮ, ಚೌಕು ಕುಂಕುಮ, ರಗಡು ಕುಂಕುಮ ಅವ್ರಿ ಆ ಹೆಣ್ಮಕ್ಳು ಉದ್ದು ಕುಂಕುಮದ ಬದುಕು ಯಾರನ್ನ ಕುಂದ್ಬಿಟ್ರಂದ್ರೆ ಅಯ್ಯೋ ಬಂದು ನೋಡುವ ಯಾಕಷ್ಟು ತ್ರಾಸ ಮಾಡ್ಕೋತಾರೋ ಗೊತ್ತಿಲ್ಲ. ಭಗವಂತನನ್ನ ಸರ್ವತ್ರ ವ್ಯಾಪ್ತಿ ಅಂತ ತಿಳ್ಕೊಂಡ ಮೇಲೆ ಚುನಿಚೈವ ಶುಪಾಕೇಜ ಪಂಡಿತಾ ದರ್ಶನ ಪಂಡಿತಾ ಸಮದರ್ಶನ ಅಂತ ಆದಮೇಲೆ ಅವರು ವೈಯಕ್ತಿಕ ಅವರೇನಾದರೂ ಇರಲಿ ಅವರೊಳಗೆ ಭಗವಂತ ಇದ್ದಾನೆ ಅಂತಂದಾಗ ಸಹೃದಯತೆಯಿಂದ ನೋಡುವ ಗುಣ ಮಧ್ವಾಚಾರ್ಯರ ವಾಕ್ಯ ನಮಗೆ ಬರಲಿಲ್ಲ ಅಂದರೆ ನಾವು ಜಗತ್ತಿಗೆ ನೆಂಟರು ಯಾವಾಗ ಆಗ್ತೀವಿ ಅಂತ ವಿಚಾರ ಮಾಡಿದರೆ ಆ ನೆಂಟತನವನ್ನು ಕಂಡು ತಮ್ಮ ಅದ್ಭುತವಾದ ಸಮಾಜದ ಸೇವೆಯಿಂದ ಪ್ರಸಿದ್ಧರಾದ ನಮ್ಮ ನರಹರಿ ಆಚಾರ್ಯರು ಸಾಮಾಜಿಕ ಸೇವೆ ಮಾಡಿದ್ದಾರೆ, ಜಾತಿ ಮತ್ತು ಪಂಥ ನೋಡದೇ ಎಲ್ಲರನ್ನ ಅದನ್ನು ಕಾಪಾಡ್ತಾ ಇದ್ದಾರೆ ಅನ್ನೋದು ಮಧ್ವರಾಯರ ಸೇವೆ ನಿಜವಾಗಿ ಮಾಡ್ತಕ್ಕಂಥ ಸ್ವಭಾವ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದೇನು ಅಕ್ಷಯೋಕ್ತಿ ಇಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಕೊನೆಯದಾಗಿ ವೃದ್ಧಾಶ್ರಮ ನೋಡಿ ಬಹಳ ಆನಂದ ಆಯಿತು ನಮಗೆ, ನಿಜವಾಗಿ ಸ್ವಲ್ಪ ತ್ರಾಸನೂ ಆಯಿತು. ಯಾರು ಮಕ್ಕಳಿದ್ದಾರೆ ಅವ್ರು ತಾವು ನೋಡ್ಕೊಳ್ಬೇಕಾಗಿತ್ತು, ಇಲ್ಲಿ ತಂದಿರ್ತಾರೆ ಅಂತ ಒಂದು ಭಯ ಅನ್ನಿಸ್ತು. ಇನ್ನೊಂದು ಯಾರಿಲ್ಲದೆ ಇದ್ರೆ ಮತ್ತು ಇಲ್ಲಿ ರಾಯರ ಆಶ್ರಯ ಆ ಕಾಮಧೇನು ಕಲ್ಪವೃಕ್ಷರಂತೆ ರಾಯರ ಸನ್ನಿಧಾನದಲ್ಲಿ ಆರಾಮವಾಗಿದ್ದಾರಲ್ಲ ವೃದ್ಧರು ಅನ್ನುವಂಥದ್ದು ನೋಡಿ ಭಾಳ ಸಂತೋಷ ಆಯಿತು. ಯಾಕಂದರೆ ಆ ಮನುಷ್ಯ ಬುದ್ಧಿವಂತ ಆಗಬೇಕಾದ್ರೆ ಬುದ್ಧಿಮಾನ್ ವೃದ್ಧ ಸೇವೆಯ ಅಂತ, ಬುದ್ಧಿ ಬರಬೇಕು ಅಂದರೆ ವೃದ್ಧರ ಸೇವೆ ಮಾಡ್ಬೇಕಂತ. ಟ್ಯೂಷನ್ಗೆ ಹೋದ್ರೆ ಬರೋದಿಲ್ಲ, ಹತ್ತು ಟ್ಯೂಷನ್ಗೆ ಹೋಗಿ ನೀವು ಶಾಣ್ಯರಾಗೋದಿಲ್ಲ, ಮುದುಕರು ಸೇವಾ ಮಾಡಿ ಶಾಣ್ಯರಾಗಿ. ಆದ್ದರಿಂದ ಅಂತಹ ವೃದ್ಧರ ಒಂದು ಸಮೂಹ ಅವರನ್ನು ಕೂಡ ವಿಶೇಷವಾಗಿ ಅವರಿಗೆ ವ್ಯವಸ್ಥೆ ಮಾಡಿದ್ದರಿಂದ ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಅದು ಇಲ್ಲೇ ಇದ್ದಾರೆ ತಾಯಿ, ಆ ತಾಯಿ ಒಂದು ಚಪ್ಪಾಳೆ ಹಾಕಿ ಆ ಯೋಜನೆ ತಡೆಯಲಿ ಬಂತಲ್ಲ ರೀ, ಭಾಳ ಕಷ್ಟ. ಮನೆಯಲ್ಲಿ ಇಬ್ಬರು ಮುಸ್ಕರು ನೋಡೋದೇ ಕಷ್ಟ ಆಗಿತ್ತು.
ಇಬ್ಬರು ಮುದುಕರು ತಂದೆ ತಾಯಿ, ಅವು ಅರವತ್ತರ ಮೇಲೆ ಅರಳು ಮರಳು ಅಂತ. ನಾವು ಹೇಳಿದ್ ಕೇಳೋದಿಲ್ಲ, ತಮಗೆ ಕೇಳಂಗಿಲ್ಲ. ಈ ಮುದುಕರ ಸಂಘ ಸ್ವಲ್ಪ ಕಷ್ಟ ಏನಂದ್ರೆ, ಅವು ಸಣ್ಣ ಹುಡುಗಿದ್ದಂಗೆ ಅವ್ರು ನಾವು ಹೇಳಿದ್ ಕೇಳಂಗಿಲ್ಲ, ತಮಗಂತೂ ತಿಳಿಯೋದಿಲ್ಲ. ಸ್ವಲ್ಪ ಅರವತ್ತರ ಮೇಲೆ ಅರಳು ಮರಳು, ನಾವೊಂದು ಹೇಳೋದು ಅವರೊಂದು ಮಾಡೋದು ಅಂತವ್ರು ಹೆಂಗೆ ಮ್ಯಾನೇಜ್ ಮಾಡೋರಿ? ಆದರೂ ಕೂಡ ಅಂತ ಹಿರಿಯರಿಗೆ ಒಂದು ಗೌರವ, ಒಂದು ಸಮರ್ಪಣೆ ಮಾಡಿ ಆ ಯೋಜನೆ ಮಾಡಿದ ಆ ತಾಯಿಗೆ ನಾವು ಎಷ್ಟು ಧನ್ಯವಾದಗಳು ಹೇಳಿದ್ರು ಕಳಿಸಿ ಅಂತ ಹೇಳ್ತಾ, ಮತ್ತೆ ಹೆಚ್ಚು ಮಾತಾಡಿದ್ದರೆ ತಾವೆಲ್ಲ ಕ್ಷಮಾ ಮಾಡಬೇಕು ಯಥಾಮತಿ ಲೋಕಾಭಿಪ್ರಾಯ. ಕ್ರಿಕೆಟ್ ಬಗ್ಗೆ ಏನೋ ಹಾಡು ಹೇಳ್ತಿರ್ತದೆ ನಿಮ್ಮ ಭಾಷೆಯಲ್ಲಿ? ಕ್ರಿಕೆಟ್ ಕ್ರಿಕೆಟ್ ಇಲ್ಲ, ಕ್ರಿಕೆಟ್ ಬಗ್ಗೆ ಒಂದು ಆಧ್ಯಾತ್ಮ ಚಿಂತನೆ ಮಾಡಿದ್ದೆ, ಎರಡು ನಿಮಿಷದಲ್ಲಿ ಹೇಳ್ತೇನೆ, ಎಲ್ಲ ಟೈಮ್ ಆಗಿದೆ ಆದರೂ ಕೂಡ ಹೇಳೋಣ. ಈ ಕ್ರಿಕೆಟ್ ಕ್ಷೇತ್ರ ಅಂದರೆ ಇದು ಕರ್ಮ ಕ್ಷೇತ್ರ, ಆಟದಲ್ಲೂ ಅಧ್ಯಾತ್ಮವನ್ನು ಕಾಣಬಹುದು ನಾವು ಅಂತ ನನಗೆ ಅನಿಸ್ತು ಅಂತ ನೋಡಿದಾಗ. ಅದೇನು ಗ್ರೌಂಡ್ ಇರ್ತದಲ್ಲ ಅದು ಧರ್ಮಕ್ಷೇತ್ರ, ಅಲ್ಲಿ ಕರ್ತವ್ಯ ಅಂತೂ ಮಾಡಲೇಬೇಕು ನಾವು. ಬರೀ ನಮಸ್ಕಾರ ಮಾಡಿ ಗಲಗಲ ಮಾಡಿಕೊಂಡ್ರೆ ಮುಗಿಲಿಲ್ಲ, ಕರ್ಮ ಮಾಡಬೇಕು ನಾವು. ಕರ್ಮಕ್ಕಾಗಿ ಬಂದವರು, ಅದಕ್ಕೆ ಬ್ಯಾಟ್ ಕೊಡೋದೇ ಕರ್ಮ. ಎಲ್ಲರೂ ಇಟ್ಕೊಳ್ಬೇಕಾಗ್ತದೆ, ಹೋಗಿ ಎಲ್ಲಿ ನಿಲ್ಲಬೇಕು ಅಂದರೆ ಮೂರು ಸ್ಟಂಪ್ ಇರ್ತಾವಲ್ಲ ಅದು ಮುಂದೆ ನಿಲ್ಲಬೇಕಾಗ್ತದೆ, ಬೇರೆ ಕಡೆ ನಿಲ್ಲಿ ಬರೋದಿಲ್ಲ. ಆ ಮೂರು ಸ್ಟಂಪ್ ಯಾವುದು ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ನಾಲೆಜ್, ಡಿವೋಷನ್ ಆ್ಯಂಡ್ ಡಿಟ್ಯಾಚ್ಮೆಂಟ್, ಇವು ಮೂರು ಎಲ್ಲಿ ಇರ್ತದೋ ಅಲ್ಲಿ ಆಟದ ಪ್ರಾರಂಭ. ಇದು ನಮ್ಮ ಮಧ್ವಾಚಾರ ಕೊಟ್ಟಂತಹದ್ದು ಸಕಲ ಸಿದ್ಧಾಂತಗಳ ಸಾರ ಇಷ್ಟೇ. ಜ್ಞಾನ, ಭಕ್ತಿ, ವೈರಾಗ್ಯ ಮೂರು ಸಂಪಾದನೆ ಮಾಡಲಿಕ್ಕೆ, ಅದನ್ನು ಉಳಿಸ್ಕೊಳ್ಳಿಕ್ಕೆ ಆಟ ಆಡಬೇಕು. ಅದು ಉಳಿಸ್ಕೊಂಡು ಆಟ ಆಡಬೇಕು. ನೀವು ಆಟ ಮಾಡೋದು ರನ್ ಮಾಡೋದು ಬೇರೆ, ಅದನ್ನು ಉಳಿಸ್ಕೊಳ್ಬೇಕಾಗ್ತದೆ, ಇಲ್ಲಾಂದ್ರೆ ಊಟಾಗಿರ್ತೀವಿ ನಾವು. ಮ್ಯಾಲೆ ಎಲ್ಲರೂ ಬೇಯಿಸಿಟ್ಟಿರ್ತಾರೆ, ಬೇಲ್ ಅಂತ ಇರ್ತಾರಲ್ಲ, ಅವನೇನಂದ್ರೆ ಒಂದು ಶೀಲ, ಇನ್ನೊಂದು ವಿನಯ, ಒಂದು ಕ್ಯಾರೆಕ್ಟರ್, ಒಂದು ಹಂಬಲ್ನೆಸ್. ಇವಿಲ್ಲ ಅಂತ ಹೋಗಿ ನೋಡಿ, ನಮ್ಮಲ್ಲಿ ವಿದ್ಯೆ ತಗೊಂಡು ಬಂದ್ಕೊಳ್ಳಿ ಪಂಡಿತರಿಗೆ ನಮಸ್ಕಾರ ಮಾಡಿದಂಗೆಲ್ಲ ಇನ್ನೂ ಸ್ವಲ್ಪ ಓದಿರ್ತಾರ್ರಿ, ಸುಧಾ ಓದಿದ್ದು ಬೇರೆ. ಅಯ್ಯೋ ನನ್ನ ರೋದ್ರಕ್ಕ ಯೌ ನಯೋಚ ಎವರ ಯಮಗಣ ನಮ್ಮ ಜಬೈ ಗಳದ ಜಬಗಳದ ಸ್ತಪಚಕ್ರ ಚಂದ್ರಕ ಬೈ ಸರಿ ತಂದ ಅವರಪ್ಪನಿಗೆ ಅವರೇ ಬಿಟ್ಟಿರ್ತಮ್ಮ ಮಗ ಭಾರಿ ಓದ್ಯ ಏನಿಲ್ಲ ಎಲ್ ಕೆ ಜಿ ಇದು ಹಣೆ ಬರಹ ಪಾಣಿನಿ ಸೂತ್ರ ಮೊದಲನೇದು ಇರ್ತದೆ ಅಷ್ಟಕ್ಕೆ ಹಿಂಗಾಗಿ. ಆಮೇಲೆ ಈ ಬೆಂಡಾಲಿ ಪಂಡಿತರು ಇಂತಹ ದೊಡ್ಡ ದೊಡ್ಡ ಬೆಂಡಾಲಿದ್ದು ನಮಸ್ಕಾರ ಜಾಸ್ತಿ ಆಗ್ತಾವ್ರೆ, ಅದ್ರ ಬೆಳಕಿಗೆ ನಮಸ್ಕಾರ ನಮಸ್ಕಾರ. ಏನು ಓದ್ಯಾರು ಭಾರಿ ಇಟ್ಕೊಂಡಿರ್ತಾರೆ, ಅವ್ರು ಓದಿದ್ದೇನೆಂಬುದು ಓದ್ದವರಿಗೆ ಗೊತ್ತಿರ್ತದೆ, ಅವ್ರಿಗೆ ಗೊತ್ತಾಗ ಎಷ್ಟು ಭಕ್ತಿ. ಅವ್ರು ನಮಸ್ಕಾರ ಮಾಡಲಿ, ದೊಡ್ಡವರು ಮಾಡ್ತಾರೆ ಇಲ್ಲ ಅಂತಲ್ಲ, ಮಾಡಿದಾಗ ನಮ್ಗೆ ತಲೆಗೆ ಇರಬಾರ್ದು, ವಿನಯ ಇರಬೇಕಲ್ಲ. ಆ ವಿನಯ ಬಂತು ಅಂದರೆ ಕ್ಯಾರೆಕ್ಟರ್ ಶೀಲ, ಅದಂತೂ ಭಾಳ ಅದ್ಭುತ. ಪಂಡಿತರಿಗೆ ಇರಬೇಕಾದ ಮೊದಲನೇ ಲಕ್ಷಣ ಅಂದರೆ ಅದು ಕ್ಯಾರೆಕ್ಟರ್ ಶೀಲ, ಅದು ಬಹಳ ಕಷ್ಟ. ಅದು ಇವೆರಡನ್ನು ಇವು ಐದನ್ನು ಇಟ್ಕೊಳ್ಬೇಕು. ಆಟ ಆಡುವಾಗ ಎದುರಿಂದ ಆರು ಬಾಲ್ ಬರ್ತದೆ, ಒಂದು ಓವರಿಗೆ ಆರು ಬಾಲು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ನಮ್ಮಲ್ಲೂ ಆರೇ ಅವರು ಏಳಿಲ್ಲ ಐದಿಲ್ಲ ಆರೇ. ಆ ಕಾಮ ಎಲ್ಲಿ ಬಿಡ್ತದೆ? ನೇರವಾಗಿ ಜ್ಞಾನಕ್ಕೆ ಬಿಡ್ತದೆ. ಬೋರ್ಡ್ ಬರೋಬ್ಬರಿ ಕ್ಲೀನ್ ಬೋರ್ಡ್ ಆಗೋಂಗ ಜ್ಞಾನ ಬರೋ ತನಕ ಇಲ್ಲಿ ಕಾಮದ ಕಡೆ ಲಕ್ಷ್ಯ ಇರಬಾರ್ದು. ಯಾರು ಕಾಮದ ಕಡೆ ಲಕ್ಷ್ಯ ಹೋಗ್ತದೆ ಅಲ್ಲಿ ಜ್ಞಾನ ಹೋಯಿತು ಅಂತ ಅರ್ಥ. ಇದು ಒಂದು ಒಮ್ಮೊಮ್ಮೆ ಮ್ಯಾನೆ ಟಚ್ಚಾಗಿ ಹೋಗಿರ್ತವೆ ಅಂದರೆ ಕ್ಯಾರೆಕ್ಟರ್ನ ಹೋಗಿರ್ತದೆ, ಇಲ್ಲ ಅಂಬರ್ಲಿಸ್ಟರ್ ಹೋಗಿರ್ತದೆ ತಣ್ಣ ನಿಲ್ಲ ಯಾವಾಗ ನಿಲ್ಲ ಗೊತ್ತಾಗಲ್ಲ ಅವ್ರು ತಲೆ ಬಿಡ್ತಾರೆ ನಾನು ಏನು ಮಾಡ್ಕೊಳ್ಳೋದೆ ಎಲ್ಲ ಕೊಟ್ಕೊಳ್ಬೇಕು. ಆರು ಬಾಲ್ ಬರ್ತದೆ ಪ್ರತಿಯೊಂದು ಇಷ್ಟು ಆಗಿ ತಪ್ಪಿಸ್ಕೊಳ್ಬೇಕಂದ್ರೆ ಹನ್ನೊಂದು ಮಂದಿ ನಮ್ಮನ್ನು ಹಿಡಿಬೇಕು ಅಂತ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಒಂದು ಮನಸ್ಸು. ಇವರು ಹನ್ನೊಂದು ಮಂದಿ ದೇವತೆಗಳು ಕೂಡಿ ಔಟ್ ಮಾಡಬೇಕು, ಔಟ್ ಮಾಡಬೇಕು. ಕೀರ್ತಿ ಕೊಡೋರು ಅವರೇ, ಔಟ್ ಮಾಡೋರು ಅವರೇ, ಇಬ್ಬರು ಅವರೇ. ಸಪೋಸ್ ಈಗ ನಾವು ಗೆದ್ದೀವಿ ಅಂತಂದರೆ ನಮ್ಮ ಗೆಲುವಿಗೆ ಕಾರಣ ಹನ್ನೊಂದು ಜನ, ಔಟ್ ಆದರೂ ಅವರೇ ನಮಗೆ. ಆದ್ದರಿಂದ ಇದೆಲ್ಲ ಆಟ ಆಡ್ಕೊಳ್ಬೇಕು. ಇದರಲ್ಲಿ ಇಬ್ಬರು ಇರ್ತಾರೆ, ಈ ಕಡೆಯೊಬ್ಬರು ಆ ಕಡೆಯೊಬ್ಬರು, ಒಬ್ಬರು ಗುರು ಒಬ್ಬರು ಶಿಷ್ಯ. ಜೀವನದಲ್ಲಿ ಯಾವಾಗಲೂ ಆಟ ಆಡಬೇಕಾದ್ರೆ ಒಬ್ಬರು ಆಡಬಾರ್ದು. ನಾವು ಗುರುಗಳನ್ನ ಹಿಡ್ಕೊಂಡೇ ಬಿಡ್ಬೇಕು, ಬಿದ್ದರೆ ಅವ್ರಲ್ಲಿ ನಾವು ಹೋಗ್ಬಿಟ್ಟೆ. ಯಾತ್ರಿ ಇಬ್ಬರಿಗೆ ಅವ್ರಿಗೂ ಇಲ್ಲಾಂದ್ರೆ ಬಿದ್ದರೆ ಇಬ್ಬರು ಬಿಡ್ಬೇಕು. ನಮ್ಮನ್ನು ಎಚ್ಚರಿಸುವವ್ರು ಗುರುಗಳು ಬೇಕಾಗ್ತದೆ, ಇಬ್ಬರು ಕೂಡಿ ಆಡ. ಇಬ್ಬರಿಂದನೂ ಜ್ಞಾನ ಭಕ್ತಿ ವೈರಾಗ್ಯನೆ, ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿರ್ತ. ಗುರುಗಳಂತಾರ ನೋಡು, ಜ್ಞಾನದ ಲಕ್ಷ್ಯದಲ್ಲಿ ಭಕ್ತಿ ಓದಿತು, ವೈರಾಗ್ಯ ಬಿದ್ದೀತು. ವೈರಾಗ್ಯ ಬರೋದು ವೈದಿಕ ಬ್ರಹ್ಮರ ಆಡು ಬಂದಾಗ ಬರೋಬ್ಬರಿ ವೈರಾಗ್ಯದ ಇದು ತಂಪು ಬೀಳ್ತದೆ. ನಮ್ಮ ಬಿಡೋದು ಅದರಲ್ಲೇ ಚಲೋ. ಲೋಭದ ಬಾಲು, ಲೋಭದ ಬಾಲು ವೈರಾಗ್ಯದ ಸ್ಟಂಪ್, ಎರಡು ಗಂಟು ಬೀಳ್ತವೆ. ಆಚಾರ ಉದ್ಧಾರ ಆದ್ರೆ ಎದ್ದಿಕ್ ಮಾಡಿಸ್ಕೊಳ್ಳೋದು ಯಾಕೆ ಉದ್ಧಾರ ಆದ್ರೆ ಮಂದಿ ದಾನ ಮಾಡೇ ಇಲ್ಲ ಅವರು, ತಮ್ಮಂದೇ ಕುಂಬಿಸ್ತಾರೆ. ಬಂದದ್ದೆಲ್ಲ ಒಳಗೆ, ಬಂದದ್ದೆಲ್ಲ ಒಳಗೆ, ಒಯ್ಯೋದು ಇಕ್ಕೋದು ವೈದಿಕ್. ಇನ್ನೊಬ್ರು ಕೊಟ್ರಿ ಅಲ್ಲಿಡು, ಯಾರಿಗೆ ಕೊಡಬೇಡ. ಎಣ್ಣೆ ಸೋರು ಹೋಗ್ಲಿ, ಅವು ಅನಾರಸ ಏನಾರು ಆಗಲಿ, ಅಪೂಪಗಳೆಲ್ಲ ಸೋರು ಒಣಗಿ ಇದಾಗಿ ಆತ್ಮೆ ಆಗಿ ಕೊನೆಗೆ ಮುಸರಿಕ್ಕಿಗೆ
ತಗೊಂಡು ಹೋಗುವ, ಅಲ್ಲಿ ಕೆಟ್ಟ ಮೇಲೆ ಕೊಡ್ತಾರೆ, ಮೊದಲು ಕೊಡೋದಿಲ್ಲ ಅಂತ. ಏನು ಜನರಿಗೆ ನಮ್ಮಲ್ಲಿ ಫೀಸ್ ಬಿಟ್ಟರು ಇಲ್ಲಿ ಹೋಗೋದು ವಾಲಿಗೆ ಬಿಟ್ಬಿಡ್ತಾರೆ. ಒಬ್ರು ಆಚಾರ್ಯ ಇದ್ದರು ನಮ್ಮೂರಲ್ಲಿ, 10 ರೂಪಾಯಿ ಬಂದರೆ 5 ರೂಪಾಯಿ ದಾನ ಮಾಡ್ತಿದ್ರು, 50 ರೂಪಾಯಿ ಬಂದರೆ 25 ರೂಪಾಯಿ ದಾನ ಮಾಡಿ 25 ಮನೆಗೆ ಹೋಗ್ತಿದ್ರು. ಇಸ್ಕೊಂಡವರೆಲ್ಲ ತಗೊಂಡವರೆಲ್ಲ ದೇವರಲ್ಲಿ ಪ್ರಾರ್ಥನೆ, ಇವ್ರಿಗೆ 1 ಕೋಟಿ ರೂಪಾಯಿ ಬರಲಿ, 1 ಲಕ್ಷ ರೂಪಾಯಿ ಬರಲಿ, 1 ಕೋಟಿ ರೂಪಾಯಿ. ಅವ್ರಿಗೆ ಹೊಲ ಹೊಲ 1 ಲಕ್ಷ ರೂಪಾಯಿ ಬಂತು. 1 ಲಕ್ಷ ರೂಪಾಯಿ ಬಂತ ಗೊತ್ತಾಯ್ತು ರೀ 5-6 ಜನರಿಗೆ, ಮನೆಗೆ ಹೋಗೇ ಬಿಟ್ರು ಅವ್ರು. 1 ಲಕ್ಷ ರೂಪಾಯಿ ಹೊರಗೆ ಬಂದಿಲ್ಲ ಅವರು, ಆಚಾರ್ಯ ಅವರು ಹೊರಗೆ ಬರಲೇ ಇಲ್ಲ, ಇವರೇ ಒಳಗೆ ಹೋದ್ರು. ಆಚಾರ್ಯ ಅರವಿಂದ, ಏನು ಅರವಿಂದಪ್ಪ, ಏನು ಅರವಿಂದ, ಏನು ಬಂದ, ಏನೋ ಹಿಂಗೆ ಸ್ವಲ್ಪ ತಪ್ಪು ಭಾಳ ಬಂದಿಲ್ಲ, ಸ್ವಲ್ಪ ಆರಾಮಿಲ್ಲ, ಬಂದಿಲ್ಲ, ಏನು ಸುದ್ದಿ, ಏನು ಸುದ್ದಿ, ಎಲ್ಲ ಮಾತಾಡಿದ್ರು. 15 ನಿಮಿಷ ಆಯಿತು, 1 ತಾಸಾಯ್ತು, 1 ಲಕ್ಷ ಸುದ್ದಿನೇ ಇಲ್ಲ. ಇವರಿಗೆ ಬೇಜಾರಾಗಿ, ಆಚಾರ್ಯ 1 ಲಕ್ಷ ರೂಪಾಯಿ ಬಂತಂತಲ್ಲ. ಹೌದು ಬಂತು, ನಿಮಗೂ ಗೊತ್ತಾಯ್ತಾ, ಬಂತು ಅಲ್ಲ, ಮುಗೀತು, ಮುಂದೆ ಕೊಡೋ ಸುದ್ದಿ ಇಲ್ಲ. ಅವರೇ ತಗೊಂಡ್ರೆ 50 ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ಕೊಂಡಿದ್ರು ಅವರು, ಇಲ್ಲೇ ಇಲ್ಲ. ಮನೆ ಕೇಳಿಬಿಟ್ರು ಅವರು, ಆಚಾರ್ಯ 10 ರೂಪಾಯಿ ಬಂದಾಗ 5 ರೂಪಾಯಿ ಕೊಡ್ತಿದ್ರಿ, 50 ಬಂದಾಗ 25 ಕೊಡ್ತಿದ್ರಿ, ಈಗ 1 ಲಕ್ಷ ರೂಪಾಯಿ ಬಂದದ್ದು ಕೊಡೋ ಸುದ್ದಿನೇ ಇಲ್ಲ ಅಲ್ರಿ ಅಂದ್ರು. ಅವರಂದ್ರು 1 ಲಕ್ಷ ಬಂದ ಮೇಲೆ ಅವ್ನು 2 ಲಕ್ಷ ಹೆಂಗೆ ಮಾಡಬೇಕು ಅಂತ, ಅವ್ರ ಕಡೆ 1 ಲಕ್ಷ ಹೋಗಿಲ್ಲ, ನಿಮ್ಮ ಕಡೆ 1 ಲಕ್ಷ ಇಲ್ಲ ಅಂದ್ರು. ಹಿಂಗಾಗ್ತದೆ. ಬ್ರಾಹ್ಮಣರಿಗೆ ದುಡ್ಡು ಬಂತು ಅಂದ್ರೆ ಕೆಟ್ಟ ಅಂತಲೇ ಅರ್ಥ. ಅದಕ್ಕೆ ಆ ಲೋಭದ ಬಾಲು ವೈರಾಗ್ಯಕ್ಕೆ ಏಟು ಬೀಳ್ತದೆ, ಆ ವೈರಾಗ್ಯಕ್ಕೆ ಬೀಳಲಾರ್ದು ನೋಡ್ಕೊಳ್ಬೇಕಾದ ನಮ್ಮ ಕರ್ತವ್ಯ. ಆ ಒಂದು ಅಂಥ ಮಹಾನುಭಾವರ ಪುರಂದರದಾಸರು, ವಿಷ್ಣು ತೀರ್ಥರು ಮೊದಲಾದಂಥ ಮಹಾನುಭಾವರು ಸ್ಮರಣೆ ಮಾಡ್ತಾ ಇತ್ತು. ಈ ರೀತಿಯಾಗಿ ಕೊನೆಗೆ ಒಂದು ಮಾತು ಹೇಳೋದ್ರೆ, ಅಂಪೈರ್ ಇದ್ದಿಲ್ಲ, ವಾಯುದೇವರು ಅಂಪೈರ್, ಔಟ್ ಆದ ಕೈ ಎತ್ತವ್ರು ಅವರೇ. ಅವ್ರು ಕೈ ಎತ್ತಿದ್ರು, ವಾಯುದೇವರು ಕೈ ಎತ್ತಿದ್ರು, ಅವ್ನು ಮುಗಿತು ಒಂದು ಕಥೆ. ಕೊನೆಗೆ 3rd ಅಂಪೈರ್ ನಾರಾಯಣ, ಅವನು ಕೊಟ್ಟರೆ ಫೈನಲ್ ಡಿಸಿಷನ್. ಅದಕ್ಕೆ ವಾಯು ಏನೋ ಮುಕ್ತಿ ಹಿದಾತ ವಿಷ್ಣು ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನ್ಯಾಯ ಅನ್ನೋ ಸಿದ್ಧಾಂತವನ್ನು ಕ್ರಿಕೆಟ್ ಆಟದಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರವಚನವನ್ನು, ಅಧಿಕ ಮಾಸದಲ್ಲಿ ಅಧಿಕ ಪುಣ್ಯ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳುವ ಒಂದು ಭಾಗ್ಯ ಎಲ್ಲ ಪಡ್ಕೊಂಡಿದ್ದೇವೆ. ಆದ್ದರಿಂದ ಪೂಜ್ಯ ಆಚಾರ್ಯರು, ಸುಧಾದಿ ಗ್ರಂಥಗಳನ್ನು ಓದಿದವರು, ಇಂಥ ಶ್ರೋತ್ರಗಳು ಸಿಕ್ಕರೆ ನಮಗೆ ಇನ್ನೂ ಆನಂದ. ಏನಾದರೂ ಪ್ರಮೇಯವಾಗಿರಲಾಗ ಅವರಿಗೆ ಆನಂದ ಆಗ್ತದೆ, ಅಂಥ ಒಂದು ಆನಂದ ಪಡೋದು. ತಾವೆಲ್ಲರೂ ಕೂಡ ಸದ್ಗುಣಗಳಾಗಿ ರಸಿಕರಾಗಿ ಕೇಳ್ತಾ ಇದ್ದೀರಿ. ನನಗೆ ಇನ್ನೊಂದು ಪುಣ್ಯ ಅಂದರೆ ನಮ್ಮ ಗದಗಲೆಯ ಆಚಾರ್ಯರ ನಮ್ಮ ಗುರುಗಳು, ಅವರ ತಮ್ಮ ಗುರಾಚಾರ್ಯರು ಅಂತ ಇಲ್ಲಿ ಬೆಂಗಳೂರಾಗಿದ್ದಾರೆ, ಗುರಾಚಾರ್ಯರ ಗಲಗಲಿ ಅಂತ ಹೇಳಿ ಅವರ ಮಗ ಬಂದಿದ್ದಾರೆ. ಅವರು ಬಂದು ನನಗೆಷ್ಟು ಸಂತೋಷ ಆಗಿದೆ ಅಂದರೆ, ನಮ್ಮ ಆಚಾರ್ಯರೇ ಒಂದು ರೂಪದಿಂದ ಬಂದಲ್ಲಿ ಇದ್ದಾರೆ, ಅವ್ರು ಕೇಳ್ತಾ ಇದ್ದಾರೆ ಅನ್ನುವಂಥ ಸಂತೋಷ ಪಡೋದು ನಮ್ಮ ಅಣ್ಣಂದಿರೋರೆಲ್ಲ. ಈ ರೀತಿಯಾಗಿ ಆ ಇಡೀ ಗಲಗಲಿ ಮನೆತನ ನಮ್ಮನ್ನು ಉದ್ಧಾರ ಮಾಡಿದೆ ಅಂತ ಹೇಳ್ತಾ, ಆಚಾರ್ಯರ ಗಲದಲ್ಲಿರುವಂತಹ ಗಲಿತವಾದ, ಹೊರಗೆ ಬಂದ ಗಲ ಗಲಿತವಾದಂತಹ ಧ್ವನಿ ಈ ಗಲದಲ್ಲಿ ಒಂಚೂರು ಇಟ್ಟಿದ್ದಕ್ಕೆ ತಾವೆಲ್ಲರೂ ಕೇಳಿ ಸಂತೋಷಪಟ್ಟಿದ್ದಕ್ಕೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇವತ್ತಿನ ಉಪನ್ಯಾಸ ಮುಗಿಸ್ತೇನೆ. ಮತ್ತು ಇನ್ನೊಂದು ಹೊಸ ವಿಚಾರ ಅಂದರೆ, ನಮ್ಮ ದೇಶಪಾಂಡೆ ಅವರು ಬಂದಿದ್ದಾರೆ, ಬೆಳಗಾವಿಯಲ್ಲಿರ್ತಾರೆ. ಅವರ ತಂದೆಯವರು ಗಲಗಲಿ ಆಚಾರ ಶಿಷ್ಯರು, ಅವರಲ್ಲಿ ಓದಿದವರು ಅಂದರೆ ಕಾಲೇಜಿನಲ್ಲಿ ಸ್ಕೂಲಲ್ಲಿ ಕಲಿಸ್ತಾ ಇದ್ದರು ಅಂದರೆ ನಮ್ಮ ಗುರುಗಳು ಗುರುಬಂಧುಗಳು ಅಂತ ಹೇಳ್ಬೋದು ಅವರ ತಂದೆಯವರು. ಅವರೀಗ ಆ ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮ, ಪಂಡರೀನಾಥಾಚಾರ್ಯರ ಪ್ರಶಸ್ತಿ ಅಂತ ನಮ್ಮ ಗುರುಗಳ ಹೆಸರಿನ ಪ್ರಶಸ್ತಿಯನ್ನು ಅನೇಕ ವಿದ್ವಾಂಸರಿಗೆ ಪ್ರವಚನಾಚಾರ್ಯರು ಮುಂತಾದ ವಿದ್ವಾಂಸರಿಗೆಲ್ಲ ಕೊಟ್ಟಿದ್ದರು. ಈ ಸಲ ನನಗೆ ಅವರು ಕೊಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಆಚಾರ್ಯರ ಅಷ್ಟು ದೊಡ್ಡ ಸ್ಥಾನ ಅಲ್ಲದೇ ಇದ್ದರು ಅವರು ಮಾಡಿದ್ದಾರೆ ಅಂತ ದೇಶಪಾಂಡೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ನಾನು ಎರಡು ಮಾತುಗಳು ಪ್ರಾರ್ಥನೆ.